ಯಾಕೆ ಇವಳ ಈ ತರ ಹೊಡಿತಾ ಇದೀರಾ? ಬರೀ ಹೊಡೆಯದ, ಸಾಯಿಸ್ಬಿಡ್ಬೇಕಿಂತ ಅವಳ. ಹತ್ತೇರಿ ಜಂಪರ್ ಮೇ ಬಂಪರ್, ಯಾಕೆ ಹೊಡಿತಾ ಇದ್ರ ಅಷ್ಟೇ ಹೇಳು. ಇವಳು ನಮ್ ಕೇರಿ ಆಟೋ ಡ್ರೈವರ್ ರಾಮಣ್ಣನ ಮಗಳು. 6 ತಿಂಗಳು ಮುಂಚೆ ಯಾವನ್ ಜೊತೆನ ಸೇರ್ಕೊಂಡು ಊರ್ ಬಿಟ್ಟು ಹೊಡೋಗಿದ್ಲು. ಈಗ 6 ತಿಂಗಳು ಬಸರಿ ಆಗಿ ಊರಿಗೆ ಬಂದವಳೆ. ಈ ಅವಮಾನ ತಡಿಲಾರದೆ ಪಾಪ ಇವರಪ್ಪ ವಿಷ ಕುಡಿದು ಪ್ರಾಣ ಬಿಟ್ಟ. ಈಗ ಇವಳಿಂದ ನಮ್ ಕೇರಿಗೆ ಕೆಟ್ಟ ಹೆಸರು. ಇವಳು ಮಾಡಿರೋ ತಪ್ಪಿಗೆ ನಾವು ಮತ್ತೆ ನಮ್ ಕೇರಿ ಸೇರಿಸ್ಕೋಬೇಕಾ? ಹೌದು, ನೀವು ಹೇಳಿದ್ ನಿಜ. ಯಾರು ತಪ್ಪಾಡ್ತಾರೋ ಅವ್ರನ್ನ ಹೊಡಿಬೇಕು, ಸಾಯಿಸ್ಬೇಕು. ತಗೊಳ್ಳಿ, ಹೊಡಿರಿ. ಆದ್ರೆ ಒಂದ್ ವಿಷಯ, ನಿಮ್ಮಲ್ಲಿ ಆತ್ಮಸಾಕ್ಷಿಯಾಗಿ ಯಾರು ಯಾವ ತಪ್ಪು ಮಾಡಿಲ್ವೋ ಅವರೇ ಮೊದಲನೇ ಕಲ್ಪಿಸಾಕ್ಬೇಕು. ಶಿವಣ್ಣ, ನೀವು ಬಂದು ನಮ್ಮೆಲ್ಲಾರ್ಗು ಕಣ್ ತೆರ್ಸ್ಬಿಡ್ರಿ. ಹಿಂದೆ ಮುಂದೆ ಗೊತ್ತಿಲ್ದಿರಾ ಒಂದ್ ಹುಡುಗಿಗೆ ತುಂಬಾ ಹಿಂಸೆ ಕೊಟ್ಬಿಡ್ತಾ ಇದ್ವು. ನಮ್ಮನ್ನೆಲ್ಲ ಕ್ಷಮಿಸ್ಬಿಡು ಶಿವಣ. ತಪ್ಪ ಮಾಡೋದು ಮನುಷ್ಯನ ಸಹಜ ಗುಣ, ಮಾಡಿ ತಪ್ಪನ್ನ ತಿದ್ಕೊಳ್ಳೋದು ದೊಡ್ಡ ಗುಣ. ತಪ್ಪೇ ಮಾಡಲ್ಲ ಅಂದ್ರೆ ಅವನ್ ಮನುಷ್ಯ ಆಗಲ್ಲ, ದೇವರಾಗ್ತಾನೆ. ಎದಲಮ್ಮ ಹೇಳು, ನಿನ್ನ ಪರಿಸ್ಥಿತಿ ಯಾರ ಕಾರಣ? ಸಾರಾಯಿ ಕಾಂಟ್ರಾಕ್ಟರ್ ಜೈರಾಮ್ ರೆಡ್ಡಿ ಮಗ. ಯಾರ ನೀನು? ಕನ್ನಡ ನಾಡಲ್ಲಿ ಹುಟ್ಟಿರೋನು, ಕನ್ನಡ ತಾಯಿನ ಪ್ರೀತಿಸು. ಒಳ್ಳೆಯವ್ರಿಗೆ ಒಳ್ಳೆಯವನು, ಕೆಟ್ಟವ್ರು ಕೆಟ್ಟವನು. ಏನ್ ದೊಡ್ಡ ಹೀರೋ ತರ ಮಾತಾಡ್ತಿದ್ಯಲ್ಲ. ಹತ್ತೇರಿ ಜಂಪರ್ ಮೇ ಬಂಪರ್, ನಮ್ದು ಹೀರೋಗಳ ವಂಶನೇ ಕಣೋ. ಇರ್ಬಹುದು, ಏನೀಗ? ನಿನ್ ಮಗ ಅವಳ ಪ್ರೀತಿಸಿ ಮದುವೆ ಮಾಡ್ಕೋತೀನಿ ಅಂತ ನಂಬಿಸಿ ತಾಳಿ ಕಟ್ಟಕ್ಕೂ ಮುಂಚೆನೆ ತಾಯಿ ಮಾಡಿದಾನೆ. ತಪ್ಪೇನು? ನನ್ನ ಮಗನ ಹತ್ರ ಹಣ ಇದೆ, ಅವಳ ಹತ್ರ ವಯಸ್ಸಿದೆ. ನನ್ನ ಮಗ ಮಜಾ ತಗೊಂಡ, ಅವಳು ತೀಟೆ ತೀರಿಸ್ಕೊಂಡ್ಳು. ಹೆಣ್ಣಿನ ಜೀವನ ತಿಂದು ಬಿಸಾಡೋ ಮಾಂಸ ತುಂಡಲ್ಲ ಕಣ. ಪೂಜಾ ಮಂದಿರದಲ್ಲಿ ಇಟ್ಟು ಪೂಜಿಸ್ಬೇಕಾದ ಪವಿತ್ರವಾದ ವಿಗ್ರಹ. ನಿನ್ ಕಂತೆ ಪುರಾಣ ಎಲ್ಲ ನನಗೆ ಬೇಕಾಗಿಲ್ಲ, ಮೊದ್ಲಿನಿಂದ ಜಾಗ ಖಾಲಿ ಮಾಡು. ಆ ನಿನ್ ಮಗನ ಕೈಯಿಂದ ಹುಡುಗಿಗೆ ತಾಲಿ ಕಟ್ಸಿ ಒಬ್ಬ ಅಣ್ಣನಾಗ ಅವಳಿಗೆ ಅಕ್ಷತೆಗಳು ಹಾಕಿ ಅವಳ ಮಾವನ ಮನೆಗೆ ಬಿಟ್ಟು ಆಮೇಲೆ ಜಾಗ ಖಾಲಿ ಮಾಡ್ತೀನಿ. ಆಗ್ಲಪ್ಪ, ಮದುವೆಗೆ ಮುಂಚೆ ಸ್ವಲ್ಪ ಡೋಲ್ ಬಾರಿಸಿ ಆಮೇಲೆ ಗಟ್ಟಿ ಮೇಳ. ಅವ್ನ ಕೈ ಕಾಲು ಮುರಿಯ. ಕೈ ಕಾಲು ಮುರಿಯೋದ? ಲೈ, ನಿಮ್ಗೆ ತಾಕತ್ ಇದ್ರೆ ನನ್ನ ಬಾಡಿನ ಟಚ್ ಮಾಡ್ರ ಸಾಕು. ಚಾರ್ಜ್
रूम नंदे रूम ना बेड कल हम ಯಾರೋ ಒಬ್ಬ ಸಾರಾಯಿ ಕಾಂಟ್ರಾಕ್ಟರ್ ಮಗಳ ಜೊತೆ ನನ್ನ ಮದುವೆ ಮಾಡ್ತೀನಿ ಅಂದ್ರಣ್ಣ, ತಿರುಗಿ ಬಿದ್ದಾಗ ನನ್ನ ಹೇಳ್ಕೊಂಡೋಗಿ ರೂಮಲ್ಲಿ ಕೂಡ ಹಾಕಿದ್ರಣ್ಣ. ಸತ್ರು ಬದುಕಿದ್ರು ಸುಶೀಲಾನೇ ನನ್ನ ಹೆಂಡತಿ ಅಣ್ಣ, ಈಗಲೇ ಹೇಳೋಣ ನಿಮ್ಮ ಎದುರಿಗೆ ತಾಳಿ ಕಟ್ತೀನಿ. ನಿನ್ ಮಗನಿಗಿರೋ ಬುದ್ಧಿ ನಿನಗಿಲ್ಲ ರೆಡೇ, ಇಷ್ಟೊತ್ತರೆಗೂ ಡೋಲ್ ಬಾರಿಸ್ಕೊಂಡು ಆಯ್ತಲ್ಲ, ಇನ್ಮೇಲೆ ಕೇಳುವಂತೆ ಗಟ್ಟಿ ಮೇಳ. ಹ್ಮ್ ಕುವರನು ನಾನೇ, ರಣರಂಗದ ಗಂಡುಗಲಿ ನಾನೇ, ಆನಂದ ಸವ್ಯಸಾಚಿ ನಾನೇ, ನಿಮ್ಮ ಪ್ರೀತಿ ಮುತ್ತಣ್ಣ. ನಮ್ಮೆಲ್ಲರ ಪ್ರೀತಿ ಕಂದ ನೀನೇ, ನ್ಯಾಯಕ್ಕಾಗಿ ನಿಲ್ಲುವವ ನೀನೇ, ನಮ್ಮ ಕಷ್ಟದಲ್ಲಿ ಪಾಲುದಾರ ನೀನೇ, ಮರಿಲಾರೆವು ನಿನ್ನ. ಕೇರಿಗೆ ನಾಯಕ ನಾನೇ, ವೈದಿಗೆ ಕಂಟಕ ನಾನೇ, ಹೆಣಕಲು ಸಿಂಹವು ಜೋಪಾನ. ಬಂಗಾರದ ಮನುಷ್ಯನ ವಂಶದ ಕುಡಿ ನೀನಪ್ಪ, ನಮ್ಮ ಕಣ್ಣು ಎಂದು ನೀನು ಶಿವ ಮೆಚ್ಚಿದ ಕಣ್ಣಪ್ಪ, ಮಣ್ಣಿನ ಮಗ ಜಗ ಮೆಚ್ಚಿದ ಹುಡುಗ ಪುರುಷೋತ್ತಮ ನಾನೇ, ಜ್ವಾಲಾಮುಖಿಯಂತೆ ಪರಶುರಾಮನಂತೆ ಮೃತ್ಯುಂಜಯ ನಾನೇ. ಕನ್ನಡದ ಕುವರನು ನಾನೇ, ರಣರಂಗ ಗಂಡುಗಲಿ ನಾನೇ, ಆನಂದ ಸವ್ಯಸಾಚಿ ನಾನೇ, ನಿಮ್ಮ ಪ್ರೀತಿ ಮುತ್ತಣ್ಣ. ತಾಯೇ ಭುವನೇಶ್ವರಿಯು, ಕೋಟಿ ಕೋಟಿ ಹಣವೇ ಇರಲಿ, ತಿನ್ನುವುದು ಎರಡೇ ತುತ್ತು, ಅರಮನೆಯೇ ನಮನಾಗಿರಲಿ, ಕೊನೆಗೆ ಇಹುದು ಆರಡಿಸುತ್ತು. ದೇವತಾ ಮನುಷ್ಯನಾಗಿ ವೀರ ಕೇಸರಿಯಾಗು, ಭಾಗ್ಯದ ಬಾಗಿಲ ತೆರೆದು ಧ್ರುವ ತಾರೆಯಾಗು. ಏನು ಪುಣ್ಯ ಮಾಡಿ ಯಾವ ಪೂಜೆ ಮಾಡಿ ಇಲ್ಲಿ ನಾನು ಹುಟ್ಟಿರುವೆ, ನಿಮ್ಮ ಅಭಿಮಾನ ಸದಾ ನನ್ನ ಪ್ರಾಣ, ದೊಡ್ಡೋರ ದಾರಿಲಿ ನಡೆವೆ. ಕನ್ನಡದ ಕುವರನು ನಾನೇ, ರಣರಂಗದ ಗಂಡುಗಲಿ ನಾನೇ, ಆನಂದ ಸವ್ಯಸಾಚಿ ನಾನೇ, ನಿಮ್ಮ ಪ್ರೀತಿ ಮುತ್ತಣ್ಣ.
ಬೇರಿಗೆ ನಾಯಕ ನಾನೇ, ಬೈರಿಗೆ ಕಂಟಕ ನಾನೇ, ಕೆಣಕಲು ಸಿಂಹವು ಜೋಬಾನ. ಹಾಳಾದ ಭಿಕ್ಷಿಕರ ಕಾಟ, ನಿಮ್ಗೇನು ಹೊತ್ತು ಗೊತ್ತು ಒಂದು ಇಲ್ವಾ ನೋಡಿ? ಬೆಳೆ ಬೆಳಕ್ಕೆ ನಿಮ್ ಹಾಳಾದ ಮುಖನ ಹೇಗ್ ನೋಡೋದು? ಹೋಗ್ತೀರಾ ಇಲ್ವಾ ಸರ್? ಓಹೋ, ಹೆಣ್ಣು ಮಕ್ಕಳು, ನಾವು ಭಿಕ್ಷಕರಲ್ಲ, ಅನ್ನಪೂರ್ಣೇಶ್ವರಿಯನ್ನ ನೋಡಕ್ ಬಂದಿದೀವಿ. ಮನೇನ ಇದು ಒಳ್ಳೆ ಅರಮನೆ ಇದ್ದಾಗಿದೆ. ಅಲ್ಲಿ ಕಾಣುತ್ತಲ್ಲ ತೂಗುಯಾಲೆ, ಅದನ್ನ ತರಿಸಿದ್ದು ಬಲ್ಗೇರಿಯಾದಿಂದ. ಈ ಗಾಜಿನ ಸರಪಳಿ ದೀಪನ ತರಿಸಿದ್ದು ಬೆಲ್ಜಿಯಂ ಇಂದ. ಕಾಲಿರ್ಬೇಡಿ, ಈ ರತ್ನ ಕಂಬಳಿನ ತರಿಸಿದ್ದು ಪರ್ಷಿಯಾ ದೇಶದಿಂದ. ಅಷ್ಟೇ ಯಾಕಮ್ಮ, ನನ್ನ ತಂಗಿ ಬೆಳಗಾಗೆದ್ದು ಗೋಪೂಜೆ ಮಾಡೋದಕ್ಕಿಂತ ಇಡ್ತಾಳಲ್ಲ ಆ ಬಾನಿ, ಅದರಿಂದ ಹಿಡಿದು ಹಲ್ಲುಜ್ಜು ಬ್ರಷ್ ಇಂದ ಹಿಡಿದು ಊಟ ಮಾಡೋ ಸ್ಪೂನ್ ವರ್ಗುನು ವಿದೇಶದಿಂದ ಹಡಗಲ್ಲಿ ಇಲ್ಲಿಗೆ ರವಾನೆಯಾಗಿ ಬಂದಿದ್ದು. ತಂಗ್ಯಮ್ಮ, ನಿನ್ನ ನೋಡೋದಕ್ಕೆ ಇವ್ರು ಬೆಂಗಳೂರಿಂದ ಬಂದಿದ್ದಾರೆ. ಏನ್ ವಿಷಯ ಮೇಡಮ್? ಎಲ್ ನೋಡಿದ್ರು ಮಿಸ್ ಇಂಡಿಯಾ ಮಿಸ್ ಕರ್ನಾಟಕ ಅಂತ 16-20 ವರ್ಷದ ಯುವತಿಯರಿಗೆ ಕಾಂಪಿಟೇಷನ್ ನಡೆಸ್ತಾರೆ. ನಾವ್ಯಾಕ್ ಮಿಸಸ್ ಕರ್ನಾಟಕ ಕಾಂಪಿಟೇಷನ್ ನಡೆಸಬಾರ್ದು ಅಂತ ಅಂಥವ್ರಿಗೋಸ್ಕರ ಊರೂರು ಹುಡುಕ್ತಿರ್ಬೇಕಾದ್ರೆ ಅಂಬಾಪುರದ ಅನ್ನಪೂರ್ಣೇಶ್ವರಿಯವರೇ ಅದಕ್ಕೆ ಸೂಟ್ ಆಗ್ತಾರೆ ಅಂತ ಎಲ್ಲರೂ ತಮ್ಮ ಹೆಸರನ್ನೇ ಹೇಳ್ತಾ ಇದ್ರು. ನಿಮ್ಮನ್ನ ನಾವು ಪ್ರತ್ಯಕ್ಷವಾಗಿ ನೋಡಿದ್ಮೇಲೆ ನೀವೇ ಮಿಸಸ್ ಕರ್ನಾಟಕ ಆಗ್ತೀರಾ ಅನ್ನೋ ನಂಬಿಕೆ ನಮಗಿದೆ ಮೇಡಮ್. ನಾವು ಎಷ್ಟೋ ಜನ ಸುಂದರವಾದ ಹೆಂಗಸರನ್ನ ನೋಡಿದೀವಿ, ಆದ್ರೆ ನಿಮ್ಮಂತ ರೂಪವತಿನ ನಾವ್ ಇದುವರೆಗೂ ಕಂಡೇ ಇಲ್ಲ. ಕಾಣೋದಕ್ ಸಾಧ್ಯನೂ ಇಲ್ಲ. ನಾನ್ ಹುಟ್ಟಿ ಬಹಳ ವರ್ಷದ ಮೇಲೆ ನಮ್ಮಮ್ಮನಿಗೆ ಮಕ್ಕಳೇ ಆಗ್ಲಿಲ್ವಂತೆ. ಅದಕ್ಕೆ ನಮ್ಮಅಪ್ಪ ಬೇಲೂರು ಹಳೆ ಬಿಡಿಗೆ ನಮ್ಮಮ್ಮನ್ನ ಪಿಕ್ನಿಕ್ ಅಂತ ಕರ್ಕೊಂಡು ಹೋದ್ರಂತೆ. ಆ ಸ್ಫೂರ್ತಿಲಿ ಹುಟ್ಟಿದ ಫಿಗರ್ ಅಮ್ಮ ಇದು. ಹೆಂಗಸರ ವಯಸ್ಸು ಕೇಳ್ಬಾರ್ದು ಅಂತಾರೆ, ಆದ್ರೂ ನಾನ್ ಕೇಳ್ತಾ ಇದ್ದೀನಿ. ತಮ್ಮ ವಯಸ್ಸು 42. 42? ಈಗಿನ ಕಾಲದ ಹೆಣ್ಮಕ್ಳು ಮದ್ವೆಯಾಗಿ ಒಂದು ಮಗು ಆದ ಕೂಡ್ಲೆ 60 ಮುದುಕಿರಾಗ್ತಾರೆ. ಅಂಥದ್ರಲ್ಲೂ 42 ಕಾಣ್ತಿದ್ದೀರಾ ನೀವು. ಸಂತೋಷ. ಅಂದ್ಹಾಗೆ ನೀವು ಬಂದ ವಿಷಯ, ಈ ವರ್ಷ ನಮ್ಮ ಸಂಘಕ್ಕೆ ನಿಮ್ಮನ್ನೇ ಆಯ್ಕೆ ಮಾಡಿ ಆ ಪ್ರಶಸ್ತಿ ನಿಮ್ಗೆ ಕೊಟ್ಟು ಬರೋ ವರ್ಷದಿಂದ ಗೆದ್ದ ಸುಂದರಿಯರಿಗೆ ನಿಮ್ಮ ಕೈಯಿಂದೇ ಪ್ರಶಸ್ತಿ ಕೊಡಿಸ್ಬೇಕು ಅಂತ ನಾವು ತೀರ್ಮಾನ ಮಾಡ್ಬಿಟ್ಟಿದೀವಿ. ನೀವೇನ್ ತಗೊಳ್ತೀರಾ, ಕಾಫಿನಾ ಟೀನಾ? ಟೀ. ರಂಗಣ್ಣ, ಪರ್ಷಿಯನ್ ಟೀ ಪುಡಿನ ಸಿಂಗಪುರ್ ಸ್ಟೌವ್ ನಲ್ಲಿ ಕಾಯಿಸ್ಕೊಂಡು ಬೆಲ್ಜಿಯಂ ಕಪ್ಪಲ್ ಹಾಕೊಂಡು ಆಸ್ಟ್ರೇಲಿಯನ್ ಟ್ರೇನ್ ಅಲ್ಲಿ ಇಟ್ಕೊಂಡ್ ಬಾ. ನನಗ್ ಮಾತ್ರ ಬೆಳ್ಳಿ ಲೋಟಲ್ಲಿ ಅಮೆರಿಕ ಹಾರ್ಲಿಕ್ಸ್ ತಗೊಂಡ್ ಬಾ. ಕಪ್ಪು ಬೆಲ್ಜಿಯಂದಾದ್ರೇನು, ಟೀ ಪುಡಿ ಪರ್ಷಿಯಾದ್ರೇನು? ಅದಕ್ ಬೆರೆಸಿರೋ ನೀರು ನಮ್ ಕಾವೇರಿದು, ಅದ್ರಲ್ಲೂ ನಮ್ ಕರ್ನಾಟಕದ್ದು. ಮಾಲಾ, ಇನ್ನೇನು ಹಾಲು ಹಾಂಗ್ಕಾಂಗ್ ನಿಂದ ನೀರ್ನ ನ್ಯೂಜಿಲೆಂಡ್ ಇಂದ ತರಿಸಿದ್ಯಾ? ಅಮ್ಮ, ಇಂಥ ನಿರ್ಮಲವಾದ ಕಸ್ತೂರಿ ಕನ್ನಡದ ತಂಗಾಳಿಗೆ ವಿದೇಶಿ ಧೂಳನ್ ಬೆರೆಸಿ ಯಾಕಮ್ಮ ಕುಲ್ಗೆಡಿಸ್ತಾ ಇದ್ಯಾ? ಮುಚ್ಚೆ ಬಾಯಿ. ಮೇಡಮ್, ಇವರು ನಿಮ್ ತಂಗಿ ನಮ್ಮ? ಅಯ್ಯೋ ನರಕಾಸುರ, ಸದ್ಯ ಕಾಣ್ಲಿಲ್ವಲ್ಲ, ವಯಸ್ಸಿಗೆ ಬಂದಿರೋ ಹೆಣ್ಣು ಮಕ್ಕಳ ಮನೇಲಿ ಇಟ್ಕೊಂಡು ತಾಯಾದವಳು ಟಿಪ್ ಟಾಪ್ ಆಗಿ ಡೆಕೋರೇಟ್ ಮಾಡ್ಕೊಂತಿದ್ರೆ ಜಜ್ಜನಿಕರ ಜನರೇ. ಅಮ್ಮ ತಾಯಂದ್ರ, ಇವಳು ನನ್ನ ಮಗಳು, ಅವಳು ಇವಳ ಮಗಳು. ಅಮ್ಮ, ಮುಚ್ಕೊಂಡೆ. ಮಲ ಕೇಳಿದ್ದೀನಿ, ನಿನ್ನ ನನ್ ತಂಗಿನ ಅಂತ ಕೇಳ್ತಿದ್ದಾರೆ. ಯಾವ ವಯಸ್ಸಿನಲ್ಲಿ ಎಷ್ಟು ಎತ್ತರ ಇರಬೇಕು, ಎಷ್ಟು ಎತ್ತರಕ್ಕೆ ಎಷ್ಟು ತೂಕ ಇರಬೇಕು, ಎಕ್ಸೈಸ್ ಮಾಡು, ಡಯೆಟ್ ಮಾಡು ಅಂತ ನಾನು ನಿನ್ಗೆ ಎಷ್ಟು ಸಲ ಹೇಳಿದ್ದೀನಮ್ಮ. ಹೆಣ್ಣಿಗೆ ದೇಹ ಸೌಂದರ್ಯ ಬಹಳ ಮುಖ್ಯ ಕಣೆ. ಅಮ್ಮ, ನನಗೆ ದೇಹ ಸೌಂದರ್ಯಕ್ಕಿಂತ
ಹೃದಯ ಸೌಂದರ್ಯನೇ ಮುಖ್ಯ. ಅಜ್ಜಿ, ಇಲ್ಲೆಲ್ಲೋ ಗಿಣ್ಣಿನ ಹಾಲಿನ ವಾಸನೆ ಬರ್ತಾ ಇದೆಯಲ್ಲ, ಜಮಾಯಿಸೋಣ ನಡಿ. ಅನ್ನಪೂರ್ಣ, ಮಾಲಾ ನಮ್ಗೆ ಯಾವತ್ತಿದ್ರೂ ಮೈನಸ್, ಎಲ್ಲ ನಿನ್ ಗಂಡನ್ ತರ. ನಿನ್ ಎರಡನೇ ಮಗಳಿದಾಳ್ ನೋಡು, ಮಿಡಿ ನಾಗರ ಮೋಹಿನಿ, ಅವಳು ಅವಳು ನಿನ್ ನಿಜವಾದ ಮಗಳು. ಇಷ್ಟೊತ್ತಿಗೆ ಇಂಡಿಯಾ ಇಂಗ್ಲೆಂಡ್ ಕ್ರಿಕೆಟ್ ಮ್ಯಾಚ್ ಸ್ಟಾರ್ಟ್ ಆಗ್ಬಿಟ್ಟಿದೆ ಅನ್ಸುತ್ತೆ ಕಣೆ. ಟಾಸ್ ಯಾರಿಗೆ ಎದ್ದಿರ್ತಾರೋ ಏನೋ, ಇನ್ನು ನಮ್ ಲೇಡಿ ಬಾಸ್ ಬಂದೇ ಇಲ್ವೇ? ಡೋಂಟ್ ವರಿ ಮೈ ಫ್ರೆಂಡ್ಸ್, ಕ್ರಿಕೆಟ್ ನಡೆಯೋ ಸಮಯದಲ್ಲಿ ಕಾಲೇಜ್ ನಡೆಸೋದು, ಕ್ಲಾಸ್ ರೂಮ್ ಅಲ್ಲಿ ಟೀಚ್ ಮಾಡೋದು ತುಂಬಾ ತುಂಬಾ ಅನ್ಯಾಯ, ಇಟ್ಸ್ ವೆರಿ ಬ್ಯಾಡ್. ಅದಕ್ಕೋಸ್ಕರನೇ ಇವತ್ ನಾವು ಕ್ಲಾಸ್ಗೆ ರಜಾ ಕೊಟ್ಟು ಇದೇ ಕ್ಲಾಸ್ ನಲ್ಲಿ ವಿ ಆರ್ ಗೋಯಿಂಗ್ ಟು ಎಂಜಾಯ್ ದ ಮ್ಯಾಚ್. ಒನ್ ಮೋರ್ ಗುಡ್ ನ್ಯೂಸ್ ಫಾರ್ ಯು ಆಲ್, ಇವತ್ತು ಮ್ಯಾಚ್ ನಲ್ಲಿ ಇಂಡಿಯಾ ಗೆದ್ದು ಬಿಟ್ರೆ ನನಗೂ ನಿಮಗೂ ಎಲ್ಲರಿಗೂ ಇಷ್ಟವಾಗಿರೋ ಕಥಾನಾಯಕ ಡಾಕ್ಟರ್ ರಾಜ್ಕುಮಾರ್ ಅವರ ಸೂಪರ್ ಹಿಟ್ ಫಿಲ್ಮ್ ಚಟ್ಟಡಾಯ್ ತರಿಸುವೆ. ಓಕೆ, ಟಿವಿ ಸ್ಟಾರ್ಟ್ ಅಂಡ್ ಡೋರ್ ಕ್ಲೋಸ್. ಮೇಡಮ್, ನಾವು ನಿಮಗೆ ಇವತ್ತು ರಜಾ ಕೊಟ್ಟಿದ್ದೀವಿ. ನನಗೆ ರಜಾ ಕೊಡಕ್ಕೆ ನೀನ್ ಯಾರು? ಅಂಬಾಪುರದ ಅನ್ನಪೂರ್ಣೇಶ್ವರಿ ಮಗಳು. ಕ್ರಿಕೆಟ್ ಫೈನಲ್ಸ್ ನಡೀತಾ ಇದೆ, ಡೋಂಟ್ ಡಿಸ್ಟರ್ಬ್. ಇದೇನ್ ಕ್ಲಾಸ್ ರೂಮ್ ಇಲ್ಲ ಚಿನ್ನಸ್ವಾಮಿ ಸ್ಟೇಡಿಯಂ? ಕ್ಲಾಸ್ ರೂಮೇ 100%, ಇದು ನಿಮ್ ಕ್ಲಾಸ್ ರೂಮೇ, ನಿಮ್ ಪಿರಿಯಡ್ ಡೇ. ಆದ್ರೆ ನಮಗ್ ಮಾತ್ರ ಇವತ್ತು ಕ್ರಿಕೆಟ್. I will teach you. Thank you. India win! ಹುಟ್ಟಿದರೆ ಕನ್ನಡ ನಾಡ ಹುಟ್ಟಬೇಕು, ಮೆಟ್ಟಿದರೆ ಕನ್ನಡ ಮಣ್ಣ ಮೆಟ್ಟಬೇಕು. ಬದುಕಿದ್ದು ಜಟ ಬಂಡಿ, ಇದು ವಿಧಿಯೋಡಿಸುವ ಬಂಡಿ. ಬದುಕಿದ್ದು ಜಟ ಬಂಡಿ, ವಿಧಿ ಅಲೆದಾಡಿಸುವ ಬಂಡಿ. ಹುಟ್ಟಿದರೆ ಕನ್ನಡ ನಾಡ ಹುಟ್ಟಬೇಕು, ಮೆಟ್ಟಿದರೆ ಕನ್ನಡ ಮಣ್ಣ ಮೆಟ್ಟಬೇಕು. ಆದ್ರೆ ಈಗ ಹಾಸ್ಟೆಲ್ ವಾರ್ಡನ್ ನೆನ್ಸ್ಕೊಂಡ್ರೆ? ವಾರ್ಡನ್ ಏನೇ ಮಾಡ್ತಾರೆ, ಹಾಸ್ಟೆಲ್ ಸೇರ್ಸಲ್ಲ ಅಷ್ಟೇ ತಾನೆ. ಕತ್ತೆ ಬಾಲ ಕೊಟ್ಟಂದ್ರೆ ಪ್ರಾಬ್ಲಮ್. ನಾ ಟ್ಯಾಕ್ಸಿ ನಿಲ್ಸಿದ್ದು ನಿಮ್ ನಚ್ಕೊಳ್ಳೋದಕ್ಕಲ್ಲ, ಬುದ್ಧಿ ಕಲ್ಸೋಕೆ. ಲೋ ಟ್ಯಾಕ್ಸಿ ಅಂದ್ಲಲ್ಲ, ಯಾರವಳು? ನಾನೇ. ಏನೀಗ ಹತ್ತೇರಿ ಜಂಪರ್ ಮೇ ಬಂಪರ್, ನೋಡಕೊಳ್ಳೆ ಶೋರೂಮ್ ಗಾಡಿ ತರ ಕಾಣ್ತೀಯ, ಮಾತಾಡೋದ್ ಮಾತ್ರ ಗುಜರಿ ಗಾಡಿ ತರ. ಲೋ ಟ್ಯಾಕ್ಸಿ ಅಂತ ಕರೆದ್ ನಿನ್ನ, ನಾನು ಯಾವಳ್ಳೆ ಅಂತ ಕರೆದ್ರೆ ಹೇಗಿರುತ್ತೆ? ಮರ್ಯಾದೆ ಕೊಟ್ಟು ಮರ್ಯಾದೆ ತಗೊಳ್ಳೋದು ಮನುಷ್ಯತ್ವ. ಅಂದ್ರೆ ನನಗೆ ಮನುಷ್ಯತ್ವ ಇಲ್ವಾ? ಖಂಡಿತ ಇಲ್ಲ. ಮಧ್ಯ ರಾತ್ರಿ ಹೆಣ್ಮಕ್ಳು ಬೇರೆ, ಏನಾದ್ರೂ ಹೆಚ್ಚು ಕಡಿಮೆ ಆದ್ರೆ ನಿಮ್ ಮನ್ಸಿಗೆ ನೋವಾಗಲ್ವಾ? ನಿಮ್ ಅಕ್ಕ ತಂಗಿರಾದ್ರೆ ಬಿಟ್ಬಿಡ್ತಿದ್ರ ಅಣ್ಣ? ಇದೇಳಪ್ಪ ಕಾಲ, ಬಗ್ಗದ್ರೆ ಕೈ ಎತ್ತೀರಾ, ಕೈ ಎತ್ತಿರ ಕಾಲ್ ಇಡ್ತೀರಾ. ಸರಿ ಸರಿ, ನಿಮ್ ಸೊಬಗಿನ ರಾಣಿಗೆ ಹೇಳಿ ಅವಳ ಬಾಯಿನ ಕಾರ್ಪೊರೇಷನ್ ತೊಟ್ಟಿ ಮಾಡ್ಕೋಬಾರ್ದು ಅಂತ. ಸರಿ ಸರಿ, ಎಲ್ ಹೋಗ್ಬೇಕು? ಕಿತ್ತೂರ್ ಚೆನ್ನಮ್ಮ ಹಾಸ್ಟೆಲ್. ಕುಕ್ಕರಿಸಿ. ತುಂಬಾ ಥ್ಯಾಂಕ್ಸ್ ಅಣ್ಣ. ಇವನ್ಗೆ ಏನ್ರ ಥ್ಯಾಂಕ್ಸ್ ಹೇಳೋದು? ಬೀಟ್ ರೆಸ್ಟ್ ಆಯ್ತು ಕೇಳೆ, ಬಿಸಾಕೋಣ. ಹತ್ತೇರಿ ಜಂಪರ್. ಬೇಡ ಬೇಡ, ಈ ಸುಮ್ಮನೆ ಇದೆ ನೀನು. 50 ರೂಪಾಯಿ ಕೊಡೆ. ಮನುಷ್ಯನಿಗೆ ಅಹಂಕಾರ ಇರಬೇಕು, ದುರಹಂಕಾರ ಇರಬಾರ್ದು. ಏಯ್,
ನಿನ್ನಂತ ಎಷ್ಟೋ ಜನ ನೋಡಿದ್ರು ಕಣೆ. ಎತ್ಕೊಡೆ ಇಡೋ ಇಡೋ. ಟ್ಯಾಕ್ಸಿ ಡ್ರೈವರ್ ಶಿವು. ಸದ್ಯ ಬರ್ತಿದ್ವಿ ಕಣೆ, ವಾರ್ಡನ್ಗಂತೂ ನಮ್ಮ ವಿಷಯ ಗೊತ್ತಾಗಿಲ್ಲ. ಕಾಲೇಜಿ ಚಕ್ಕರ್ ಹೊಡೆದು, ಸೆಕೆಂಡ್ ಶೋ ಸಿನಿಮಾ ನೋಡೋದು, ಟ್ಯಾಕ್ಸಿ ಅವ್ರ ಹತ್ರ ವಿದೌಟ್ ಕಾಸ್ ಕಿರ್ಕ್ ಮಾಡೋದು, ಕಳ್ಳ್ರ ತರ ಗೋಡೆ ಜಂಪ್ ಮಾಡಿ ಬ್ಯಾಕ್ ಡೋರ್ ನಿಂದ ರೂಮ್ ನೊಳಗೆ ನುಗ್ಗೋದು. ಮೇಡಮ್ಗೆ ಹೇಗ್ ಗೊತ್ತಾಯ್ತು ಏನು? ಬಾಶು, ನಿನ್ನಿಂದ ಇವತ್ತು ತುಂಬಾ ಉಪಕಾರ ಆಯ್ತು. ಇವತ್ತು ಅದೃಶ್ಯ ಚೆನ್ನಾಗಿತ್ತು. ನನ್ ಕೈಲಿ ಸಿಕ್ಕಿದ್ರು ಪರವಾಗಿಲ್ಲ, ಬೇರೆ ಯಾರ ಕೈಲಾದ್ರೂ ಸಿಕ್ಕಿದ್ರೆ ಇಷ್ಟೊತ್ತವ್ರ ಮಾನ ಮರ್ಯಾದೆ ಡ್ಯಾಶ್ ಡ್ಯಾಶ್ ಆಗಿ ಅದು ನಾಳೆ ಪೇಪರ್ ಅಲ್ಲಿ ಬಂದು ನಿಮ್ ಹಾಸ್ಟೆಲ್ ಮರ್ಯಾದೆ ಡ್ಯಾಶ್ ಡ್ಯಾಶ್ ಆಗಿ ಆಮೇಲೆ ನೀವು ಡ್ಯಾಶ್ 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 ಆಗ್ಬಿಡ್ತೀರಿ. ನಾ ಬರ್ತೀನಿ ಮೇಡಮ್. ಆಯ್ತಪ್ಪ. ಇವತ್ ನೀವೆಲ್ಲರೂ ಮಾಡಿರೋ ತಪ್ಪಿಗೆ ಎಲ್ಲರೂ ತಣ್ಣೀರ್ ಸ್ನಾನ ಮಾಡಿ ಈ ಹಾಸ್ಟೆಲ್ ಸುತ್ತ 20 ರೌಂಡ್ ಹೊಡಿಬೇಕು. ಆಸ್ಟ್ರೇಲಿಯಾ ಗಂಡು ಬರುತ್ತಿದ್ದಾರೆ. ಹಲೋ, ನೋಡಿ ನೋಡಿ. ಓ, ಹುಡುಗನ್ ತಂದೆನಾ? ಅಲ್ಲಮ್ಮ. ಮತ್ತೆ ಅಣ್ಣನಾ? ಅಲ್ಲಮ್ಮ. ಓ, ದೊಡ್ಡಪ್ಪ ಇರ್ಬೋದು. ಅಲ್ಲಮ್ಮ, ಈ ತಾನೇ ಹುಡುಗ. ಹೌ ಆರ್ ಯು? ತಲೆ ಎಲ್ಲ ಹುಡುಕಿದ್ರು ಮೂರು ಕೂದ್ಲಿಲ್ಲ, ಮೈಯಲ್ಲಿ ಮೂಳೆ ಬಿಟ್ರೆ ಒಂದು ಪಾವು ಮಾಂಸ ಇಲ್ಲ, ಈಗಲೋ ಆಗಲೋ ಚಟಕ್ಕೆ ಸಿದ್ಧವಾಗಿದ್ದಾನಲ್ಲಪ್ಪ. ಅಮ್ಮ, ಇನ್ನು 50 ವರ್ಷ ಆಗಿಲ್ಲ. ಹಾಗಂತ ನನ್ನ ಮಗಳನ್ನ ಈ ಮುದುಕನ್ ಕೊಟ್ಟು ಮದುವೆ ಮಾಡ್ಬೇಕೇನ್ರಿ? ಬೇಡ, ಆಸ್ಟ್ರೇಲಿಯಾ ಗಂಡು ಬೇಡ. ನಿಮ್ಮ ಕಂಡೀಷನ್ಗೆ ಓಕೆ ಆಗೋ ನವಯುವಕನಾಗಿರೋ ಗಂಡು ಇದೆಯಮ್ಮ, ಆಫ್ರಿಕಾದ ಗಂಡು. ಆದ್ರೆ ಮುಖ ಮಾತ್ರ ಸ್ವಲ್ಪ ಹಂದಿ ತರ ಇದೆ. ಮುಖ ಹಂದಿ ತರ ಇದ್ರು ಸರಿ, ಗೂಬೆ ತರ ಇದ್ರು ಸರಿ, ಒಂದು ಲೆಗ್ಗು ಇಲ್ದೆ ಇದ್ರು ಸರಿ, ಹುಡುಗ ದುಡ್ಡಿನಲ್ಲಿ ಕುಬೇರ ಕುಬೇರನಾಗಿರ್ಬೇಕಷ್ಟೇ. ಮುಚ್ಕೊಂಡ ನೋಡ್ರಿ, ನನ್ನ ಮಗಳನ್ನ ಮದುವೆ ಮಾಡ್ಕೊಳ್ಳೋ ಹುಡುಗ ಕೋಟ್ಯಾಧೀಶ್ವರ ಆಗಿರ್ಬೇಕು, ಲಕ್ಷಾಂತರ ರೂಪಾಯಿ ಸಂಪಾದನೆ ಮಾಡ್ತಿರ್ಬೇಕು, ನೋಡೋಕೆ ಸೂಪರ್ ಆಗಿರ್ಬೇಕು. ಸುತ್ತಮುತ್ತ 28 ಹಳ್ಳಿಗಳಲ್ಲಿ ನನ್ನ ಅಳಿಯನೇ ಟಾಪ್ ಟಾಪ್ ಆಗಿರ್ಬೇಕು. ಒಟ್ಟಿನಲ್ಲಿ ನಮ್ಮ ಲೆವೆಲ್ನ ಮೀರ್ಸೋ ಆಗಿರ್ಬೇಕು. ಹಲೋ, ಆ ಕೃಷ್ಣಣ್ಣ. ಹಲೋ, ಚೆನ್ನಾಗಿದೆ ಮಗನೇ? ಎಲ್ಲಿ? ಸಿಂಗಾಪುರ್ ಇಂದ ಮಾತಾಡ್ತಿದ್ಯಾ? ಆ ಪರೀಕ್ಷೆಯಲ್ಲಿ ರ್ಯಾಂಕ್ ಬಂದ್ಬಿಟ್ಟಿದ್ಯಾ? ಓ, ಆ ಚಿನ್ನದ ಮೆಡಲ್ ಸಿಕ್ಲಿಲ್ವಾ? ಬೆಳ್ಳಿ ಮೆಡಲ್ ಸಿಕ್ತಾ? ಹೋಗ್ಲಿ ಬಿಡುಕಂತ ನನ್ನ ಆಸೆ ಫಲಿಸ್ತು. ಹೌದಪ್ಪ, ಚೆನ್ನಾಗಿದ್ದಾರೆ. ನಿಮ್ಮ ಅತ್ತೆ, ನಿಮ್ಮ ಅಜ್ಜಿ, ಬೋಹಿನಿ ಎಲ್ಲ ಚೆನ್ನಾಗಿದ್ದಾರೆ. ಏನೋ, ನಾಳೆ ನೀನ್ ಸಿಂಗಾಪುರಿಂದ ಇಂಡಿಯಾಕ್ಕೆ ಬಂದಿಡ್ತಾ ಇದ್ಯಾ? ಆಯ್ತು ಕಂತ, ಬೆಂಗಳೂರಿಗೆ ಏರ್ಪೋರ್ಟ್ ಬಂದ್ಬಿಡ್ತೀನಿ. ಅಲ್ಲಿ ಬಿದ್ದಿರ ಬೆಳ್ಳಿ ರೂಪಾಯಿ ನಿಂದ ಇಲ್ಲ ನಂದ? ಎಲ್ಲಿದೆ ಅಯ್ಯೋ ಕೆಪ್ಪ ನನ್ನ ಮಗನೇ? ನನ್ನ ಹತ್ರ ಬಿದ್ದ ಮೇಲೆ ಅದು ನಂದೆ. ಅಲ್ಲಿದೆ, ಎಲ್ಲಿದೆ? ತಿರುಗು ತಿರುಗು ತಿರುಗು. ಎಲ್ಲಿ? ಯಾವ ನನ್ ಮಗನ? ಅವನ್ ನನ್ ಮತ್ತವನು? ನಿಮ್ಮ ಅಪ್ಪ ಕಣೋ ಮಗನೇ. ಈಗ ತಾನೇ ಶಿವ ಅಂತ ಜೈಲಿಂದ ರಿಲೀಸ್ ಆಗ್ತಾ ಇದ್ಯಾ? ಮತ್ತೆ ಒಳಗೆ ಹೋಗಕ್ ಆಸೆನಾ? ಮಾರಮ್ಮನ್ ಡಿಸ್ಕು ಒಳಗಡೆ ಎಂತ ಸುಖವಾಗಿದ್ದೆ. ಬೆಲ್ ಒಡೆದ ತಕ್ಷಣ ಫುಡ್ಡು, ವೆಂಟಿಲೇಷನ್ ಬೆಡ್ಡು, ವಾರಕ್ಕೊಂದ್ಸಲ ಡ್ರೆಸ್ ಚೇಂಜು, ತಿಂಗಳಿಗೊಂದ್ಸಲ ಆಲ್ ಲ್ಯಾಂಗ್ವೇಜ್ ಪಿಕ್ಚರ್ಸು. ಒಯ್ತೇ ಒಯ್ತೇ. ಅಯ್ಯೋ ನನ್ನ ಮಗನೇ, ಇನ್ನಾದ್ರೂ ಈ ಜೈಲಿನ ಆಸೆ ಬಿಡು. ನನ್ನ ಮಗ ಸಿಂಗಾಪುರ್ ಅಲ್ಲಿ ಓದ್ತಾ ಇದ್ದಾನೆ, ಅವನು ಲೆವೆಲ್ಲೇ ಬೇರೆ. ಅಲ್ಲಿ ಅವನು PhD ಮಾಡ್ತಾ ಇದ್ದಾನೆ ಅಂತೇಳಿ ತಿಂಗಳ ನಿನ್ನ ಹೆಸರಲ್ಲಿ 5,000 ರೂಪಾಯಿ ಡ್ರಾ ಮಾಡ್ತಾ ಇದ್ದೀನಿ. ಲೇ ಮಗನೇ, ಇನ್ಮೇಲಿಂದ ನಿನ್ ಗೆಟಪ್ ಎಲ್ಲ ಚೇಂಜ್ ಮಾಡಿ ಆ ಮನೆಗೆ ಎಕ್ಸ್ಟ್ರಾ ಆರ್ಡಿನರಿ ಎಂಟ್ರಿ ಕೊಡ್ತೀನಿ. ಈ ಮನೆ ಎಷ್ಟ್ ಎಕರೆ ಇದೆ? 2.5 ಎಕರೆ ಕಟ್ಟಿದ್ದಾರೆ ಕೃಷ್ಣ. ಎಡಗಡೆ ಹೆಂಗಸರು ಸೆಲ್ಫ್, ಬಲಗಡೆ ಗಂಡಸರು ಸೆಲ್ಫ್, ಮಧ್ಯದಲ್ಲಿ ಬೃಂದಾವನ್ ಗಾರ್ಡನ್ ತರ ಮಾಡಿಸ್ಬಿಟ್ರೆ ಬಳ್ಳಾರಿ ಜೈಲ್ ತಲೆ ಮೇಲೆ ಹೊರದಂಗಿರುತ್ತೆ. ನೀನ್ ಕುಟ್ಕೇಸ್ಕಿ ಪ್ರಾಣ ತೆಗೆದ್ಬಿಟ್ಟು ನಾನೇ ಬಳ್ಳಾರಿ ಜೈಲ್ಗೆ ಹೋಗ್ಬಿಡ್ತೀನಿ. ಉಸಾರು ಇದ್ಗ
ಮುಂದ್ಗಡೆ ಬರ್ತಾ ಇರೋಳ ಅತ್ತೆ, ಮುಂದ್ಗಡೆ ಬರ್ತಾ ಇರೋಳ ಅತ್ತೆ ಮಗಳು, ಈಗ ನಾನು ಜವ್ ಹೊಡಿಬೇಕಾಗಿರೋದು, ಮುಂದ್ಗಡೆ ಇರೋಳ ತಾನೆ. ಅಲ್ಲಿ ಬರ್ತಾ ಇರೋಳು ನಿಮ್ಮ ಅತ್ತೆ ಅಂದ್ರೆ ನನ್ನ ತಂಗಿ, ಅದ್ರ ಹಿಂದ್ಗಡೆ ಬರ್ತಾ ಇರೋದು ನಮ್ಮ ತಾಯಿ ಅಂದ್ರೆ ನಿಮ್ಮ ಅಜ್ಜಿ. ನೀನ್ ಜವ್ ಹೊಡಿಬೇಕಾಗಿರೋದು ಏನಣ್ಣ? ಇವನು ಸೆಂಟ್ರಲ್ ಜೈಲ್ ಅಂತಾನೆ, ಶುಭಾಶ್ರೀ ಅಂತಾನೆ, ಲೇಡಿ ವಾರ್ಡನ್ ಅಂತಾನೆ. ಅದು ಅದು ಸಿಂಗಾಪುರ್ ಅಲ್ಲಿ ಇವ್ನು ಓದ್ತಾ ಇರೋದು ಸೆಂಟ್ರಲ್ ಕಾಲೇಜ್ ಅಂತ, ಅಲ್ಲಿ ಯಮ ಸ್ಟ್ರಿಕ್ಟ್, ಅದಕ್ಕೆ ಅದನ್ನ ಸೆಂಟ್ರಲ್ ಜೈಲ್ ಅಂತಾನೆ. ಅಲ್ಲಿ ವಾರ್ಡನ್ ಹೆಸರು ತಗೊಂಡು ಏನೇನೋ ಬಡಬಡಿಸ್ತಾ ಇದ್ದಾನೆ ಕಣಬ. ಹಾಗಾದ್ರೆ ಅವ್ನ್ ಕಾಲೇಜ್ ಅಲ್ಲಿರೋ ಕ್ಲಾಸ್ ರೂಮ್ ನ ಲಾಕಪ್ ಅಂತ ಹೇಳ್ತಾರಾ? ಹೌದೌದು, ನಮ್ಗೆಲ್ಲ ಒಂದೇ ತರ ಯೂನಿಫಾರ್ಮ್ ಬಟ್ಟೆಗಳಿರುತ್ತೆ, ಆದ್ರೆ ನಂಬರ್ಗಳು ಮಾತ್ರ ಬೇರೆ ಬೇರೆ ಇರುತ್ತೆ. ಅಂದ್ರೆ ಅಲ್ಲಿ ಓದ್ತಾ ಇರೋ ವಿದ್ಯಾರ್ಥಿಗಳನ್ನ ಕೈದಿಗಳು ಅಂತ ಕರೀತಾರಾ? ಕೈದಿಗಳನ್ನ ಕೈದಿ ಅಂತ ಕರೀದೆ, ಇನ್ನೇನ್ ಡಾಕ್ಟರ್ ಮೋದಿ ಅಂತ ಕರೀತಾರ? ಮಾವಾ, ಏನ್ ಬಾಲ, ನಿಮ್ ಮಗನ್ನ ನೋಡ್ತಾ ಇದ್ರೆ ಸಿಂಗಾಪುರ್ ನಿಂದ ಬಂದೊಂಥರ ಕಾಣ್ತಾ ಇಲ್ಲ. ಮತ್ ಯಾವ ತರ ಕಾಣಿಸ್ತಾನೆ ಮಾಲ? ಮಾವಾ, ರಾಮಾಪುರ ಸಂತೆಲಿ ಅರ್ಧ ರೇಟ್ಗೆ ಬನೀನ್ ಕೊಂಡ್ಕೊಂಡು, ಸರ್ಜಾಪುರ ಸಂತೆಲಿ ಗುಜರಿ ಪ್ಯಾಂಟ್ ನ ಕದ್ಕೊಂಡು, ಟಿಕೆಟ್ ಇಲ್ದೆ ಟ್ರೈನ್ ಅಲ್ಲಿ ಪ್ರಯಾಣ ಮಾಡಿ, ಟಿಸಿ ಬಂದಾಗ ಬಾತ್ರೂಮ್ ನಲ್ಲಿ ಬಚ್ಚಿಟ್ಕೊಂಡು, ರೈಲ್ವೆ ಸ್ಟೇಷನ್ ಬರೋಕ್ ಮುಂಚೆನೆ ಸಿಗ್ನಲ್ ಹತ್ರ ಟ್ರೈನ್ ಇಂದ ಜಂಪ್ ಮಾಡಿ ಓಡ್ ಬಂದೊಂಥರ ಕಾಣಿಸ್ತಾನೆ. ಎಂತ ದಿವ್ಯ ದೃಷ್ಟಿ ತಾಯಿ ನಿಂದು, ಎಷ್ಟು ಕರೆಕ್ಟ್ ಆಗಿ ಹೇಳ್ಬಿಟ್ಟೆ ನನ್ನ ಜಾತಕನ. ಇದೆಲ್ಲ ಹೆಂಗ ಗೊತ್ತಾಯ್ತು ನಿನ್ಗೆ? ಇರ್ವೆ 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 ಕೃಷ್ಣ, ತುಂಬಾ ದಡ್ದಿದೀಯ, ಕೈ ಕಾಲು ಮಕ್ಕ ತೊಳ್ಕೊಂಡು ಊಟ ಮಾಡಿ ಮತ್ತೆ ನಡೀತಿದ? ಅಯ್ಯೋ, ಇನ್ನು ಬೆಲ್ ಹೊಡಿಲಿಲ್ವೇ? ಏನೋ ಬೆಲ್, ಸಿಂಗಾಪುರ್ ಹಾಸ್ಟೆಲ್ ಊಟದ ಬೆಲ್. ಅಯ್ಯೋ, ನಿನ್ಗೆ ಇದೆಲ್ಲ ಅರ್ಥ ಆಗಲ್ಲ, ಸುಮ್ಮನೆ ನಡೆಯೋ ಕೃಷ್ಣ. ಬೆಲ್ ಹೊಡಿಲಿಲ್ವೇ? ಶಂಕ ಹೋಗ್ತಾ ಇದ್ದಿಲ್ಲ ನೋಡಿ. ಓಕೆ ಓಕೆ ಮಲಾವ್, ನನಗೀಗ ರೆಸ್ಟ್ ಟೈಮ್, ಸಂಜೆ 4 ಗಂಟೆ ಕರೆಕ್ಟ್ ಆಗಿ ಗಾರ್ಡನ್ ಕೆಲ್ಸಕ್ಕೆ ಅಂತ ಹೊರಗಡೆ ಬಿಡ್ತಾರೆ, ಆಗ ಮೀಟ್ ಮಾಡೋಣ. ಓಕೆ ಅಣ್ಣ, ಮೊದ್ಲು ಈ ಸಿಂಗಾಪುರ್ ಕೋತಿನ ಚೌರದ ಅಂಗಡಿ ಕರ್ಕೊಂಡು ಹಿಂದೆ ಮುಂದೆ ಎಲ್ಲ ಕತ್ತಿಸ್ಕೊಂಡು ಕರ್ಕೊಂಡ್ ಬಾ, ನಿನ್ನಿಂದ ಈ ವೇಷನೆಲ್ಲ ನೋಡಕ್ ಆಗಲ್ಲ. ಕೇಳು, ಹೋಗು. ಹೊಸ ಬಾಳಿನ ಹೊಸಿಲಲ್ಲಿ ನಿಂತಿರುವ ಹೊಸ ಜೋಡಿಗೆ ಶುಭವಾಗಲಿ. ಹೊಸ ನಿಲ್ಸ, ತಾಳಿ ಕಟ್ಟೋಕ್ ಮುಂಚೆ ಮಾತಾಡಿದ ವ್ಯವಹಾರದಂಗೆ ಕೊಡೋದನ್ ಕೊಡದೆ ಅದ್ ಹೆಂಗ ತಾಳಿ ಕಟ್ಟಿಸ್ತೀಯ? ಬೀಗ್ರೆ, ಹಣ ಕೊಡ್ತೀನಂದವರು ಯಾಕೋ ಇನ್ನೂ ಬರ್ಲಿಲ್ಲ, ಹೇಗಾದ್ರೂ ಮಾಡಿ ಇನ್ನೊಂದು ವಾರದಲ್ಲಿ ನಿಮ್ ಹಣ ಕೊಟ್ಬಿಡ್ತೀನಿ. ಒಂದು ವಾರ ಅಲ್ಲ, 1 ಗಂಟೆ ತಡ ಮಾಡಿದ್ರೆ ಈ ಮದುವೆ ನಡೆಯಕ್ಕಿಲ್ಲ. ಏನಮ್ಮ, ನಿಮ್ಮ ಕೈ ಮುಗಿದು ಬೇಡ್ಕೋತೀನಿ. ಈ ನನ್ ಮಗಳ ಮದ್ವೆ ನಿಂತೋಯ್ತು ಅಂದ್ರೆ ಅವಳ ಭವಿಷ್ಯನೇ ಸರ್ವನಾಶ ಆಗೋಗುತ್ತಮ್ಮ. ನಿಮ್ ಕಾಗೆ ಪುರಾಣ ನಮಗ್ ಬೇಡ. ನಮ್ ಮಗನ್ನ ಓದಿಸ್ಬೇಕಾದ್ರೆ 1,000 ಹಣ ಸುರಿದಿದೀವಿ ಗೊತ್ತಾ? ನಿಮ್ ಮಗಳು ನಮ್ ಮನೆಗ್ ಬಂದ್ ಸೇರಿದ್ರೆ ನಾವ್ ಸಾಯೋ ತನಕ ಅನ್ನ ಹಾಕೋದಿಲ್ಲ. ನೀವ್ ಕೇಳಿದ್ ವರದಕ್ಷಿಣೆ ಹಣನ ಹೇಗಾದ್ರೂ ಮಾಡಿ 1 ವಾರದಲ್ಲಿ ಕೊಟ್ಬಿಡ್ತೀವಿ. ನೀವು ಕೊಟ್ಮೇಲೆ ಅವನು ಕಟ್ತಾನ್ ತಾಳಿನ. ಬೀಗ್ರೆ ಅಪ್ಪ, ಇನ್ನೊಂದ್ ವಾರದಲ್ಲಿ ಕೊಡ್ತೀನಿ ಅಂತ ಹೇಳ್ತಾ ಇದಾರಲ್ಲಪ್ಪ. ಮುಚ್ಚ ಬಾಯಿ, ಕೊಡ್ತಾರೆ ಎಲ್ಲ ಮುಗ್ದಾದ್ಮೇಲೆ ಆಗ್ತಾರ ಮೂರ್ ನಾಮನ ಬರ. ಬೀಗ್ರೆ 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 ದೇವಿ ನಿಂತ್ಕೊಳ್ಳಿ. ಕೇವಲ ವರದಕ್ಷಿಣೆಗೋಸ್ಕರ ಒಂದ್ ಹೆಣ್ಣಿನ ಬಾಳನ ಹಾಳು ಮಾಡ್ತಾ ಇದ್ದೀರಾ? ನಿಮಗ್ ದುಡ್ಡು ತಾನೇ ಬೇಕು, ತಗೊಳ್ಳಿ. ಅಮ್ಮ ಅಮ್ಮ, ನೀವು ನಮಗೋಸ್ಕರ ಇದನ್ನೆಲ್ಲ? ರಾಮಣ್ಣವ್ರೆ, ರಕ್ತ ಹಂಚ್ಕೊಂಡ್ರೇನೆ ಅಕ್ಕ ತಂಗೀರ. ಕಷ್ಟದಲ್ಲಿರೋರ್ಗೆ ಸಹಾಯ ಮಾಡೋದೇ ಮನುಷ್ಯತ್ವ. ತಗೊಳ್ಳಿ, ನಡೀರಿ. ಯಾರಾದ್ರೂ ಕಿಟ್ಟಿ ಕಿಟ್ಟಿ ಕಿತ್ಕೊಂಡು ಹೋಗ್ಬಿಟ್ರೇನಪ್ಪ? ಮತ್ತೆ ಹೊಟ್ಟೆ ಏನಾದ್ರೂ ನೋವುತ್ತೇನಪ್ಪ? ಮತ್ತೆ ಎದೆ ನೋವುತ್ತೇನಪ್ಪ? ಓ, ಅದೇನ್ ಕೂದೆ ನೋವು ಅಂತ ಬಾಬಿಟ್ಟು ಹೇಳಯ್ಯ. ಪಿತಾಜಿ, ಹೊಟ್ಟೆ ಹಸಿವು ಆಗ್ತಾ ಇದೆ ಪಿತಾಜಿ. ಇನ್ನು 10 ನಿಮಿಷದಲ್ಲಿ ಊಟ ಮಾಡ್ಲಿಲ್ಲ ಅಂತಂದ್ರೆ ನನ್ ಪ್ರಾಣ ಗೊತ್ತಿ ಕೊಟ್ಟೋಗುತ್ತೆ ಪಿತಾಜಿ. ಅಯ್ಯೋ, ಇಷ್ಟೊತ್ತಾದ್ರೂ ಯಾತಕಪ್ಪ ಊಟ ಮಾಡ್ಲಿಲ್ಲ? ನೀನ್ ಯಾರಾದ್ರೂ ಬೈದ್ರೇನಪ್ಪ? ಇಲ್ಲ ಪಿತಾಜಿ. ಯಾರಾದ್ರೂ ನೀನ್ ಊಟಕ್ಕೆ ಇಟ್ಕೊಡಲ್ಲ ಅಂದ್ರೇನಪ್ಪ? ಇಲ್ಲ ಪಿತಾಜಿ. ಮತ್ ಯಾತ ಕೃಷ್ಣ ಊಟ ಮಾಡ್ಲಿಲ್ಲ? ಇನ್ನು ಬೆಲ್ಲು ಹೊಡಿಲಿಲ್ವೇ ಪಿತಾಜಿ? ಬೆಲ್ಲು ಹೊಡಿಯಂಗಿಂತ ಮುಂಚೆ ತಟ್ಟೆ ತಗೊಂಡು ಕೂತ್ಕೊಂಡ್ರೆ ಸೊಂಟದಲ್ಲಿರೋ ಬೆಲ್ಟ್ ಬಿಚ್ಕೊಂಡು ಇಟ್ಟ ಹಾಸ್ಕೊಂಡು ಹೊಡಿತಾರೆ ಪಿತಾಜಿ ಪೊಲೀಸ್ನವ್ರು. ಜೈಲ್ ಮೂಡಿದ ಮನೆ ಮೂಡಿಗೆ ಬಂದು ಊಟ ಮಾಡ್ ಬಾರೋ? ಇನ್ನು ಬೆಲ್ಲು ಹೊಡಿಲಿಲ್ವೇ
ಅಯ್ಯೋ ನನ್ನ ಮಗನೇ, ನೀನ್ ರಾತ್ರಿ ಎಲ್ಲ ಜೈಲು ತಟ್ಟೆಯ ಗಂಟೆ ಜೈಲು ತಟ್ಟೆಯ ಗಂಟೆ ಅಂತ ಕನ್ವರ್ಸ್ತಾ ಇದ್ದಿದ್ ಕೇಳಿ ಕೇಳಿ ಎಷ್ಟೇ ಆಗ್ಲಿ ನಿಮ್ ಅಪ್ಪ ಅಲ್ವಾ ನಾನು, ನಾನು ಆಗ್ಲಿ ಆಲ್ರೆಡಿ ಪ್ರಿಪೇರ್ ಆಗಿ ಬಂದ್ಬಿಟ್ಟಿದೀನಿ. ತಗೋ ಮೋಹಿನಿ, ಅಯ್ಯೋ ನಾನ್ ಮಾತ್ರ ಅಲ್ವೇ ಅಲ್ನೋಡು, ಈ ಟ್ಯಾಕ್ಸಿ ಡ್ರೈವರ್ ಅವಸ್ಥೆ ನೋಡಿ ಇಡೀ ಬೂರೇ ನಗ್ಬೇಕು. ಹಾಗ್ ಮಾಡ್ತೀನಿ. ಏನೇನ್ ಪ್ಲಾನು? ಸಸ್ಪೆನ್ಸ್. ನಾನು ಹೋಗ್ತೀನಿ, ನನ್ನ ಆಟೋಲ್ ಫಾಲೋ ಮಾಡಿ. ನಮಸ್ಕಾರ ರೀ. ಏನ್ರಿ, ನಿಮಗ್ ಶಾಕ್ ಹೊಡಿಲಿಲ್ವಾ? ಅಷ್ಟೇರಿ ಜಂಪರ್ ಮೇ ಬಂಪರ್. ಶಾಕ್ ಹೊಡಿಯಕ್ ಏನ್ ಕರೆಂಟ್ ಇಲ್ಲ ಜನರೇಟರ? ಅದು ಹಾಗಲ್ಲ ರೀ. ಇನ್ ಹೇಗ್ರಿ? ಅದು ನಾನು ಮರ್ಯಾದೆನ ಕೊಟ್ಟು ಮರ್ಯಾದೆ ತಗೊಂಡಿದ್ದೀನಲ್ಲ ಅದಕ್ಕೆ. ಸಂತೋಷ, ಏನ್ ವಿಷಯ? ಅವತ್ತು ನೀವ್ ವಾರ್ಡನ್ ಹತ್ರ ಹೇಳಿ ನಮಗ್ ಬುದ್ಧಿ ಕಲಿಸ್ತೇ ಹೋಗಿದ್ರೆ ನಾವು ಮಜಾ ಮಾಡ್ಕೊಂಡು ನಮ್ ಭವಿಷ್ಯನೇ ಹಾಳ್ ಮಾಡ್ಕೊತಾ ಇದ್ವಿ. ನೀವು ನಮ್ಮ ಕಣ್ಣು ತೆರೆಸಿದ ದೇವ್ರು ದೇವ್ರು ರೀ. ತುಂಬಾ ಓವರ್ ಆಕ್ಟಿಂಗ್ ಬೇಡ, ಇಲ್ಲಿ ಬಂದ್ ಉದ್ದೇಶ ಏನ್ ಹೇಳು? ಲೇಟ್ ಆಯ್ತು, ಸ್ವಲ್ಪ ಡ್ರಾಪ್ ಮಾಡ್ತೀರಾ? ಕಾಲೇಜ್ಗೆ ಡ್ರಾಪ್ ಮಾಡ್ತೀರಾ ಅಂತ. ಟ್ಯಾಕ್ಸಿ ಇರೋದೇ ಡ್ರಾಪ್ ಮಾಡೋದಕ್ಕೆ? ಮೀಟರ್ ಚಾರ್ಜ್ ಕೊಡಂಗಿದ್ರೆ ಯಾವ ಕತ್ತಿನ ಬೇಕಾದ್ರೂ ಡ್ರಾಪ್ ಮಾಡ್ತೀನಿ. ನಾನು ದುಡ್ಡು ಕೊಟ್ಬಿಡ್ತೀನಿ. ಹಾಗಾದ್ರೆ ನಡೀಕತ್ತೆ. ಮೀಟರ್ ತಿರುಗಿಸಿ ಟ್ಯಾಕ್ಸಿ ಫಾಲೋ ಮಾಡಿ. ಎಲ್ಲ ಹರ್ಟ್ ಸೌಂಡ್ ಬಂತಲ್ಲ, ಏನ್ರಿ ಅದು? ಡಬಲ್ ಮೀನಿಂಗ್ ಡೈಲಾಗು? ನಂದು ಏನಿದ್ರು ಸಿಂಗಲ್ ಮೀನಿಂಗ್, ಡಬಲ್ ಮೀನಿಂಗ್ ಇಲ್ವೇ ಇಲ್ಲ. ಟ್ಯಾಕ್ಸಿ ನಂದು, ಸೀಟ್ ನಂದು. ಎಲ್ಲಿ ನನ್ ಮೇಲೆ ಕೋಪಕ್ಕೆ ಸೀಟ್ ಹೊಡೆದಿ ಅಂತ ನೋಡಿದೆ. ಹತ್ತೇರಿ ಜಂಪರ್ ಮೇ ಬಂಪರ್. ಹಿಂದೆ ಕುತ್ಕೊಂಡು ಏನೋ ಚಿಲ್ಲರೆ ಕೆಲಸ ಮಾಡ್ತಾರೋಗಿದೆ. ಚಿಲ್ಲರೆ ಕೆಲಸ ಅಲ್ಲ, ತೋರಿಸ್ತೀನಿ. ಏಯ್, ಯಾಕೆ ಬಡರ್ಕೋತ ಇದ್ಯಾ? ಡ್ಯೂಟಿಗೆ ಬರಲ್ವಾ ನಾನು? ಏಯ್ ಸುಮ್ಮನೆ. ಏನಮ್ಮ ಏನಾಯ್ತು? ಇವ್ ನನ್ನ ಟ್ಯಾಕ್ಸಿ ಹೇಳ್ಕೊಂಡು ಬಂದು ನನ್ನ ಬಟ್ಟೆ ಎಲ್ಲ ಹೊರದಾಕಿ ಎಲ್ಲೆಲ್ಲೋ ಮುಟ್ಟಿ ಏನೇನೋ ಮಾಡಿ ನನ್ನ ರೇಪ್ ಮಾಡಕ್ ಪ್ರಯತ್ನ ಮಾಡ್ತಿದ್ದೆ ಸರ್. ಇಲ್ನೋಡಿ 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 ಬೇಕಾದ್ರೆ ಇಲ್ನೋಡಿ ಸರ್. ಏನ್ರಿ ಹಾಗ್ ಜೊಲ್ ಸುರ್ಸ್ಕೊಂಡ್ ನೋಡ್ತಿದ್ದೀರಾ? ನೀನೇ ಹೇಳ್ತಿಲ್ಲಮ್ಮ ನೋಡಿ ನೋಡಿ ಅಂತ. ನೋಡಕ್ ನಿಮ್ಗೆ ಹೆಂಡತಿ ಇಲ್ವಾ? ಇದ್ದಾಳೆ, ಐದನೇ ಹೆರಿಗೆಗೆ ತವರು ಮನೆಗೆ ಹೋಗಿದ್ದಾಳೆ. ಏನ್ ಶುಭ ಗಲಾಟೆ? ಏನಿಲ್ಲ ಏನಿಲ್ಲ, ಒಂದು ನಿಮಿಷ ಸರ್. ಇವನನ್ನ ಸುಮ್ನೆ ಬಿಡಬಾರ್ದು ಸರ್. ಬಟ್ಟೆ ಬಿಚ್ಚಿ ಅವಮಾನ ಮಾಡಿ ರೋಡ್ ಅಲ್ಲಿ ಮೆರವಣಿಗೆ ಮಾಡ್ಬೇಕು. ಸರ್ ಒಂದ್ ನಿಮಿಷ ನಾ ಹೇಳ್ತೀನಿ. ನನ್ ಕೈಯಿಂದ ಅವಳ ಬಟ್ಟೆನ ಹರಿದಿದ್ರೆ ನನ್ ಕೈಲಿ ಮೆತ್ಕೊಂಡ್ರೆ ಆಯಿಲ್ ಅವಳ ಬಟ್ಟೆ ಮೇಲೆ ಇರ್ಬೇಕಲ್ವಾ? ನೋಡಿ ಸರ್, ಅವಳ ಬಟ್ಟೆ ಎಷ್ಟು ನೀಟಾಗಿದೆ. ನನ್ ಕೈ ನೋಡಿ ಸರ್. ಸರ್ ಇವನ್ ಮಾತು ನಂಬೇಡಿ ಸರ್. ಇವನ್ ಇವಾಗ ಕೈಗೆ ಆಯಿಲ್ ಹಾಕೊಂಡು ನಾಟಕ ಆಡ್ತಿದ್ದಾನೆ. ಹತ್ತೇರಿ ಜಂಪರ್ ಮೇ ಬಂಪರ್. ಏನು, ನನ್ ಬಾಡಿಲಿ ಆಯಿಲ್ ವೆಲ್ಲಿದೆ, ಅದನ್ನ ಡಿಗ್ ಮಾಡಿ ಕೈಲಿ ಮೆತ್ಕೊಂಡಿದ್ದೀನಿ. ಸರ್ ಇವ್ರ ಮಾತು ಬದಲಾಯಿಸ್ತಿದ್ದಾನೆ. ನಿನ್ ಡೋಂಗಿ ಮಾತಲ್ಲ ನನ್ನ ಹತ್ರ ನಡೆಯುದಿಲ್ಲಮ್ಮ. ಶಿವು ಎಂತ ಹುಡುಗ ಅಂತ ನನ್ ಚೆನ್ನಾಗ್ ಗೊತ್ತು. ನಿನ್ ನಾಟಕನ ಇವತ್ತ ಕೊನೆ ಮಾಡು. ಹೊರಡು. ಸಾರಿ ಸರ್, ಬರ್ತೀನಿ ಸರ್. ಹೋಗ್ಬಿಡ್ಬಮ್ಮ. ಒಂದ್ ನಿಮಿಷ ಒಂದ್ ನಿಮಿಷ ಸರ್. ಹುಡುಗರು ಹುಡುಗಿನ ಚೀಟ್ಲೆ ಮಾಡಿದ್ರೆ ಅವ್ರ ಬಟ್ಟನ ಬಿಸಿ ಊರ್ಲ ಮೇಲೆ ಅಡಿಗೆ ಮಾಡ್ತೀರಾ? ಚೆನ್ನಾಗಿದೆ. ಅದೇ ಹುಡುಗಿ ಮಾಡಿದ್ರೆ ಹೋಗು ಅಂತ ಬಿಟ್ಬಿಡೋದಾ? ನಿನ್ ಐಡಿಯಾ ಪ್ರಕಾರ ಇದಕ್ಕೆ ಏನ್ ಮಾಡ್ಬೇಕು ಅಂತೀಯ? ಅದು ಪಬ್ಲಿಕ್ ಆಗಿ ಹೇಳೋಗಿಲ್ಲ, ಸೆನ್ಸರ್ ಪ್ರಾಬ್ಲಮ್. ಸರ್ ಸ್ವಲ್ಪ ಕಿವಿ ಕೊಡಿ. ನಮ್ ಬಟ್ಟೆನು ಬಿಚ್ಚ ಹಾಕಿಸ್ಬಿಟ್ರೆ ಹವನ ಹವನ ಬಿಡಿಸಿನಿ ಜಮನ ಜಾಲಿಯೋ ಜಾಲಿ ಜಿಗನ ಬಂದೆ ಬಂದೆ ನಿನ್ನ ಕಿರುನ ಹವನ ಹವನ ಬಿಡಿಸಿನಿ ಜಮನ ಜಾಲಿಯೋ ಜಾಲಿ ಜಿಗನ ಬಂದೆ ಬಂದೆ ನಿನ್ನ ಕಿರುನ
ಎಂಪೈರ್ ಬ್ರ್ಯಾಂಡು ನಿನ್ನ ಲುಕ್ಕು ಅದ ನೋಡ್ತಾ ಇದ್ರೆ ಕಿಕ್ಕು ಈ ಬಾಡಿ ಚಂಕು ಚಕ್ಕು ನಿನ್ನ ತಲೆ ತಂಗು ತಕ್ಕು ಅರಹ ಹವನ ಹವನ ಬಿಡುತ್ತಾನೆ ತವನ ತಲೆ ಕಾಲು ಚಿಕ್ಕನ ಹವನ ಹವನ ಬಿಡಿಸಿ ತವನ ಜಾಲಿಯೋ ಜಾಲಿ ಚಿಂತನ ಬಂದೆ ಬಂದೆ ನಿನ್ನ ಕಿರೋನ ಹವನ ಹವನ ಬಿಡಿಸಿನಿ ದವನ ಜಾಲಿಯೋ ಜಾಲಿ ಚಿಂತನ ಬಂದೆ ಬಂದೆ ನಿನ್ನ ಹಿರಣ ಹವನ ಹವನ ಬಿಡಿಸಿನಿ ದವನ ಜಾಲಿಯೋ ಜಾಲಿ ಚಿಂತನ ಬ್ರ್ಯಾಂಡು ನಿನ್ನ ಲುಕ್ಕು ಅದ ನೋಡ್ತಾ ಇದ್ರೆ ಕಿಕ್ಕು ಈ ಬಾಡಿ ಚಕ್ಕು ಚಕ್ಕು ನಿನ್ನ ತಲೆ ತಂಕು ತಕ್ಕು ಅರಹ ಹವನ ಹವನ ಬಿಡ್ತಾನೆ ತವನ ಜಾಲಿ ಜಾಲಿ ಚಕನ ಬಂದೆ ಬಂದೆ ನಿನ್ನ ಕಿರೋನ ಹಲೋ ಮಮ್ಮಿ ನಾನೇ ಮಾತಾಡ್ತಿರೋದು ಓ ಬೇಬಿ ಚೆನ್ನಾಗಿದ್ಯಮ್ಮ ನಾನು ಹೇಳ್ದಾಗೆ ಡಯಟಿಂಗ್ ಎಲ್ಲ ಮಾಡ್ತಿದ್ಯಾ ತಾನೆ ಹೆಣ್ಣಿಗೆ ಪರ್ಸನಾಲಿಟಿನೇ ಬಹಳ ಮುಖ್ಯ ಅದನ್ನ ನಾವು ಬಹಳ ಚೆನ್ನಾಗಿ ಕಾಪಾಡ್ಕೋಬೇಕಮ್ಮ ಮಾಡ್ತಿದ್ದೀನಿ ಮಮ್ಮಿ ಹಾಗೆ ಜಾಗಿಂಗ್ ಹೋಗುವಾಗ ಒಂದು ಡ್ರೆಸ್ಸು ಕಾಲೇಜ್ ಹೋಗುವಾಗ ಒಂದು ಡ್ರೆಸ್ಸು ಕಾಲೇಜಿಂದ ಬಂದ್ಮೇಲೆ ಒಂದು ಡ್ರೆಸ್ಸು ಸಾಯಂಕಾಲ ಒಂದು ಡ್ರೆಸ್ಸು ರಾತ್ರಿ ಮಲ್ಕೊಳ್ಳುವಾಗ ಮಲೇಷ್ಯಾದಿಂದ ತಂದ್ಕೊಟ್ಟಿದ್ದೀನಲ್ಲ ಆ ನೈಟಿಗಳನ್ನೇ ಹಾಕೊಂಡು ಮಲ್ಕೋಬೇಕು ನಿನ್ನ ಯಾರು ನೋಡಿದ್ರು ಯಾರಿವಳು ಯಾರ ಮಗಳು ಓ ಅಂಬಾಪುರದ ಅನ್ನಪೂರ್ಣೇಶ್ವರಿಯವರ ಮಗಳಲ್ವೇ ಅಂತ ಎಲ್ರು ಬಾಯಲ್ಲೂ ನನ್ನ ಹೆಸರೇ ಓಡಾಡ್ತಿರ್ಬೇಕು ಅಯ್ಯೋ ಮಮ್ಮಿ ನನಗದೆಲ್ಲ ಅರ್ಥ ಆಯ್ತು ಈಗ ನಾನು ಯಾಕೆ ಫೋನ್ ಮಾಡಿದ್ದೀನಿ ಅಂತ ಕೇಳು ಶಿವು ಅಂತ ಒಬ್ಬ ಟ್ಯಾಕ್ಸಿ ಡ್ರೈವರು ನನಗ್ ಪಬ್ಲಿಕ್ ರೋಡ್ ನಲ್ಲಿ ಅವಮಾನ ಮಾಡಿದಾನೆ ಏನು ನಿನಗ ಅವಮಾನ ಮಾಡಿದಾನ ಯೋಚನೆ ಮಾಡ್ಬೇಡ ಬೇಬಿ ಎಷ್ಟು ದುಡ್ಡಾದ್ರೂ ಸರಿ ನಾನ್ ಕಳಿಸ್ತೀನಿ ಅವನಿಗೆ ಸರಿಯಾಗಿ ಬುದ್ಧಿ ಕಲಿಸ್ಬೇಕು ಬನ್ನದಘಟ್ಟ ಝೂನ್ ಅಲ್ಲಿ ಏನ್ ಸಮಸ್ಯೆ ಅದೇ ಸರ್ ಲಯನ್ ಸಫಾರಿ ಟೈಗರ್ ಸಫಾರಿ ಎಲ್ಲ ಪ್ರಾಣಿಗಳು ಚೆನ್ನಾಗಿದೆ ಹೋಗಿ ನೋಡ್ಬೋದಾ ಹಾ ಥ್ಯಾಂಕ್ ಯು ಥ್ಯಾಂಕ್ ಯು ಯಾವ್ದೋ ಹುಡುಗಿ ಆಪತ್ನಲ್ಲಿದ್ದಾಳೆ ಅವಳನ್ನ ಕಾಪಾಡಿ ದೊಡ್ಡ ಹೀರೋ ಅನ್ನಿಸ್ಕೋಬೇಕು ಅಂತ ಬಂದ್ಯಾ ಈಗ ನಿಜವಾಗ್ಲೂ ಆಪತ್ನಲ್ಲಿರೋದು ಹುಡುಗಿ ಅಲ್ಲ ಹುಡುಗ ಅಂದ್ರೆ ನೀನು ಬೆನ್ ಹಿಂದೆ ಇರೋ ಈ ಜಡೆಗೆ ಇಷ್ಟು ಪೊಗರ್ಬೇಕಾದ್ರೆ
ಮುಖದ ಮೇಲೆ ಈ ಮೀಸೆಗೆ ಇನ್ನೆಷ್ಟು ಪೋಗರ್ರಿ ಬೇಡ. ಈ ಮೋಹಿನಿ ಕೆಪಾಸಿಟಿ ಏನು ಅಂತ ಇಡೀ ಅಂಬಾಪುರಕ್ಕೆ ಗೊತ್ತು. ಹತ್ತೇರಿ ಜಂಪರ್ ಮೇ ಬಂಪರ್. ಏಯ್, ನಿನ್ ಕೆಪಾಸಿಟಿ ಏನು ಅಂತ ಕೇವಲ ಅಂಬಾಪುರಕ್ಕೆ ಮಾತ್ರ ಗೊತ್ತು. ಆದ್ರೆ ನಾನ್ ಯಾರು, ನನ್ ಕೆಪಾಸಿಟಿ ಏನು ಅಂತ ಇಡೀ ಕರ್ನಾಟಕಕ್ಕೆ ಗೊತ್ತು. ಒಂದು ಗತಿ ಕಾಣಿಸ್ಬೇಕು ಅಂತ ಥ್ರಿಲ್ಲರ್ ಲೆವೆಲ್ ನಲ್ಲಿ ಒಂದು ಫೈಟ್ ಸೆಟ್ಅಪ್ ಮಾಡಿದೀನಿ. ಪರವಾಗಿಲ್ಲ ಕಣೆ, ನಿನಗೂ ಸ್ವಲ್ಪ ಕಾಮನ್ ಸೆನ್ಸ್ ಇದೆ. ನಾವಿಬ್ರೆ ಫೈಟ್ ಮಾಡಿದ್ರೆ ಎಲ್ಲಿ ಸೆಕ್ಸಿ ಆಗಿರುತ್ತೋ ಅಂತ ಈ ತರ ಒಂದು ಸೆಟ್ಅಪ್. ಹಾ ಏನ್ರಪ್ಪ, ದುಡ್ಡು ಕಾಸನ್ನ ಕರೆಕ್ಟ್ ಇಸ್ಕೊಂಡಿದ್ದೀರಾ? ಇವಾಗ ಈ ಹೀರೋ ನೆಲಕ್ಕೆ ಕಾಲ್ ಟಚ್ ಮಾಡದೆ ನಿಮ್ಮನ್ನೆಲ್ಲ ಹೇಗ್ ಬೆಂಡ್ ತೆಗಿತಾನೆ ಅಂತ ನೋಡಿ. ಕಾಲ್ ಟಚ್ ಮಾಡಲ್ಲ ಈಗ ಮಗನ ಕೈ ನೋಡಲೇ. ಅಲ್ಲೇ ನೋಡ್ತೀಯ ನೋಡು. ನೀ ಎಂತ ಥ್ರಿಲ್ಲರ್ ಲೆವೆಲ್ ಫೈಟ್ ಸೆಟ್ ಅಪ್ ಮಾಡಿದ್ರು ಹೀರೋನ ಕಣೆ ಥ್ರಿಲ್ಲಿಂಗ್ ವಿನ್ ಮಾಡೋದು. ನೋಡೋ, ನೀನು ಹೆಣ್ಣು ಅಂತ ಸುಮ್ಮನೆ ಬಿಡ್ತಾ ಇದ್ದೀನಿ. ಇನ್ನೊಂದ್ಸಲ ನನ್ನ ತಂಟೆಗೆ ಬಂದ್ರೆ ಒಂದೇ ಐಟು ಕೊಟ್ರೆ ಓಪನ್ ಮಾಡ್ಬೇಕು ಬಾಕ್ಸ್. ಬನ್ನಿ, ಇವೆಲ್ಲ ವೇಸ್ಟ್. ನಮ್ಮನ್ನೇನು ಹೊಡೆಯಕ್ ಕರ್ಕೊಂಡ್ ಬಂದ ಇಲ್ಲ ಅವನ ಹತ್ರ ಒದಸ್ಕೊಳಕ್ ಕರ್ಕೊಂಡ್ ಬಂದ. ನೀ ಕೊಟ್ಟು ದುಡ್ಡಿಗಿಂತ ಏಟೆ ಜಾಸ್ತಿ ಆಯ್ತು, ಬ್ಯಾಲೆನ್ಸ್ ಆಗಿಲ್ಲ. ಆ ಬ್ಯಾಲೆನ್ಸ್ ನ ಬ್ಯಾಲೆನ್ಸ್ ಮಾಡ್ಬೇಕಾದ್ರೆ ಏನ್ ಮಾಡ್ಬೇಕ್ರು? ಇಡೀ ಮಾನವ ಕುಲಾನೆ ಮಲಗಿ ದೆವ್ವ ಎದ್ದು ಕುಡಿಯುವತ್ತಾದ್ರು ನೀನಿನ್ನು ಯಾಕಪ್ಪ ಬಿತ್ಕೊಂಡಿಲ್ಲ? ನಿದ್ದೆ ಬರ್ತಾ ಇಲ್ಲ ಪಿತಾಜಿ. ಅಯ್ಯೋ, ನಿಮ್ಮಮ್ಮ ಏನಾದ್ರು ಜ್ಞಾಪಕಕ್ಕೆ ಬದ್ಲಾಕಂತ? ಇಲ್ಲ. ನಿಮ್ಮಜ್ಜಿ ಏನಾದ್ರು ಜ್ಞಾಪಕಕ್ಕೆ ಬದ್ಲಾ? ಇಲ್ಲ.
ಹೋಗ್ಲಿ, ಈ ಮನೇಲಿ ಯಾರಾದ್ರೂ ನಿನ್ನ ಬೈದ್ರಕ್ಕಂತ? ಇಲ್ಲ ಇಲ್ಲ. ಮತ್ ಯಾಕಪ್ಪ ಈ ಯೋಚನೆ? ನಂಗ ನಾನ್ ಜೈಲಲ್ಲಿದ್ದಾಗ ಬೆಂಚ್ ಕಲ್ ಮೇಲೆ ಮಲಗಿದ್ದಾಗ ದಿನ ರಾತ್ರಿ ಸೊಳ್ಳೆಗಳೆಲ್ಲ ಮೈ ತುಂಬ ಮುತ್ಕೊಂಡು ಗುಯಿ ಗುಟ್ತಾ ಸಪ್ತ ಸ್ವರ ಹಾಡ್ತಾ ಇದ್ವು. ಸಂಧಿ ಗೊಂದಿಗಳಿಂದ ತಿಗಣೆಗಳೆಲ್ಲ ಬಂದು ಮೈ ತುಂಬ ಮುತ್ಕೊಂಡು ರಕ್ತನ ಹೀರ್ತಾ ಆನಂದ ಪಡ್ತಾ ಇದ್ವು. ನಾವೆಲ್ಲ ಜೈಲಿನಲ್ಲಿ ಒಂದೇ ರಕ್ತ ಹಂಚ್ಕೊಂಡು ಒಡ ಹುಟ್ಟಿದವ್ರ ತರ ಇದ್ವಿ. ಆದ್ರೆ ಇಲ್ಲೇನಿದೆ ಮಾರಿಯಮ್ಮನ್ ಡೆಸ್ಕು? ಈ ವಿಷಾದಿ ಮತ್ತೆಗೆ ನನಗೆ ಗೊತ್ತಾಗ್ಬಿಟ್ರೆ ನನ್ನೂ ನಿನ್ನ ಇಬ್ಬರನ್ನು ಜೈಲಿಗೆ ಕಳಿಸ್ಬಿಡ್ತಾಳೆ ಕಣು. ನೈ ಕೇಳು, ಒಂದ್ ಆನೆ ತಂದ್ಕೊಡು ಅಂದ್ರೆ ತಂದ್ಕೊಡ್ಬಹುದು, ಒಂದ್ ಕುದುರೆ ತಂದ್ಕೊಡು ಅಂದ್ರು ತಂದ್ಕೊಡ್ಬಹುದು, ಬೇಡ ಒಂದ್ ಕತ್ತೆ ತಂದ್ಕೊಡು ಅಂದ್ರು ನಿನ್ ತಲೆನೆಲ್ಲ ನುಣ್ಣಗೆ ಬೋಳ್ಸಿ ಮೂರ್ ನಾಮ ಹಾಕ್ಬಿಟ್ಟು ತಿರುಪ್ತಿಗೆ ಹೋಗ್ತಾ ಇರು ಅಂತ ಕಳಿಸ್ಕೊಡ್ಬಹುದು. ಹೋಗಿ ಹೋಗಿ ಸೊಳ್ಳೆ ಸಿಗಡೆ ತಂದ್ಕೊಡು ಅಂದ್ರೆ ನಾನೆಲ್ಲಿದ್ದಪ್ಪ ತಂದ್ಕೊಡ್ಲಿ? ಕೃಷ್ಣ ಕೃಷ್ಣ, ಎಲ್ಲದಕ್ಕಿಂತ ನಿನ್ ಕ್ಷೇಮ ನಿನ್ ಆರೋಗ್ಯನೇ ಮುಖ್ಯ ಅಕ್ಕಂತ ನಾಳೆಯಿಂದಲೇ 50 ಜನನ ಅಪಾಯಿಂಟ್ಮೆಂಟ್ ಮಾಡ್ಬಿಟ್ಟು ಸೊಳ್ಳೆ ತಿಗಡಿನ ತರಿಸಿ. ಮೋಹಿನಿ, ಆ ಟ್ಯಾಕ್ಸಿ ಡ್ರೈವರ್ ಮಾಡಿದ ಅವಮಾನಕ್ಕೆ ಫೀಲ್ ಮಾಡ್ತಿದ್ಯಾ? ಇಲ್ಲ ಕಣೆ, ನಾನು ಮಾಡಿದ ತಪ್ಪಿಗೆ ಪಶ್ಚಾತ್ತಾಪ ಪಡ್ತಿದ್ದೀನಿ. ಎಷ್ಟೊತ್ತು ಅಂತ ಪಶ್ಚಾತ್ತಾಪ ಪಡ್ತೀಯ? ಬೆಳಗ್ಗೆ ಟಿಫನ್ ಮಾಡಿಲ್ಲ, ಮಧ್ಯಾಹ್ನ ಊಟ ಮಾಡಿಲ್ಲ, ಈಗ್ಲಾದ್ರು ಬಾರಿ ಊಟಕ್ಕೆ? ನನಗೆ ಊಟ ಬೇಡ, ಮತ್ತಿನ್ನೇನ್ ಬೇಕೆ? ನನಗೆ ಊಟ ಬೇಡ. ನಮಸ್ಕಾರ ಅಂಕಲ್. ನಮಸ್ಕಾರ, ಯಾರಮ್ಮ ನೀನು? ನಾನು ಮೋಹಿನಿ ಅಂತ, ಶಿವ ಅವ್ರನ್ನ ನೋಡೋಣ ಅಂತ ಬಂದೆ. ಶಿವನ? ಯಾಕಮ್ಮ, ಅವನೇನಾದ್ರೂ ಚಿಲ್ಲರೆ ಕೊಡೋದ್ ಮರ್ತ್ ಬಿಟ್ಟಿದ್ನ? ಇಲ್ಲ ಅಂಕಲ್, ನಾನೇ ಅವ್ರ ಹತ್ರ ಚಿಲ್ಲರೆ ಆಗಿ ನೋಡ್ಕೊಂಡು ಮರ್ಯಾದೆ ಕೊಡೋದನ್ ಮರ್ತ್ ಬಿಟ್ಟಿದ್ದೆ. ಮರ್ಯಾದೆ ಕೊಡೋದು ಏನಮ್ಮ ಇದು? ಅದು ಒಂಥರ ಈ ನಟ್ಗೂ ಬೋಲ್ಟ್ಗೂ ಇರೋ ಸಂಬಂಧ ಇದ್ದ ಹಾಗೆ. ಕರೆಕ್ಟ್ ಕರೆಕ್ಟ್, ಎಷ್ಟು ಕರೆಕ್ಟ್ ಆಗಿ ಹೇಳ್ತಿದ್ದೀರಾ ಅಂಕಲ್. ನೀವೇ ನನ್ನ ಪರವಾಗಿ ಶಿವ ಅವ್ರ ಹತ್ರ ಮಾತಾಡ್ಬೇಕು. ನಮ್ ಶಿವ ಹತ್ರ ನಿನ್ ಪರವಾಗಿ ನಾನೇ ಯಾಕಮ್ಮ ಮಾತಾಡ್ಬೇಕು? ಕ್ರೇಜಿ ಏನು ನೋಡಮ್ಮ, ಆ ಸನ್ಯಾಸಿ ಹತ್ರ ಹೇಳಿ ಏನು ಪ್ರಯೋಜನ ಇಲ್ಲ, ಅದು ರೀಬೋರ್ಡ್ ಗಾಡಿ, ಸ್ಟಾರ್ಟೇ ಆಗಲ್ಲ. ಆ ಶೋರೂಮ್ ಗಾಡಿ ಹತ್ರ ನಾನು ನಿನ್ ಪ್ರಾಬ್ಲಮ್ ಹೇಳಿ ಸಾಲ್ವ್ ಮಾಡ್ತೀನಿ. ಆಲ್ವೇಸ್ ಎಟ್ ಗ್ರೇಟ್. ಶಿವ ಶಿವ, ಇಟ್ಕೊಳ್ಳು, ನಿನ್ ಕೇಸು ಶೆಡ್ಗೆ ಹುಡ್ಕೊಂಡ್ ಬಂದ್ಬಿಟ್ಟಿದೆ. ಮ್ಯಾಟ್ರು ಬಹಳ ಸೀರಿಯಸ್ ಆಗಿರ್ಬೇಕು. ಊಟ ಊಟ ಸೇರ್ತಾ ಇಲ್ವಂತೆ. ಅದಕ್ಕೆ ನಾನೇನೋ ಮಾಡ್ಲಿ? ನಮ್ ಶೆಡ್ ಪಕ್ಕದಲ್ಲಿ ದರದ ಆಸ್ಪತ್ರೆ ಇದೆಯಲ್ಲ, ಅಲ್ಲಿ ಹೋಗಿ ತೋರ್ಸಕ್ ಹೇಳು. ಅವ್ರು ಕಲ್ಕಟ್ಟೆಗೆ ಪರಿಸಾಗ ಔಷಧಿ ಕೊಡ್ತಾರೆ, ಅದನ್ನ ಕುಡಿದ್ಮೇಲೆ ಎಲ್ಲ ಕ್ಲೀನ್ ಆಗುತ್ತೆ, ಆಮೇಲೆ ಸಿಕ್ಕಿದ ಕಸ ಕಡ್ಡಿ ಗೊಬ್ಬರ ಎಲ್ಲ ತಿನ್ಬಹುದು. ಶಿವೋ, ಈ ಕ್ರೇಜಿ ಮಾತು ಕೇಳು, ಇದು ಕಲಗಚ್ ಕನೆಕ್ಷನ್ ಅಲ್ಲ, ಲಬಕ್ ಚಬಕ್ ಕನೆಕ್ಷನ್. ನೋಡಿದ್ರ ಅಂಕಲ್, ನಿಮ್ ಗಾಡಿಗಿಂತ ನನ್ನ ಬಾಡಿ ತುಂಬಾ ಬಿಸಿ ಆಗಿದೆ, ಈ ಥರ್ಮಾಮೀಟರ್ ಒಡೆದೋಗಿದೆ. ಅಂಕಲ್, ಈಗ್ಲಾದ್ರೂ ನನ್ನ ಪ್ರಾಬ್ಲಮ್ ಅರ್ಥ ಆಗ್ತಾ ಇದೆಯಾ? ಆಗ್ತಾ ಇದೆ. ಅರ್ಥ ಆಗ್ತಾ ಇದೆಯಾ? ಕಂಗ್ರಾಚುಲೇಷನ್ಸ್ ಅಂಕಲ್. ನಿನ್ನ ಒಳ್ಳೆ ಡಾಕ್ಟರ್ ಹತ್ರ ಕರ್ಕೊಂಡು ಹೋಗಿ. ಅಂಕಲ್, ಯಾವ ಡಾಕ್ಟರ್ ಇಂದ ಈ ಬಿಸಿನ ತಣ್ಣಗೆ ಮಾಡೋಕ್ ಆಗಲ್ಲ ಅಂಕಲ್. ನೀವು ಒಂದ್ 20 ವರ್ಷ ಹಿಂದಕ್ಕೆ ಹೋಗಿ. ಯಾಕೆ ಹೋಗ್ಬೇಕು? ನಿಮ್ ಫ್ಲಾಶ್ ಬ್ಯಾಕ್ ನೋಡೋಣ ಅಂಕಲ್. ನನಗೆ ಫ್ಲಾಶ್ ಬ್ಯಾಕ್ ಇಲ್ವೇ? ಏನು, ನಿಮಗೆ ಫ್ಲಾಶ್ ಬ್ಯಾಕ್ ಇಲ್ವಾ? ನಿಮ್ಮಿಂದ ಎಷ್ಟ್ ಜನಕ್ಕೆ ಜ್ವರ ಬಂದಿಲ್ಲ, ನಿಮ್ಮಿಂದ ಎಷ್ಟ್ ಜನ ಊಟ ಮಾಡಿಲ್ಲ, ನಿಮ್ಮಿಂದ ಎಷ್ಟ್ ಜನ ನಿದ್ದೆ ಗೆಟ್ಟಿಲ್ಲ, ನಿಮ್ಮಿಂದ ಎಷ್ಟ್ ಜನಕ್ಕೆ ಅದಾಗಿಲ್ಲ, ನಿಮ್ಮಿಂದ ಎಷ್ಟ್ ಜನಕ್ಕೆ ಇದಾಗಿಲ್ಲ? ಮಿಸ್ಟರ್ ಪ್ರಣಯ ರಾಜ್. ಯಾಕೆ ನಮ್ಮ ಅಂಕಲ್ ತಲೆ ತಿಂತ ಇದೀನ? ನೀವು ನನ್ ತಿನ್ಲಿಲ್ಲ, ಅದಕ್ಕೆ ನಾನ್ ನಿಮ್ ಅಂಕಲ್ ತಲೆ ತಿಂತಿದ್ದೀನಿ. ಸಂತೋಷ, ಮೊದಲು ಜಾಗ ಖಾಲಿ ಮಾಡು. ಖಾಲಿ ಮಾಡಲ್ಲ ಅಂದ್ರೆ ಇಲ್ಲೇ ಟೆಂಟ್ ಹಾಕ್ತೀಯ? ಕರೆಕ್ಟ್, ಎಷ್ಟ್ ಕರೆಕ್ಟ್ ಆಗಿ ಹೇಳಿದ್ರಿ ಶಿವು. ಅಲ್ ನೋಡಿ, ಯಾಕಿದಲ್ಲ ಪ್ರೇಮಕ್ಕೋಸ್ಕರ ಉಪವಾಸ ಸತ್ಯಾಗ್ರಹ. ಪ್ರೇಮಕ್ಕೆ ಜೂನಿಯರ್ ಪ್ರೇಮಿಗಳೇ, ಸೀನಿಯರ್ ಪ್ರೇಮಿಗಳೇ, ಸಬ್ ಜೂನಿಯರ್ ಪ್ರೇಮಿಗಳೇ,
ಶಿವು ನನ್ನ ಹೃದಯನ ಕದ್ದುಕೊಂಡು ಬಂದ್ಬಿಟ್ಟಿದ್ದಾನೆ. 108 ಖಾತೆಗಳಿಗೆ 108 ಸಚಿವರಿದ್ದಾರೆ ತಾನೆ. ಆದ್ರೆ ಈ ಪ್ರೇಮಕ್ಕೆ ಖಾತೆ ಇದೆಯಾ? ಪ್ರೇಮಕ್ಕೆ ಸಚಿವರಿದ್ದಾರ? ಇಲ್ಲ. ಯಾಕಿಲ್ಲ? ಯಾಕಿರಬಾರ್ದು? ಇದ್ರೆ ಏನ್ ತಪ್ಪು? ನನ್ನ ಪ್ರೇಮಕ್ಕೆ ಜಯ ಸಿಗೋವರೆಗೂ ಈ ಅಮರಣ ಅಂತ ಉಪವಾಸ ಸತ್ಯಾಗ್ರಹನ ನಿಲ್ಲಿಸೋದಿಲ್ಲ. ಮೋಹಿನಿ, ಮೆತ್ಕಮ್ಮ ಮೆತ್ಕಮ್ಮ. ಅಲ್ಲ, ಇವತ್ತಿಗೆ 7 ದಿವಸ ಆಯ್ತು, ಹೀಗ ಉಪವಾಸ ಮಾಡಿದ್ರೆ ನಿನ್ನ ಆರೋಗ್ಯದ ಗತಿ ಏನಮ್ಮ? ನೋಡು, ಕೆಮ್ತಾ ಇದೀಯಾ? ಕೆಮ್ತಾ ಇದೀಯಾ? ಇಲ್ಲ ಅಂಕ, ಗಂಡಸರಿಗಾದ್ರೆ ಈ ಮುಖದಲ್ಲಿ ಗಡ್ಡ ಬರುತ್ತೆ, ಅವ್ರಿಗೆ ಸುಸ್ತಾಗಿರೋ ಕಳೆ ಇರುತ್ತೆ. ಆದ್ರೆ ಹೆಂಗಸರಿಗೆ ಆ ಕೆಟ್ಟಪ್ಪೆ ಬರಲ್ವೇ? ಅದಕ್ಕೆ ಈ ಕೆಮ್ಮೆ ಉಳ್ದಿರೋದು. ನೋಡಮ್ಮ ನೋಡಮ್ಮ, ಈ ಉಪವಾಸ ಸತ್ಯಾಗ್ರಹ ನೀನ್ ನಿಲ್ಲಿಸ್ಬಿಡು. ಇಲ್ಲ ಅಂಕಲ್, ಈ ಮೋಹಿನಿ ಮುಂದಿಟ್ ಹೆಜ್ಜೆನ ಹಿಂದೆ ಇಡೋಲ್ಲ. ಮೋಹಿನಿ, ನಾ ಅವತ್ತಿಂದ ನೋಡ್ತಾನೆ ಇದ್ದೀನಿ, ನಿಂದು ತುಂಬಾ ಜಾಸ್ತಿ ಆಯ್ತು. ಈ ಹುಚ್ಚಾಟ ನೆಲೆಸ್ಬಿಟ್ಟು ಈ ಉಪವಾಸ ನೆಲೆಸು, ಅನ್ಯವ ಪ್ರಾಣ ಕಳ್ಕೊಬೇಡ. ಆ ಶುಭ ದಿನಕ್ಕೋಸ್ಕರನೇ ಕಾಯ್ತಾ ಇದ್ದೀನಿ ಶಿವು. ಹಾಗ ಸತ್ರೆ ಪ್ರೇಮದ ಕಥೆಗಳಲ್ಲಿ ನಮ್ಮಿಬ್ಬರ ಹೆಸರು ಒಟ್ಟಿಗೆ ಇರುತ್ತಲ್ಲ, ಅಷ್ಟೇ ಸಾಕು. ಮೋಹಿನಿ, ನನ್ನಲ್ಲಿ ಏನ್ ಕಂಡ್ರೆ ಇಷ್ಟೊಂದು ತಲೆ ಕೆಡಿಸ್ಕೊಂಡಿದ್ಯಾ? ನಾನೊಬ್ಬ ಬಡವ, ನೀನ್ ಆಕಾಶ, ನಾನು ಭೂಮಿ, ನಾನೊಬ್ಬ ಟ್ಯಾಕ್ಸಿ ಡ್ರೈವರ್ ಅನ್ನೋದು ಮರಿಬೇಡ. ಪ್ರೇಮಕ್ಕೆ ಬಡವ ಬಲ್ಲಿದ ಭೇದ ಜಾತಿ ಧರ್ಮ ಇದ್ಯಾವುದೂ ಇಲ್ಲ ಶಿವು. ಇದನ್ನೆಲ್ಲ ಮೀರಿ ನಿಂತಿರೋದೇ ನಿಜವಾದ ಪ್ರೀತಿ. ಅವನಿಂದ ಏನಾಗ್ಬೇಕು ಹೇಳಮ್ಮ? ಮೂರು ಪದ ನಿನ್ನಿಂದ ಕೇಳ್ಬೇಕು ಅಂತ ಪ್ರಾಣ ಬಿಡ್ತಾ ಇದ್ದಾಳೆ. ಹೇಳ್ದೆ ಯಾಕೋ ಸಾಯಿಸ್ತಾ ಇದೀಯಾ? ಹೇಳೋ ಶಿವು, ಪ್ಲೀಸ್ ಹೇಳೋ. ಏನೋ ಹೆಚ್ಚು ಕಡಿಮೆ ಆಗ್ಬಿಟ್ರೆ ಆಗ ಹೋಗತ್ತೋ? ಹೇಳೋ ಶಿವ. ಮೋಹಿನಿ, ಮೋಹಿನಿ, ಶಿವ. ಜಂಟಿಲ್ಮನ್ ಹೊಸ ಜೋಡಿ, ಹೊಸ ಜೋಡಿ ಜೋಡಿ, ಹೊಸ ರೂಟಿನಲ್ಲಿ ಹೋಗಬೇಕು. ಮೊಹಬ್ಬತ್ತು ಎಂಥ ಮತ್ತು ಕರ ಮತ್ತು ಬಲಗಮ್ಮತ್ತು ಲೇಡಿಗೆ ಜಂಟಿಲ್ಮನ್ ಹೊಸ ಜೋಡಿ, ಹೊಸ ಜೋಡಿ ಜೋಡಿ, ಹೊಸ ರೂಟಿನಲ್ಲಿ ಹೋಗಬೇಕು. ಮೊಹಬ್ಬತ್ತು ಎಂಥ ಮತ್ತು ಕರ ಮತ್ತು ಬಲಗಮ್ಮತ್ತು ¶¶
ಲುಕ್ ಬೇಬಿ ಲುಕ್. ಶೇಕ್ 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 ಬಾಬಾ ಶೇಕ್. ಕಾದಲ್ ಅಂದ್ರೆ ಪ್ರೀತಿ, ತಮಿಳಲ್ಲಿ ಪ್ರೇಮ ಅಂತೆ, ಒಲವು ತೆಲುಗಲ್ಲಿ ಪ್ಯಾರ್ ಗೋತಾ ಹೈ, ಲವ್ ಹಿಂದಿಲಿ ಪ್ರೇಮದ ಭಾಷೆ ಒಂದೇ ಜಗದಲ್ಲಿ. ಕಣ್ ಕಣ್ಗಳ ಆಯುಧವೇ ಲವ್ಲಿ ಅಟ್ರಾಕ್ಷನ್. ನಾನು ನೀನು ಮೇಡ್ ಫಾರ್ ಈಚ್ ಅದರ್, ಪ್ರೇಮ ಮಾಡಲು ನಮಗೆ ನೋಪಿಯ ಪ್ರೇಮಕ್ಕೆ ಬೇಡ ಟೆಕ್ಸ್ಟ್ ಬುಕ್, ಅದು ಡಾಕ್ಟರೇಟ್ ಡಿಗ್ರಿ ನಮ್ಮ ಹಕ್ಕದ. ಲಡ್ಡಿಗೆ ಜಂಟಿಲ್ ಮಣ್ಣು, ಹೊಸ ಜೋಡಿ ಹೊಸ ಜೋಡಿ ಜೋಡಿ. ಕರೆಂಟಿನ ಸ್ವಿಚ್ ಹಾರಿದೆ ನಮ್ಮಯ ಮಧ್ಯದ ಸ್ಪಾರ್ಕ್, ಕರೆದಿದೆ ನಮ್ಮನ ಲವರ್ಸ್ ಪಾರ್ಕ್. ವೈಫ್ ನ ಕರೆ ಲೈಫ್ ಸಕ್ಕರೆ ಹೋಮ್ ಸ್ವೀಟ್ ಹೋಮ್. ಪ್ರೀತಿ ಹರ್ಷದ ಗೋಲ್ಡ್ ಬೈನಿದು, ಮಾಡ್ರನ್ ಆದರೂ ಹಳೆಯ ಬೈನಿದು, ಬಾಂಡಲಿ ಸನ್ಶೈನ್ ರೈನೇ ಬಂದರು ಎಂದು ಮುರಿಯದ ಫ್ರಾಂಚ್ ಚೈನ್ ಇದು. ಲಡ್ಡಿಗೆ ಜಂಟಿಲ್ ಮಂದು, ಹೊಸ ಜೋಡಿ ಹೊಸ ಜೋಡಿ ಜೋಡಿ. ಹೊಸ ರೂಪಿನಲ್ಲಿ ಹೋಗಬೇಕು, ಮೊಹಬ್ಬತ್ತು ಎಂಥ ಮತ್ತು ಕರ ಮತ್ತು ಬಲ್ಗಮ್ ಮತ್ತು ವೆರಿ ಬ್ಯಾಡ್ ವೆರಿ ಬ್ಯಾಡ್ ಶಿವು. ಕೋಟ್ಯಾಧೀಶ್ವರನ ಅಳಿಯನಾಗ್ತಾ ಇರೋ ನೀನು ಇನ್ನೂ ಈ ಡಬ್ಬ ಟ್ಯಾಕ್ಸಿನ ಓಡಿಸ್ತಾ ಇದೆಯಲ್ಲ. ಕ್ರೇಜಿ, ಅಲ್ಲೇ ಇರೋದು ವಿಷಯ. ಅವ್ರ ಕೋಟಿಗೆ ಎಷ್ಟು ಬೆಲೆ ಇರುತ್ತೋ, ನಮ್ಮ ಶಮದ್ ಬೇವರಿಗೆ ಅದಕ್ಕಿಂತ ಅದರಷ್ಟು ಬೆಲೆ ಜಾಸ್ತಿ ಇರುತ್ತೆ. ಯಾವನೋ ಮೋಡದ ಮಳೆ ನಂಬ್ಕೊಂಡು ಕೈನಲ್ಲಿ ಮಡಕೆ ನೀರ ಚೆಲ್ತಂತೆ. ಅಂತ ಮುಟ್ಟಾಳ ನಾನಲ್ಲ, ಕಾಯಕವೇ ಕೈಲಾಸ. ಈ ಟ್ಯಾಕ್ಸಿನೇ ನನ್ನ ಉಸಿರು. ನನ್ನ ಆಸ್ತಿ ಅಂತಸ್ತಿಗೆ ಇಷ್ಟಪಟ್ಟು ನೀನ್ ನನ್ನ ಲವ್ ಮಾಡ್ಲಿಲ್ಲ ಅಂತಾನೆ. ನಾನ್ ನಿನ್ನ ಇಷ್ಟಪಟ್ಟಿದ್ದು ನನ್ನ ಮನಸ್ಸನ್ನು ಕೊಟ್ಟಿದ್ದು. ಸಾಹುಕಾರ ಅನ್ನಪೂರ್ಣೇಶ್ವರಿ ಮಗಳು ಅಂತ ಅನ್ನಿಸ್ಕೊಳ್ಳೋದಕ್ಕಿಂತ ಟ್ಯಾಕ್ಸಿ ಡ್ರೈವರ್ ಹೆಂಡತಿ ಅನ್ನಿಸ್ಕೊಳ್ಳೋದೇ ನನ್ ತುಂಬಾ. ಹೌ ಇಸ್ ಇಟ್ ಸೂಪರ್. ಕಾಲೇಜ್ಗೆ ಹೋಗ್ಲಿಲ್ವಾ? ಅಯ್ಯೋ, ಭಾನುವಾರ ಕಾಲೇಜ್ ಇರೋದಿಲ್ಲ ಅಂತ ಹಾಲು ಕುಡಿಯೋ ಮಕ್ಳಿಗೂ ಗೊತ್ತು. ಇವ್ರು ಹಾಲು ಕುಡಿಯಲ್ವಲ್ಲ. ಅಚ್ಚರಿ, ನಾನು ಇಲ್ಲಿಗೆ ಯಾಕೆ ಬಂದೆ ಅಂತ ಗೊತ್ತಾ? ಯಾಕೆ ಬಂದಿದ್ಯಾ? ನಿನ್ ಕೈಯಿಂದನೇ ಡ್ರೈವಿಂಗ್ ಕಲಿಯೋಣ ಅಂತ. ಆಯ್, ನನಗೆ ಸುಳ್ಳು ಹೇಳ್ತೀಯಾ? ನಿನ್ ಡ್ರೈವಿಂಗ್ ಬರಲ್ವಾ? ಬರುತ್ತೆ. ಕುದುರೆ ಗಾಡಿ, ಎತ್ತಿನ ಗಾಡಿ ಎಲ್ಲ ಚೆನ್ನಾಗಿ ಓಡಿಸ್ತೀನಿ. ನಿನ್ನನ್ನು ಚೆನ್ನಾಗಿ ಓಡಿಸ್ತೀನಿ. ಅದಕ್ಕಂತ ರಸ್ತೆ ರಸ್ತೆ ದೊಡ್ಡ ದೊಡ್ಡ ಬೋರ್ಡ್ ಹಾಕೊಂಡು ಡ್ರೈವಿಂಗ್ ಸ್ಕೂಲ್ ಅಂತ ಓಪನ್ ಮಾಡಿದ್ದಾರೆ, ಅಲ್ಲೇ ಹೋಗಿ ಕಲ್ತ್ಕೋ. ಅಯ್ಯೋ, ನಾನು ನಿನ್ ಬುಡ್ಬಿ. ಯಾವನ ನನ್ನ ಪಕ್ಕದಲ್ಲಿ ಕೂತ್ಕೊಂಡು ನನ್ನ ಮೈ ಮೇಲೆ ಎಲ್ಲೆಲ್ಲೋ ಕೈ ಹಾಕ್ತಾನೆ, ಇದೆಲ್ಲ ನಿನಗೆ ಇಷ್ಟನಾ? ಅಯ್ಯೋ, ಬೇಡ ಶಿವು. ನಮ್ಮ ಪ್ರಾಪರ್ಟಿನ ಇನ್ನೊಬ್ರು ಕೈ ಕೊಟ್ಟು ನಾವು ಕೈ ಬೆರಳನ್ನ ಚೀಪ್ ಅಂತ ಚೀಪ್ ಕೆಲಸ ಬೇಡವೇ ಬೇಡ. ನೀನ್ ಮೊದಲು ಶುರು ಮಾಡ್ಕೋ, ನಾನು ಬೋರ್ಡ್ ಅಂಟಿಸ್ತೀನಿ. ಹೇಳ್ಕೊಂಡಲ್ಲ ವಾಡ, ಈ ಪ್ರಪಂಚಂಲೋ ಎಕ್ಕಡ ಪೋಯಿನ ನೀ ನಾಮಂ ಎಂತ ಫೇಮಸ್ಸು. ಕೊತ್ತಗಾ ಬಂಡಿ ನೇರ್ಚುಕೊಂಡು ವಾಡಿಕ್ ಎಲ್ಬಡಂತೆ ಫೇಮಸ್ಸು. ನನ್ನ ಡ್ಯೂಟಿ ಮೊದಲನೇ ದಿನ ಕಾಪಾಡಪ್ಪ. ಕಾರು ಎಲ್ಬೋಡು ಟಿವಿಎಸ್ಸು ಎಂತದು ಮಾರಾಯ, ಇದು ಎಲ್ಬೋಡೆ. ಸೈಕಲು ಇದು ಎಲ್ಬೋಡೆ, ಇದು ಎಲ್ಬೋಡೆ. ನಂಬರ್ ನೋಟ್ ಮಾಡಿ,
ಈ ಆಕ್ಸಿಡೆಂಟ್ ಕೇಸ್ನಲ್ಲಿ ಅಪರಾಧಿ ಶಿವು ತಾನೇ ಆಕ್ಸಿಡೆಂಟ್ ಮಾಡಿರುವುದಾಗಿ ಒಪ್ಪಿಕೊಂಡಿರುವುದರಿಂದ ಹಾಗೂ ಕಾಲು ಮುರಿದ ವ್ಯಕ್ತಿಯ ಚಿಕಿತ್ಸೆ ಸಂಪೂರ್ಣ ವೆಚ್ಚವನ್ನು ತಾನೇ ವಹಿಸಿಕೊಳ್ಳುವನೆಂದು ಒಪ್ಪಿಕೊಂಡಿರುವುದರಿಂದ ನ್ಯಾಯಾಲಯವು ಅಪರಾಧಿಯನ್ನು ಮನ್ನಿಸಿ ಈತನಿಗೆ 3 ತಿಂಗಳ ಸಾಧಾರಣ ಶಿಕ್ಷೆಯನ್ನು ವಿಧಿಸಲಾಗಿದೆ. ನೀನ್ ಈ ಸ್ಥಿತಿಗೆ ಬರೋದಕ್ಕೆ ನಾನೇ ಕಾರಣ ಅಲ್ವಾ ಶಿವು? ನಾನು ಮಾಡಿದ ತಪ್ಪನ್ನ ನಿನ್ ತಲೆ ಮೇಲೆ ಹಾಕೊಂಡು ನನಗಾಗಿ ನೀನ್ ಜೈಲ್ ಶಿಕ್ಷೆ ಅನುಭವಿಸ್ತಾ ಇದೀಯಾ? ಅಯ್ಯೋ ಹುಚ್ಚಿ, ನನಗೋಸ್ಕರ, ನನ್ನ ಪ್ರೀತಿಗೋಸ್ಕರ. ಪ್ರೇಮದಲ್ಲಿ ತ್ಯಾಗಕ್ಕೊಂದು ದೊಡ್ಡ ಸ್ಥಾನ ಇದೆ. ಅದು ಅಲ್ದೆ ನೀವೊಂದು ಹೆಣ್ಣು, ಶಿಕ್ಷೆ ಆದ್ರೆ ಅವಳು ಸಮಾಜದ ತಲೆ ಎತ್ಕೊಂಡು ತಿರ್ಗೋಕ್ಕಾಗುತ್ತಾ? ನೀನು ಸುಖದ ಸುಪ್ಪತ್ತಿಗೆ ಬೆಳೆದ, ನೀನು ಜೈಲಿನಲ್ಲಿ ರೀತಿ ಕಷ್ಟಪಡೋದು ನೋಡಿದ್ರೆ ನಾನು ಸಂತೋಷವಾಗಿರಕ್ಕಾಗುತ್ತ? ಏನು ಯೋಚನೆ ಮಾಡ್ಬೇಡ, 3 ತಿಂಗಳು ಅಷ್ಟೇ, ಚಿಟ್ಕೆ ಚಿಟ್ಕೆ ಹೊಡೆದಲ್ಲಿ ಕಳೆದೋಗುತ್ತೆ. ಅದೇ ಅದೇ ನನಗೆ ತುಂಬಾ ಸಂಕಟ ಆಗ್ತಾ ಇರೋದು. ಯಾಕೆ? 3 ತಿಂಗಳು ನಾನು ಬಿಟ್ಟಿರಕ್ಕಾಗಲ್ವಾ? ಹಾಗಲ್ಲ, ಶಿಕ್ಷೆ ಕೇವಲ 3 ತಿಂಗಳು ಮಾತ್ರನೇ ಆಗಿದೆಯಲ್ಲ ಅಂತ ಅದ್ ದುಃಖ. ನಾನು ಮಾಡಿದ ಆಕ್ಸಿಡೆಂಟ್ಗೆ ಅವನ ಪ್ರಾಣನೇ ಹೋಗಿ ನಿನಗೆ ಅಟ್ಲೀಸ್ಟ್ ಜೀವಾವಧಿ ಶಿಕ್ಷೆನಾದ್ರೂ ಸಿಕ್ಕತ್ತೆ ಅಂತ ತುಂಬಾ ಆಸೆ ಆಗಿದ್ದೆ. ಏನ್ ಮಾಡೋದು, ಯು ಆರ್ ವೆರಿ ಲಕ್ಕಿ, ಕೇಸು ಸಿಂಪಲ್ ಆಗಿ ಮುಗ್ದೋಯ್ತು. ಮೋಹಿನಿ? ಯೆಸ್ ಆಫ್ ಕೋರ್ಸ್, ಮೋಹಿನಿ, ಮಾಯಾ ಮೋಹಿನಿ, ಜಗನ್ ಮೋಹಿನಿ. ಹಾಗಾದ್ರೆ ನಿನಗೆ ಡ್ರೈವಿಂಗ್ ಬರುತ್ತಾ? ಹತ್ತೇರಿ ಜಂಪರ್ ಮೇ ಬಂಪರ್, ಡ್ರೈವಿಂಗ್ ಬರುತ್ತಾ? ನಿನ್ನ ಡಬ್ಬಾ ಟ್ಯಾಕ್ಸಿ ಏನು? ಖಂಡಿಸ ಬೆನ್ಸ್, ಟೊಯೋಟೋ, ಇಂಪೋರ್ಟೆಡ್ ಕಾರ್, ಇಂಡಿಯನ್ ಕಾರ್, ಯಾವ್ದನ್ನ ಬೇಕಾದ್ರೂ ನೀರು ನೀರು ಕುಡ್ದ ಹಾಗೆ ಓಡಿಸ್ತೀನೋ? ನನ್ನ ಹತ್ರ ಡ್ರೈವಿಂಗ್ ಲೈಸೆನ್ಸ್ ಇದೆ, ಎಕ್ಸ್ಪರ್ಟ್ ಡ್ರೈವರ್ ಅನ್ನೋ ಮೆರಿಟ್ ಇದೆ. ಆದ್ರೆ ನಿನ್ನ ರಾಂಗ್ ರೂಟ್ ನಲ್ಲಿ ಡ್ರೈವ್ ಮಾಡ್ಬೇಕು ಅಂತಲೇ ಈ ರೀತಿ ಲವ್ ಮಾಡೋ ತರ ಆಕ್ಟ್ ಮಾಡಿದೆ. ಜಸ್ಟ್ ಆಕ್ಟಿಂಗ್, ಅ ಫೈನ್ ಪೀಸ್ ಆಫ್ ಆಕ್ಟಿಂಗ್. ಮೋಹಿನಿ, ಆಫ್ಟರ್ ಆಲ್ ಯು ಆರ್ ಎ ಬ್ಲಡಿ ಟ್ಯಾಕ್ಸಿ ಡ್ರೈವರ್. ನೀನು ನನ್ನ ಲವ್ ಮಾಡೋದ? ನನ್ನಂತಸ್ತೇನು, ನಿನ್ನಂತಸ್ತೇನಾ? ನೀನು 1 ತಿಂಗಳು ಪೂರ್ತಿ ಸಂಪಾದನೆ ಮಾಡೋ ಹಣ ನಾನು 1 ದಿವಸದಲ್ಲಿ ನನ್ನ ಲಿಪ್ಸ್ಟಿಕ್ ಖರ್ಚು ಮಾಡ್ತೀನೋ? ಏಯ್, ಈ ಟೈಮ್ ಬಾಂಬ್ ಜೊತೆ ಸರ್ಸ ಆಡ್ಬೇಡ. ನೀನ್ ಜೈಲಿಂದ ಬಂದ್ಮೇಲೆ ನಿನ್ನ ಯೋಗ್ಯತೆ ತಕೊಳ್ಳ ಮದ್ವೆ ಮಾಡ್ಕೊ. ಪಾಪ ಹೋಗ್ಲಿ ಅಂತ 1,000ನೋ 2,000ನೋ ನಿನ್ನ ಮುಖದ ಮೇಲೆ ಬಿಸಾಕ್ತೀನಿ. ಗಂಡ ಹೆಂಡತಿ ಇಬ್ರು ಚೆನ್ನಾಗ್ ತಿಂದು ನನಗ್ ಕೈ ಮುಗಿರಿ. ಅಂಡರ್ಸ್ಟ್ಯಾಂಡ್? ಮಾತು ಜಾಸ್ತಿ ಆಗ್ತಾ ಇದೆ. ನನ್ನ ಶಿವು ಜೀವನದಲ್ಲಿ ಆಟ ಆಡಿದ್ದು ಅಲ್ದೆ ಅದನ್ನ ಕೊಬ್ಬಿನಿಂದ ಹೇಳ್ಕೊತಾ ಇದೀಯಾ? ಇವಳು ಹಗೆ ಇಟ್ಟ ಹಾವಿನ ಹಾಗೆ, ನಾನ್ ನಿನ್ನ ಕಚ್ಚಿ ನಿನ್ನ ಬದುಕನ ಬುಗ್ರಿ ಆಗಿ ತಿರುಗಿಸಿ ಚೆಂಡಿನ ಹಾಗೆ ಎಗರಿಸಿ ಬಾಂಬ್ ಹಾಗೆ ಬ್ಲಾಸ್ಟ್ ಮಾಡದೆ ಹೋದ್ರೆ ಇವಳು ಅಂಬಾಪುರದ ಅನ್ನಪೂರ್ಣೇಶ್ವರಿ ಮಗಳು ಮೋಹಿನಿನೇ ಅಲ್ಲ. ಅನ್ನಪೂರ್ಣೇಶ್ವರಿ ಮಗ, ಯಾಕೆ ಮಾವ ಹಾಗೆ ನಿಂತ್ಬಿಟ್ರೆ? ಏನಿಲ್ಲಪ್ಪ, ಮನುಷ್ಯನ್ ಬಾಳ್ನಲ್ಲಿ ವಿಧಿ ಯಾವ ರೀತಿ ಆಟ ಆಡುತ್ತೆ ಅನ್ನೋದನ್ನ ಯೋಚನೆ ಮಾಡ್ತಾ ಇದ್ದೆ. ಆ ಹೊತ್ತು ಈ ಹುಡುಗಿ ತಾಯಿಯಿಂದಾಗಿ ನಿನ್ ತಾಯಿ ಜೈಲ್ ಶಿಕ್ಷೆ ಅನುಭವಿಸ್ಬೇಕಾಗಿ ಬಂತು. ಈ ಹೊತ್ತು ಆ ತಾಯಿ ಮಗಳಿಂದಾನೇ ನೀನ್ ಜೈಲ್ ಶಿಕ್ಷೆ ಅನುಭವಿಸ್ಬೇಕಾಗಿ ಬಂದಿದೆ. ಮಾವ ಏನ್ ಹೇಳ್ತಿದ್ರ? ಶಿವು, ಇಷ್ಟು ವರ್ಷ ನನ್ನ ಎದೆನಲ್ಲಿ ಮುಚ್ಚಿಟ್ಕೊಂಡಿದ್ದ ರಹಸ್ಯನ ಇವತ್ ನಿನಗೆ ಹೇಳ್ತಾ ಇದ್ದೀನಪ್ಪ. ಅಟ್ಟಹಾಸದಿಂದ ಹೋದ ಆ ಹುಡುಗಿ ಬೇರೆ ಯಾರು ಅಲ್ಲ, ನನ್ನ ಮಗಳೇ, ಅಂಬಾಪುರದ ಅನ್ನಪೂರ್ಣೇಶ್ವರಿನೇ ನನ್ನ ಹೆಂಡತಿ. ನಮ್ಮ ಎಸ್ಟೇಟ್ನಲ್ಲಿ ಕೆಲಸ ಮಾಡ್ತಿದ್ದ ಅನ್ನಪೂರ್ಣಳ ರೂಪ ಗುಣ ಕಂಡು ಅವಳನ್ನ ಮದುವೆ ಮಾಡ್ಕೋಬೇಕು ಅಂತ ತೀರ್ಮಾನ ಮಾಡಿದೆ. ಇಡೀ ಆಸ್ತಿನೆಲ್ಲ ತಾಳಿ ಕಟ್ಟೋದ್ಕಿಂತ ಮುಂಚೆನೆ ನಿನ್ನ ಹೆಸರು ಬರ್ಸ್ಕೊಂಡ್ಬಿಡೋದು ಒಳ್ಳೇದು ಅಂತ ನನ್ನ ಅಭಿಪ್ರಾಯ. ಹೀಗೆ ಹಸೆ ಮನೆ ಮೇಲೆ ಕೂತಿದ್ದ ಅನ್ನಪೂರ್ಣಳ ಕಿವಿಲಿ ವಿಷದ ಗಾಳಿ ಊದಿದ ಅವಳ ಅಣ್ಣ ಗಿರಿಯಪ್ಪ. ನಿನ್ ತಂಗಿನ ನಾನು ಮದುವೆನೆ ಮಾಡ್ಕೋತಾ ಇದ್ದೀನಿ, ಆಸ್ತಿ ನನ್ನ ಹೆಸರಲ್ಲಿದ್ರೇನು ಅವಳ ಹೆಸರಲ್ಲಿದ್ರೇನು ಧಾರಾಳವಾಗಿ ಬರ್ಕೊಡ್ತೀನಿ ಹೋಗು. ನಮ್ಮ ಮದುವೆ ಆದ್ಮೇಲೆ ಗಿರಿಯಪ್ಪ ನನ್ನ ತಂಗಿನ ಮದುವೆ ಮಾಡ್ಕೋಬೇಕು ಅಂತ ಬಲಾತ್ಕಾರ ಮಾಡ್ದ. ಅವನ ಕೆಟ್ಟ ಗುಣ ಕಂಡು ನನ್ನ ತಂಗಿ ಪ್ರೀತಿಸ್ತಾ ಇದ್ದ ನಮ್ಮ ಊರಿನ ಶಾಲಾ ಮೇಷ್ಟ್ರಿಗೆ ಕೊಟ್ಟು ಅವಳು ಮದುವೆ ಮಾಡಿದೆ. ಮಕ್ಕಳಿಗೆ ಅನ್ಯಾಯ ಆದ್ರೆ ನಾನು ಸುಮ್ಮನೆ ಇರೋದಿಲ್ಲ. ಈ ಸತ್ಯಮೂರ್ತಿ ಯಾವಾಗ್ಲೂ ಸತ್ಯ ನ್ಯಾಯ ಧರ್ಮಕ್ಕಾಗಿ ಬದುಕಿರೋನು, ಬದುಕ್ತಾ ಇರೋನು, ಮುಂದೆ ಬದುಕೋನು. ಏಯ್ ನಡೆಯ ವಾಪಸ್ಸು ಆಗ. ಏಯ್
ನನ್ನ ತಂಗಿ ತನಗೆ ದಕ್ಕಲಿಲ್ಲ ಅಂತ ಅಸೂಯೆಗೊಂಡ ಗಿರಿಯಪ್ಪ ವಿನಾಕಾರಣ ನಮ್ಮ ಭಾವನ ಜೊತೆ ಜಗಳ ಶುರು ಮಾಡಿ ಅವರ ಮೇಲೆ ಕೈ ಮಾಡಿ ರಾದ್ಧಾಂತ ಮಾಡ್ದ. ಮಿಸ್ಟರ್ ಸತ್ಯಮೂರ್ತಿ, ಸರ್ಕಾರ ಮಕ್ಕಳು ಕೊಡ್ತಾರೋ ಆಹಾರ ಪದಾರ್ಥಗಳನ್ನ ನೀವು ಕದ್ದು ಮಾರ್ತಾ ಇದ್ದೀರಾ ಅಂತ ನಮ್ಮ ಎಜುಕೇಶನ್ ಡಿಪಾರ್ಟ್ಮೆಂಟ್ಗೆ ದೂರು ಬಂದಿದೆ. ಆದ್ರಿಂದ ನಿಮಗೆ ಸಸ್ಪೆಂಡ್ ಆರ್ಡರ್. ಒಳಸಂಚು ಮಾಡಿ ಭಾವನ ಕೆಲಸದಿಂದ ತೆಗೆಸಿ ಆನಂದ ಪಟ್ಟ, ಕೆಲಸ ಕಳ್ಕೊಂಡ ಭಾವ ನಮ್ಮನೆಯಲ್ಲಿ ನನ್ನ ತಂಗಿ ಜೊತೆನೆ ಇದ್ದ. ನಮ್ಮನೆಯಲ್ಲಿರೋ ಕೆಲಸಗಾರನ್ನೆಲ್ಲ 1,000 ರೂಪಾಯಿ ಕೊಟ್ಬಿಟ್ಟು ತೀರ್ಥಯಾತ್ರೆಗೆ ಹೋಗಿ ಬನ್ನಿ ಇಂತ ರವಾನೆ ಮಾಡ್ಬಿಡೋದು. ಮತ್ತೆ ಮನೆ ಕೆಲಸ ಯಾರು ಮಾಡ್ತಾರೆ? ಅವ್ರ ಜಾಗಕ್ಕೆ ಇವ್ರನ್ನ ಅಪಾಯಿಂಟ್ಮೆಂಟ್ ಮಾಡ್ಕೊಳ್ಳೋದು. ಒಲ್ಲದ ಗಂಡನಿಗೆ ಮಸರಲ್ಲಿ ಕಲ್ಲು ಅಂದ ಹಾಗೆ ಕೊಡಬಾರ್ದ ಕಷ್ಟ ಕೊಟ್ಬಿಟ್ರೆ ಸಾಕಪ್ಪ ಇವ್ರ ಸವಾಸ ಅಂತೇಳಿ ಟೊಂಕದಾರಿಲಿ ಟ್ರಂಕ್ ತಗೊಂಡು ಅಂಬೋಂತ ಓಡೋಗ್ಬಿಡ್ತಾರೆ. ಕೆಲಸದವ್ರಿಗಿಂತ ಕೀಳಾಗಿ ಕಂಡು ಕೊಡಬಾರದ ಚಿತ್ರ ಹಿಂಸೆ ಕೊಟ್ಟು ಆನಂದ ಪಟ್ಟರು ಅವರೆಲ್ಲ. ಈ ಅವಮಾನ ಸಹಿಸದೆ ನಮ್ಮ ಭಾವ ತನ್ನ ಹೆಂಡತಿನೂ ಕರೆದುಕೊಂಡು ಮನೆ ಬಿಟ್ಟು ಹೊರಟು ಹೋದ. ಅವರಿಬ್ಬರ ಮೇಲಿನ ದ್ವೇಷದಿಂದ ಅವರನ್ನೇ ಹಿಂಬಾಲಿಸ್ತಿದ್ದ ಗಿರಿಯಪ್ಪ ಸಮಯ ನೋಡಿ ಭಾವನನ್ನ ಕೊಲೆ ಮಾಡಿದ. ಆ ಕೊಲೆನ ನನ್ನ ತಂಗಿ ಮೇಲೆ ಹಾಕಿ ಸಾಕ್ಷಿ ರುಜು ಮಾಡಿದ. ನ್ಯಾಯಸ್ಥಾನದಲ್ಲಿ ನನ್ನ ತಂಗಿಗೆ ನ್ಯಾಯ ಸಿಗಲಿಲ್ಲ. ಅವಳೇ ಕೊಲೆ ಮಾಡಿದಾಳೆ ಅಂತ ನಿರ್ಧರಿಸಿ ಮರಣದಂಡನೆ ಶಿಕ್ಷೆ ವಿಧಿಸಿದರು. ಜಾನಕಿ ಎನ್ನುವ ಖೈದಿಗೆ ಸರ್ವೋಚ್ಚ ನ್ಯಾಯಾಲಯದ ಅಂತಿಮ ತೀರ್ಪಿನ ಪ್ರಕಾರ ನಾಳೆ ಪ್ರಾತಃ ಕಾಲ 5:46 ಸರಿಯಾಗಿ ಗಲ್ಲು ಶಿಕ್ಷೆ ಜರುಗಿಸಬೇಕೆಂದು ಈ ಮೂಲಕ ಆದೇಶ ನೀಡಲಾಗಿದೆ. ಏನಾಯ್ತಮ್ಮ? ಈಕೆ ಗರ್ಭಿಣಿ. ಈಕೆಯ ಹೊಟ್ಟೆಯಲ್ಲಿ ಬೆಳೆಯುತ್ತಿರುವ ಯಾವ ಪಾಪವನ್ನೂ ಮಾಡದ ಆ ಭ್ರೂಣಕ್ಕೆ ಶಿಕ್ಷೆ ನೀಡುವ ಅಧಿಕಾರ ಈ ನ್ಯಾಯಾಲಯಕ್ಕೆ ಇಲ್ಲವಾದ್ದರಿಂದ ಈಕೆಗೆ ಹೆರಿಗೆಯಾಗಿ ಜನಿಸಿದ ಶಿಶು ಹಾಲು ತೊರೆಯುವವರೆಗೂ, ತದನಂತರ ಆ ಮಗು ಬೆಳೆದು ಸ್ವತಂತ್ರವಾಗಿ ಸಮಾಜದಲ್ಲಿ ಬದುಕುವ ಸಾಮರ್ಥ್ಯ ಪಡೆಯುವವರೆಗೂ ಈಕೆಗೆ ನೀಡಿದ್ದ ಶಿಕ್ಷೆಯನ್ನು ಮುಂದೂಡಲಾಗಿದೆ. ಚಿಕ್ಕ ಮಗುವಾಗಿದ್ದ ನಿನಗೆ ತಂದೆ ತಾಯಿ ಪ್ರೀತಿ ಸಿಗದೇ ಇರೋ ಹಾಗೆ ಮಾಡಿದ್ಲಲ್ಲ ಅನ್ನೋ ಕೋಪಕ್ಕೋಸ್ಕರ ಶಾಶ್ವತವಾಗಿ ನಾನು ಅವಳಿಂದ ದೂರ ಆದೆ. ತಂದೆ ತಾಯಿ ಪ್ರೀತಿನೆಲ್ಲ ನಿನಗ್ ಕೊಟ್ಟೆ. ಇವತ್ತು ನನ್ನ ಮಗಳನ್ನ ನೋಡದ್ನಲ್ಲ ಅನ್ನೋ ಸಂತೋಷಕ್ಕಿಂತ ನನ್ನ ರಕ್ತ ಹಂಚ್ಕೊಂಡು ಹುಟ್ಟಿದ ಮಗಳು ತನ್ನ ತಾಯಿನ ಮೀರಿಸುವಷ್ಟು ದುರಹಂಕಾರಿ ಆದ್ಲಲ್ಲ ಅಂತ ಸಂಕಟ ಆಗ್ತಾ ಇದೆ ಶಿವು, ಸಂಕಟ ಆಗ್ತಾ ಇದೆ. ಯೋಚನೆ ಮಾಡಬೇಡಿ ಮಾವ, ಅವ್ರ ದುರಹಂಕಾರದ ಕೊಬ್ಬನ್ನ ನಾನು ಅಡಗಿಸ್ತೇನೆ, ಅವ್ರ ಅಟ್ಟಾಸನ ಮೆಟ್ಟಿ ನಿಲ್ತೇನೆ. ಅವ್ರು ನಿಮಗೆ ಕೊಟ್ಟ ಹಿಂಸೆ ವೇದನೆ ಸಂತಾನ ಅವರು ಅನುಭವಿಸಿ ಕೊರಗ ಹಾಗೆ ಮಾಡ್ತೀನಿ. ಹತ್ತೇರಿ ಜಂಪರ್ ಮೇ ಪಂಪರ್. ಹಲೋ, ನಾನಮ್ಮ ಜನಾರ್ದನ ಶಾಸ್ತ್ರಿ, ಬೆಂಗಳೂರಿಂದ ಮಾತಾಡ್ತಾ ಇದ್ದೀನಿ. ಸಂಬಂಧ ಏನಾಯ್ತು? ನಿಮ್ ಲೆವೆಲ್ ಮೀರಿಸುವಂತ ಸಂಬಂಧನೇ ಹುಡುಕಿದೀನಿ. ಹುಡುಗ ಯಾರು ಗೊತ್ತಾ? ಅಮೆರಿಕಾದವನು. ನಿಮ್ ಲೆವೆಲ್, ನಿಮ್ ಟೇಸ್ಟ್, ನಿಮ್ ವರ್ಚಸ್ಸು ಹೇಳಿದ ತಕ್ಷಣ ಹುಡುಗ ಓಕೆ ಅಂದ್ಬಿಟ್ಟ. ಅಮೆರಿಕ ಹುಡುಗನ ನಮ್ ಸಂಬಂಧ ಇಷ್ಟಪಟ್ಬಿಟ್ರ? ಯಾವಾಗ ಬರ್ತಾರಂತೆ ನಮ್ ಹಳ್ಳಿಗೆ? ಇದೇ ತಿಂಗಳು 27ನೇ ತಾರೀಕು ಅಮೆರಿಕಾದಿಂದ ವಿಮಾನದಲ್ಲಿ ಬೆಂಗಳೂರಿಗೆ ಬಂದು, ಬೆಂಗಳೂರಿಂದ ಹೆಲಿಕಾಪ್ಟರ್ ಅಲ್ಲಿ ಹಾರ್ಕೊಂಡು ನೇರವಾಗಿ ನಮ್ಮನೆಗೆ ಬಂದ್ಬಿಡ್ತಾರ? ಈ ಇಲ್ಲಮ್ಮ, ಅಂಬಾಪುರದ ಅಗ್ರಹಾರದಲ್ಲಿ ಲ್ಯಾಂಡ್ ಆಗಿ ಅಲ್ಲಿರೋ UB ಗೆಸ್ಟ್ ಹೌಸ್ ಅಲ್ಲಿ ಇಳ್ಕೋತಾರೆ. ನಾನು ಅವ್ರ ಹತ್ರ ಮಾತಾಡಿ ಅಪಾಯಿಂಟ್ಮೆಂಟ್ ಫಿಕ್ಸ್ ಮಾಡಿ ನಿಮ್ಮನ್ನ ಅಲ್ಲಿ ಕರೆಸ್ಕೊತೀನಿ. ಅಮ್ಮ, ಅಂಬಾಪುರದ ಅನ್ನಪೂರ್ಣೇಶ್ವರಿ ಅವರಿಗೆ ಅಮೆರಿಕ ಗಂಡು ಅಲಿಯನಾಗಿ ಬರ್ತಿದ್ದಾನೆ ಅಂತ ಹೇಳಿ 28 ಹಳ್ಳಿಗಳಿಗೂ ಪೋಸ್ಟ್ ಅಂಟಿಸಿ ಡಂಗುರ ಬಾರಿಸಿ ಮೈಕಲ್ಲಿ ಕೂಗಿಸ್ಬಿಡೋಣ. ಕೇಳ್ರಪ್ಪ ಕೇಳ್ರಿ, ಅಂಬಾಪುರದ ಸಾಹುಕಾರ ಅನ್ನಪೂರ್ಣೇಶ್ವರಿಯರ ದೊಡ್ಡ ಮಗಳು ಮಾಲಮ್ಮರ್ ನೋಡೋದಿಕ್ಕೆ ಅಮೆರಿಕ ಗಂಡು ಹೆಲಿಕಾಪ್ಟರ್ ಹಾರ್ಕೊಂಡು ಬಂದು ಅಗ್ರಹಾರದ ಮೈದಾನದಲ್ಲಿ ಇಳಿತಾ ಇದ್ದಾರಪ್ಪ. ಸಾಹುಕಾರ ಅನ್ನಪೂರ್ಣೇಶ್ವರಿ ಅವರ ಮನೆಗೆ ಅಳಿಯನಾಗಲು ಅಮೆರಿಕ ಗಂಡು ಬರುತ್ತಿದ್ದಾರೆ.
Fantastic. Marvelous. I like your face, eyes, height, weight, overall attractive personality. What a beautiful smile. Mariamma Desku, even go nante este, nanu madlane sari atte nodadaga, ige huchanagide. Nimma nodta idre. Girikanya Jayamala. Premada kanike Jayamala. Shankar Guru Jayamala. ಚಂಡೆ ಚಾಮುಂಡಿ ಜಯಮಾಲ ಅವರೆಲ್ಲರೂ ಒಟ್ಟಿಗೆ ಜ್ಞಾಪಕಕ್ಕೆ ಬರ್ತಾರೆ. ಅಯ್ಯೋ ನರಕಾಸುರ, ನಾನು ಮೊದಲೇ ಬಡ್ಕೊಂಡೆ. ವಯಸ್ಸಿಗೆ ಬಂದ್ರೆ ಹೆಣ್ಮಕ್ಳು ಮನೇಲಿ ಇರುವಾಗ ಅವಳ ತಾಯಿ ಟಿಪ್ ಟಾಪ್ ಆಗಿ ಡೆಕೋರೇಟ್ ಮಾಡ್ಕೊಂಡು ಬಂದ್ರೆ ಜಜ್ಜನಿಕ ಜನರೇ. ಅಮ್ಮ ಅಪ್ಪ ಫಾರಿನ್ ಮದುವೆ ಗಂಡು, ಇವಳು ನನ್ನ ಮಗಳು, ನೀನ್ ನೋಡ್ಬೇಕಾಗಿರೋದು ಇವಳ ಮಗಳ್ದ. ನೋ ನೋ ನೋ, ಏನನ್ನ ಏಪ್ರಿಲ್ ಫೋನ್ ಮಾಡ್ಬೇಕು ನೋಡ್ತಿದ್ರ ತಗೊಳ್ಳಿ. ಅಯ್ಯೋ ನರಕಾಸುರ, ಎಡವಟ್ಟ ಹೋಯ್ತಲ್ಲೋ. ಅಳಿ ಅಂದ್ರೆ ನಮ್ಮಮ್ಮ ಹೇಳ್ತಿರೋದು ನಿಜಾನೆ. ಇಟ್ಸ್ ಆಲ್ ರೈಟ್, ಹ್ಯಾಟ್ಸ್ ಆಫ್ ಟು ಯು ಬ್ರಹ್ಮ. ಎಂತ ಸೃಷ್ಟಿನಪ್ಪ ನಿಂತು, ತಾಯಿಗೆ ಅಂತ ಸೂಪರ್ ಸ್ಕೆಚ್ ಹಾಕಿರ್ಬೇಕಾದ್ರೆ ನಿನ್ ಮಗಳು ಎಂತ ಸೂಪರ್ ಮೋಲ್ಡ್ ಹಾಕಿರ್ತೀಯ. ಓಕೆ ಇಟ್ಸ್ ಆಲ್ ರೈಟ್, ಲೆಟ್ಸ್ ಕಮ್ ಟು ದ ಮ್ಯಾಟರ್. ನೋಡಿ, ನಾ ಬರೀ ಗ್ಲಾಮರ್ ಮಾತಲ್ಲ, ಫ್ಯೂಚರ್ ಬಗ್ಗೆ ಪ್ಲಾನ್ ಮಾಡೋಣ. ನಾ ಸಂಬಂಧ ಬೆಳೆಸೋ ಮಂತ್ರದ ಬಗ್ಗೆ ತಿಳ್ಕೊಳ್ಳೋದಕ್ಕೆ ಇಷ್ಟಪಡ್ತೀನಿ. ನನ್ನ ತಂಗಿ ಅನ್ನಪೂರ್ಣೇಶ್ವರಿ ಅಂದ್ರೆ ಅಂಬಾಪುರಕ್ಕೆ ಮಾತ್ರ ಅಲ್ಲ, ಸುತ್ತಲ 28 ಹಳ್ಳಿಗೂ ಅನ್ನಪೂರ್ಣೇಶ್ವರಿಯೇ. 600 ಎಕರೆ ನೀರಾವರಿ ಜಮೀನು, 14 ಕೊಳವೆ ಬಾವಿ, 4 ಸಾರೋಟು, 8 ಕುದುರೆ, ಇವೆಲ್ಲ ಓನ್ಲಿ ಇಂಡಿಯನ್. ಹಾಗೆ ಮನೆ ಒಳಗಡೆ ಕಸ ಗುಡಿಸೋ ಪರ್ಕಿಯಿಂದ ಹಿಡಿದು ಅಡಿಗೆ ಮಾಡೋ ತಪ್ಪಲೆವರೆಗೂ ಎಲ್ಲ ಫಾರಿನ್ ಇದೆ. ಹಾಗೆ ಆ ಮನೆಗೆ ಅಳಿಯಾಗಿ ಬರೋನು ಫಾರಿನ್ ರಿಟರ್ನ್ ಆಗಿರ್ಬೇಕು ಅನ್ನೋದೇ ನಮ್ಮ ತಂಗಿಯ ಆಸೆ. ನಿಮಗೆ ಫಾರಿನ್ ಟೇಸ್ಟ್ ಇದೆ, ಆದ್ರೆ ಫಾರಿನ್ ಕಲ್ಚರ್ ಇದೆಯೋ ಅಲ್ವೋ? ನಿಮ್ಮ ಮನೇಲಿ ಫಾರಿನ್ ಥಿಂಗ್ಸ್ ಇದೆ, ಆದ್ರೆ ಫಾರಿನ್ ಲ್ಯಾಂಗ್ವೇಜೇ ಕಾಣ್ತಿಲ್ವೇ? ಒಂದ್ ಮಗುನ ಕಾನ್ವೆಂಟ್ ಸೇರಿಸಬೇಕಾದ್ರೆ ತಾಯಿ ತಂದೆನ ಇಂಟರ್ವ್ಯೂ ಮಾಡಿ ಆಮೇಲೆ ಸೀಟ್ ಕೊಡೋ ಕಾಲ ಇದು. ಇಂಗ್ಲಿಷೇ ಗೊತ್ತಿಲ್ಲದೆ ಇರೋರು ನಮ್ಮ ಮನೆ ಬಾತ್ರೂಮ್ ಕ್ಲೀನ್ ಮಾಡಕ್ಕೂ ಲಾಯ್ಕಿಲ್ಲ. ಒಡಿಯೋಸೇ ಪಾರ್ಲಿಮೆಂಟ್ ಬಿಡುವಿದ್ದಾಗ ನಮ್ಮ ಬಾಸ್ ಮನೆಗೆ ಬಂದು ಶಟ್ಲ್ ಕಾಕ್ ಆಡ್ತಾರೆ ಅಷ್ಟೇ ಯಾಕೆ? ಅಮೆರಿಕನ್ ಪ್ರೆಸಿಡೆಂಟ್ ಬೋರ್ ಆದಾಗ ನಮ್ಮ ಬಾಸ್ ಮನೆಗೆ ಬಂದು ಚೆಸ್ ಆಡ್ತಾರೆ. ಹೀಗಿರುವಾಗ ಅವ್ರ ಜೊತೆ ಮಾತಾಡಕ್ಕಾದ್ರು ಇಂಗ್ಲಿಷ್ ಬರ್ಬೇಕೋ ಬೇಡವೋ? ಅಯ್ಯಯ್ಯೋ, ಇದೊಂದು ವಿಷಯ ನನ್ಗೆ ಹೊಳಿಲೇ ಇಲ್ವಲ್ಲ. ಹೊಳ್ದಿದ್ರೆ ಮನೇಲಿ ಇಂಗ್ಲಿಷ್ ಹೊಳೆನೆ ಹರ್ದಿರೋದು. ಅಮ್ಮ ನೋ ಇಂಗ್ಲಿಷ್, ಟಾಕ್ ಫುಲ್ ಇಂಗ್ಲಿಷ್, ಕಮ್ ಮಮ್ ಗೋ ಹೋಮ್. ಯಾ ಯಾ, ಅಯ್ಯೋ ನರಕಾಸುರ, ಕಮ್ಮು ಕಮ್ಮು. ಮಾರಮ್ಮ ಡೆಸ್ಕೊ, ಇಂಗ್ಲಿಷ್ ಬರ್ದೇ ಇದ್ರೆ ನಮ್ ಮನೆ ಬಚ್ಚಲ್ ಗುಡ್ಸೋಕು ಲಾಯ್ಕಿಲ್ಲ ಅಂದ್ಬಿಟ್ನಲ್ಲ. ಯಾವನ ಅಜ್ಜಿ ಆತರ ಹೇಳಿದ್ದು? ಅವನೇ ನಿನ್ ಕಟ್ಕೊಳ್ಳೋನು. ನಾವ್ ಹೇಗೋ ಅಡ್ಜಸ್ಟ್ ಆಗೋಬಿಡ್ತೀವಿ, ನಾಳೆ ನಿನ್ ಮದ್ವೆ ಆಗಿ ಅವನ್ ಜೊತೆಯಲ್ಲಿ ಅಮೆರಿಕಾಗ್ ಹೋಗ್ಬೇಕು. ನೀನು ಚೆನ್ನಾಗಿ ಇಂಗ್ಲಿಷ್ ಕಲ್ತ್ಕೋಬೇಕು. ಇನ್ಮೇಲಿಂದ ನೀನ್ ನೋಡೋದು ಇಂಗ್ಲಿಷ್ ಅಲ್ಲೇ, ಕೇಳೋದು ಇಂಗ್ಲಿಷ್ ಅಲ್ಲೇ, ಮಾತಾಡೋದು ಇಂಗ್ಲಿಷ್ ಅಲ್ಲೇ, ಕೆಮ್ಮೋದು ಇಂಗ್ಲಿಷ್ ಅಲ್ಲೇ, ಕ್ಯಾಕರಿಸೋದು ಇಂಗ್ಲಿಷ್ ಅಲ್ಲೇ, ಅಷ್ಟೇ ಯಾಕೆ? ಎಲ್ಲ ಇಂಗ್ಲಿಷ್ ಅಲ್ಲೇ ಆಗ್ಬೇಕು. ಅವನೇನ್ ಇಂಗ್ಲಿಷ್ ನೋಡು ದತ್ತುಪುತ್ರನಾ? ಅಂಥವ್ರಿಗೆ ಬುದ್ಧಿ ಕಲ್ಸಿ ಕನ್ನಡಕ್ಕೆ ಕೈ ಮುಗಿದು ಕನ್ನಡಕ್ಕೆ ತಲೆ ಬಾಗೋ ಹಾಗ್ ಮಾಡಿ ಕನ್ನಡತನ ಏನು ಅನ್ನೋದನ್ನ ಕಲಿಸ್ಬಿಟ್ ಬರ್ತೀನಿ. What nonsense is going on here? ಬಡ್ಡೆ ಕೈ ಪುಲ್ಸು. ಏನಯ್ಯ, ನೀನು ಇಂಗ್ಲಿಷ್ ಓದಿರೋಳೆ ಬೇಕಾ? ಇಂಗ್ಲಿಷ್ ಓದಿಲ್ಲ ಅಂದ್ರೆ ನಿನ್ ಬಚ್ಚಲ್ ಮನೆ ತಿಕ್ಕೋಕು ಲಾಯ್ಕಿಲ್ವಾ? ಯೋ, ಒನಕೆ ಒಬ್ಬವ ಏನಯ್ಯ ಓದಿದ್ಲು? ಗಂಡ ಊಟ ಮಾಡ್ತಾ ಇರೋವಾಗ, ಶತ್ರುಗಳು ಕೋಟೆ ಒಳಗೆ ನುಗ್ತಿರೋವಾಗ ಗಂಡನಿಗೂ ತಿಳಿಸ್ದೆ ಗಂಡಗಚ್ಚೆ ಹಾಕಿ ಒನಕೆ ಹಿಡಿದು ಶತ್ರುಗಳನ್ನ ಕೊಂದು ಬಿಸಾಕೊಂದು ಕಣಯ್ಯ, ಅವಳೇನು ಇಂಗ್ಲಿಷ್ ಓದಿದ್ಲ? ಸರಿ ಸರಿ, ಅದು ಚರಿತ್ರೆ ಬಿಡು, ನಿಜಗೀವನಕ್ಕೆ ಬಾರಯ್ಯ. ಚತುಷ್ಕೋಟಿ ಕನ್ನಡಿಗರ ಹೃದಯ ಸಿಂಹಾಸನದಲ್ಲಿ ರಾರಾಜಿಸ್ತಾ ಇರೋ ಹೆಮ್ಮೆಯ ಪುತ್ರ, ಕರ್ನಾಟಕ ರತ್ನ, ಪದ್ಮಭೂಷಣ ಡಾಕ್ಟರ್ ರಾಜ್ಕುಮಾರ್ ಅಂದ್ರೆ ನಮ್ಮ ಅಣ್ಣವರು ಇಂಗ್ಲಿಷ್ ಓದಿದ್ರು. ನೋಡಯ್ಯ, ಕೊನೆಯದಾಗ ಹೇಳ್ತಾ ಇದ್ದೀನಿ, ನಿನಗೆ ಇಂಗ್ಲಿಷ್ ಓದಿರೋ ಹುಡುಗಿನೇ ಬೇಕು ಅಂದ್ರೆ ಸಿಟಿಲಿ ನನ್ನ ತಂಗಿ ಟಸ್ಪಸ್ ಇಂಗ್ಲಿಷ್ ಓದ್ತಿದ್ದಾಳೆ, ಫೋನ್ ಮಾಡಿದ್ರೆ ಬರ್ತಾಳೆ, ಕಟ್ಕೋ. ಇಲ್ಲ ಅಂದ್ರೆ ಇಂಗ್ಲಿಷ್ ಓದದೆ ಇದ್ರು ಪರವಾಗಿಲ್ಲ, ಸಂಪ್ರದಾಯಸ್ಥ ಹುಡುಗಿನೇ ಬೇಕು ಅಂದ್ರೆ
ನಿನ್ ಮುಂದೆ ನಾನೇ ನಿಂತಿದ್ದೀನಿ ನೋಡ್ಕೊ, ನನಗ್ ತುಂಬಾ ಕೆಲ್ಸ ಇದೆ, ಬರ್ತೀನಿ. ಸ್ವಲ್ಪ ನೋಡ್ಕೊಂಡು ಓಡಾಡು. ನಮಸ್ಕಾರ, ಬನ್ನಿ. ನನ್ ಮಗಳು ನಿಮ್ ಗೆಸ್ಟ್ ಹೌಸಿಗೆ ಬಂದು ನಿಮ್ ಮನ್ಸಿಗೆ ನೋವಾಗೋಗ್ ಮಾತಾಡಿದ್ರೆ ದಯವಿಟ್ಟು ಕ್ಷಮಿಸಿ. ನಿಮ್ ಮಗಳ ಮಾತ್ ಕೇಳಿ ನನ್ ಮನ್ಸಿಗೆ ಬೇಜಾರ ಹಾರೋದು. ಈ ಹೃದಯ ಸಮಸ್ಯೆ ಕೂತ್ಕೊಳ್ಳೋದಕ್ಕೆ ನಿಮ್ ಮಗಳು ಆಗ್ಲೇ ಒಂದ್ ಮೆಟ್ಲು ಹತ್ಬಿಟ್ಟಿದ್ದಾರೆ. ಐ ಮೀನ್ ಕ್ಲೈಮ್ಡ್. ಏನಿದೆಲ್ಲ? ಏನಿಲ್ಲ, ತಮ್ಮ ಫಾರಿನ್ ಟೆಸ್ಟ್ ಗೆ ತಕ್ಕಂತೆ ಇರ್ಲಿ ಅಂತ ನನ್ನ ತಂಗಿ ಅನ್ನಪೂರ್ಣೇಶ್ವರಿ ಅವರು ಬೆಂಗಳೂರು 5-star ಹೋಟೆಲ್ ಇಂದ ಹೆಡ್ ಕುಕ್ ಕರೆಸಿ ಸ್ಪೆಷಲ್ ಆಗಿ ಮಾಡಿಸಿದ್ದಾರೆ. ಅಮೆರಿಕ ಪ್ರೆಸಿಡೆಂಟ್ ಮನೆಗೆ ಹೋದ್ರು ಇದೇ ಊಟ, ಸ್ಟೆಫಿ ಗ್ರಾಫ್ ಮನೆಗೆ ಹೋದ್ರು ಇದೇ ಊಟ, ಮೈಕೆಲ್ ಜಾಕ್ಸನ್ ಮನೆಗೆ ಹೋದ್ರು ಇದೇ ಊಟ, ಕ್ಲಿಂಟನ್ ಮನೆಗೆ ಹೋದ್ರು ಇದೇ ಊಟ, ಇಂಡಿಯಾ ಪ್ರೈಮ್ ಮಿನಿಸ್ಟರ್ ಪ್ರೆಸಿಡೆಂಟ್ ಮನೆಗೆ ಬಂದ್ರು ಇದೇ ಊಟ, ತಿನ್ಸಿ ತಿಂದು ತಿನ್ಸಿ ತಿಂದು ತಿನ್ಸಿ ತಿಂದು ಬೋರ್ ಆಗ್ಬಿಟ್ಟಿದೆ. ಸ್ವದೇಶಿಗೆ ಬಂದ್ರು ಇದೇ ಊಟನ? ನೋ ನೋ, ಐ ವಾಂಟ್ ಕರ್ನಾಟಕ ಸ್ಪೆಷಲ್. ಕರ್ನಾಟಕ ಸ್ಪೆಷಲ್, ಕರ್ನಾಟಕ ಸ್ಪೆಷಲ್, ಕರ್ನಾಟಕ ಸ್ಪೆಷಲ್, ಕರ್ನಾಟಕ ಸ್ಪೆಷಲ್, ಕರ್ನಾಟಕ ಸ್ಪೆಷಲ್. ಓ ಕಥಾ ನಾಯಕ, ನನ್ನ ಹೃದಯ ನಾಯಕ, ಇಲ್ಲಿದೆ ಕರ್ನಾಟಕ ಸ್ಪೆಷಲ್. ಕನ್ನಡ ಮಣ್ಣಿನ ಮಕ್ಕಳ ಪಾಲಿಗೆ ಅಮೃತ ಈ ರಾಗಿ ಮುದ್ದೆ, ಈ ಬಸ್ಸಾರು, ಸುಸ್ವಾಗತ. ವಾವ್, ಇಟ್ಸ್ ಗ್ರೇಟ್. ಕೂತ್ಕೊಳ್ಳಿ. ಬಸ್ಸಾರು, 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 ಬಸ್ಸಾರು. ಈರುಳ್ಳಿ, ಜನಿಕರ ಜನಾರೇನೆ. ಇದು ಇದು ಕರ್ನಾಟಕ ಸ್ಪೆಷಲ್. ಮಾರಮ್ಮನ್ ಡೆಸ್ಕ್. ಪಿತಾಜಿ, ಬಳ್ಳಾರಿ ಜೈಲಿನಿಂದ ತಪ್ಪಿಸ್ಕೊಂಡ್ಬಂದು 10 ದಿವಸದಿಂದ ಉಪವಾಸ ಇದ್ದವನು ನುಂಗ್ತಾನಲ್ಲ, ಆತರ ಮುದ್ದೆನ ಗುಳುಂ ಗುಳುಂ ಅಂತ ನುಂಗ್ತಾ ಇದ್ದಾನಲ್ಲ, ಇವನು ನಂತರ ಜೈಲ್ ಬರ್ಡ? ಅಂದ್ರೆ ಇಟ್ಟಂ ಬಿಟ್ಟಂ ಕೆಟ್ಟಂ, ಇಟ್ಟಂ ತಿಂದವಂ ಬೆಟ್ಟಂ ಕಿತ್ತಿಟ್ಟಂ ಅನ್ನೋ ಹಾಗೆ ನಿಮ್ ಮಗಳ ನನಗೆ ಮಿಟ್ಟ ತಿನ್ಸಿ ನನ್ನ ಹೃದಯದ 6ನೇ ಮೆಟ್ಟಲ್ನ ಹತ್ ಬಿಟ್ಟಿದ್ದಾಳೆ. ಅಂದಾಗೆ ನಾನು ನಮ್ಮ ತಂದೆಗೆ ತುಂಬಾ ಹೆದರ್ತೀನಿ, ನಾ ಇಲ್ದೇ ನಮ್ಮ ತಂದೆ ಫೋನ್ ಮಾಡಿದ್ರೆ ಎಲ್ಲ ವಿಷಯನ ತಿಳಿಸ್ಬಿಡಿ. ಹಲೋ ಸಿಸ್ಟರ್, ಏನು ಅಮೆರಿಕ ಹುಡುಗ ಹೇಗೆ ಹೇಗೆ ಅಂತ ವರ್ಣಿಸೋಕೆ ಪದಗಳೇ ಇಲ್ಲ ಕಣೆ. ಓಹೋ, ಅಲ್ಲಿವರೆಗೂ ಹೊರಟೋಗಿದ್ಯೋ? ಅಕ್ಕ ಸ್ವಲ್ಪ ಕಂಟ್ರೋಲ್ ಅಲ್ಲಿ ಇರಮ್ಮ, ನಾನ್ ಬಂದು ಓಕೆ ಮಾಡೋವರೆಗೂ ನಿಶ್ಚಿತಾರ್ಥ ಕೊಪ್ಪಬೇಡ. ನೀನ್ ಬಂದು ಹುಡುಗನ್ನ ನೋಡಿ ನೀನ್ ಓಕೆ ಮಾಡ್ಕೊಂಡು ನನ್ ಕೈ ಕೊಟ್ಬಿಟ್ರೆ ಅಮ್ಮಣ್ಣಿ ಅದು ಒಂಥರ ಮಜಾ ಇರುತ್ತೆ ಬಿಡು. ಗಂಗೆ ಗೌರಿ ಭಾಮ ರುಕ್ಮಿಣಿನ ಲಿಸ್ಟ್ ಅಲ್ಲಿ ಮಾಲಾ ಮೋಹಿನಿನೂ ಸೇರುತ್ತೆ. ತಂಗಿ, ನಾನು ಯಾವ ವಿಷಯದಲ್ಲಿ ಬೇಕಾದ್ರೂ 1/2, ಆದ್ರೆ ಗಂಡನ್ ವಿಷಯದಲ್ಲಿ ಮಾತ್ರ ನೋ 1/2. ನೀ ತುಂಬಾ ಸ್ವಾರ್ಥಿ ಕಣೆ. ಸರಿ ಸರಿ, ಮೂಡ್ ಔಟ್ ಮಾಡ್ಕೊಂಡು ಟೈಮ್ ವೇಸ್ಟ್ ಮಾಡ್ಕೋಬೇಡ. ನಾನ್ ಬರೋದಕ್ ಮುಂಚೆ ಬೇಕಾದ್ರೂ ಒಂದ್ ಡ್ಯುಯೆಟ್ ಹಾಕೋ. ಡ್ಯುಯೆಟ್ ಜಮಾಯಿಸಿ. ¡Gracias!
ಮರೋದು ಗಾಡು ಸಿಟ್ಟಿಗೆ ನೀತಿ ಸುಯಿ ಡ್ರೆಸ್ ಸ್ವರ್ಗಕ್ಕೆ ಅಡ್ರೆಸ್ ಲವ್ 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 ಹಲೋ, ಹೌ ಆರ್ ಯು ಬೇಬಿ? ಫೋನ್ ನ ನಿಮ್ ತಾಯಿ ಕೊಡು. ಚೀ ಕಳ್ಳಿ, ನಾನು ಬೇಬಿ ಅಲ್ಲ, ಬೇಬಿ ತಾಯಿ. ವಾಟ್, ನೀನು ತಾಯಿ? ನೋ ನೋ ಬಿಲೀವ್. ನಿಮ್ ಮಗನು ಅವತ್ತು ನನ್ ನೋಡಿ ಹೀಗೆ ಅಂದ್ರು. ನೋಡಿ ಅನ್ನಪೂರ್ಣೇಶ್ವರಿ ಅವರೇ, ನಾನಲ್ಲಿಗೆ ಬರೋ ತನಕ ನೀವು ನಿಶ್ಚಿತಾರ್ಥ ಇಟ್ಕೊಳ್ಬೇಡಿ. ಯಾಕೆ? ನಮ್ಮ ಕಲಾಸಿಪಾಳ್ಯಂ ಏರಿಯಾಲಿ ನಿಮಗೆ ತುಂಬಾ ಕೆಟ್ಟ ಹೆಸರಿದೆ. ಅಮೆರಿಕಾದಲ್ಲೂ ಕಲಾಸಿಪಾಳ್ಯಂ ಇದೆಯಾ? ಅದು ನೋಡಿ ಅನ್ನಪೂರ್ಣೇಶ್ವರಿ ಅವರೇ, ಆ ಬೆಂಗಳೂರಿನ ಕಲಾಸಿಪಾಳ್ಯ ಕೆಲವು ಶ್ರೀಮಂತರುಗಳು ಇಲ್ಲಿ ಬಂದು ವಾಸ ಮಾಡ್ತಾ ಇರೋದ್ರಿಂದ ಏರಿಯಾಕ್ಕೆ ಕಲಾಸಿಪಾಳ್ಯಂ ಅಂತ ಹೆಸರಿಟ್ಟಿದ್ದಾರೆ. ಅದ್ ಸರಿ, ನಿಮ್ಮ ಯಜಮಾನರು ಏನ್ ಮಾಡ್ತಾ ಇದ್ದಾರೆ? ಅಣ್ಣ, ನಿಮ್ ಗಂಡ ಏನ್ ಕೆಲಸ ಮಾಡ್ತಿದ್ದಾರೆ ಅಂತ ಕೇಳ್ತಿದ್ದಾರೆ. ಲೆದರ್ ಬಿಸ್ನೆಸ್. ಲೆದರ್ ಬಿಸ್ನೆಸ್ ಮಾಡ್ತಿದ್ದಾರೆ. ಲೆದರ್ ಬಿಸ್ನೆಸ್ ಎಲ್ಲಿ ಎಲ್ಲಿ ಅಂತ ಕೇಳ್ತಿದ್ದಾರೆ. ಹಾಂಗ್ಕಾಂಗ್ ನಲ್ಲಿ. ಹಾಂಗ್ಕಾಂಗ್ ಗುಡ್ ಗುಡ್. ನಮ್ಮವರು ಅಲ್ಲಿ ಬಹಳ ಜನ ಲೆದರ್ ಬಿಸ್ನೆಸ್ ಮಾಡ್ತಾರೆ. ನಾನು ಅವ್ರ ಹತ್ರ ನಿಮ್ ಯಜಮಾನರ ವಿಷಯ ತಿಳ್ಕೊತೀನಿ. ಆದ್ರೆ ನೀವು ಈ ವಿಷಯನ ಅವ್ರಿಗೆ ತಿಳಿಸಿ ಬೇಗ ಮನೆಗೆ ಕರ್ಸ್ಕೊಂಡ್ಬಿಡಿ. ನಾನು ಬಂದ ಮೇಲೆ ನಿಶ್ಚಿತಾರ್ಥ, ನಾನು ಬಂದ ಮೇಲೆ ಮುಹೂರ್ತ, ನಾನು ಬಂದ ಮೇಲೆ ಎವ್ರಿಥಿಂಗ್. ಇದ್ಯಾಕೆ ಹೀಗಿದ್ದೀರಾ ಅಮ್ಮ? ಹುಡುಗನ ತಂದೆ ಫೋನ್ ಮಾಡಿದ್ರು, ಹುಡುಗಿ ಅಪ್ಪ ಇದ್ರೇನೆ ನಿಶ್ಚಿತಾರ್ಥ ಅಂತೆ. ಅಯ್ಯೋ ನರಕಾಸುರ, ಇದಕ್ಕೆ ಯಾಕೆ ತಲೆ ಕೆಡಿಸ್ಕೋಬೇಕು? ಕರ್ಕೊಂಡ್ ಬಂದ್ರೆ ಆಯ್ತು. ಏನಂತ ಮಾತಾಡ್ತಿದ್ಯಮ್ಮ? ಅವ್ರೆಲ್ಲಿದ್ದಾರೆ ಅಂತ ಯಾರಿಗೆ ಗೊತ್ತು? ನಾನು ಅವ್ರನ್ನ ಹುಡುಕಿ ಅವ್ರ ಕಾಲಿಗೆ ಬಿದ್ದು ಈ ಮನೆಗೆ ಕರ್ಕೊಂಡ್ ಬರ್ಬೇಕಾ? ಕರ್ಕೊಂಡ್ ಬರ್ಲೇಬೇಕು ಕಣೆ. ನಿನ್ನ ಕುಂಕುಮ ತಾಳಿ ಗಟ್ಟಿಯಾಗಿರ್ಬೇಕು ಅಂದ್ರೆ ಅವನೆಲ್ಲಿದ್ರು ಹುಡುಕಿ ಕರ್ಕೊಂಡ್ ಬರ್ಲೇಬೇಕು. ಇಲ್ಲ,
ಅದು ಮಾತ್ರ ಸಾಧ್ಯವಿಲ್ಲ. ಅನ್ನಪೂರ್ಣ, ಈಗಲಾದ್ರೂ ಗಂಡನ ಬೆಲೆ ಏನು ಅಂತ ಗೊತ್ತಾಯ್ತೇನೆ. ಗಂಡ ಹೆಂಡತಿ ಯಾವಾಗ್ಲೂ ಜೊತೆಲಿ ಇದ್ರೇನೆ ಬಾಳಿಗೆ ಭೂಷಣ ಕಣೆ. ನಾನ್ ಸತ್ರು ಸರಿ, ಅವ್ರಿಗೆ ಮಾತ್ರ ತಲೆ ಬಾಗುಲ. ಮತ್ತೆ ನಿನ್ನ ಮಗಳಗತಿ ಏನ್ ಮಾಡ್ತೀಯ? ಅಮ್ಮ, ನನ್ನ ಮಗಳ ಮದುವೆ ನಡೆದೇ ನಡೆಯುತ್ತೆ. ಅವರಪ್ಪ ಅಮೆರಿಕಾದಿಂದ ಅಂಬಾಪುರಕ್ಕೆ ಬಂದ್ ಇಳಿಯೋದ್ರೊಳಗೆ ನಿಶ್ಚಿತಾರ್ಥ ಏನು? ಈ ಮದುವೆನೇ ಮಾಡಿ ಮುಗಿಸ್ತೀನಿ. ಏನ್ ರಸ ಇದು? ಈಗ ಬಂದ್ಯಾ? ಎಸ್. ಏನೇ ದಿಢೀರ್ ಲುಕ್ಸ್, ದಿಢೀರ್ ಡ್ಯುಯೆಟ್, ದಿಢೀರ್ ಎಂಗೇಜ್ಮೆಂಟ್, ಎಲ್ಲ ದಿಢೀರ್ ಚೆನ್ನಾಗಿ ಅರ್ಥ ಮಾಡ್ಕೊಂಡಿದ್ದಾಳೆ. ಅವಳು ನೋಡಿದ ಮೊದಲನೇ ನೋಟಕ್ಕೆ ಐರನ್ ಐಸ್ಕಾಂತರ ಅಂಟ್ಕೊಂಡ ಹಾಗೆ ನಮ್ಮಿಬ್ರು ಮನಸ್ಸು ಚಪಕ್ ಚಪಕ್. ವಾಟ್, ಅವಳ ನಮ್ಮ ಮದುವೆ ಆದ್ರೆ ನಿಮ್ಮ ಆಸೆ ನನಗೆ ಏನು ಸಿಗಲ್ವಾ? ಬೇಡ ನಡಿ, ಬೇಡ, ಹಣ ನೀವೇ ಇಟ್ಕೊಳ್ಳಿ, ನನಗೇನು ಬೇಕಾಗಿಲ್ಲ. ನಿಮ್ಮ ಆಶೀರ್ವಾದ ಹೊಂದಿದ್ರೆ ಸಾಕು, ನಾ ಹುಡುಗಿನೇ ಮದುವೆ ಆಗಿ ಈ ಊರಲ್ಲೇ ಸುಖವಾಗಿರ್ತೀನಿ. ಬ್ಲೆಸ್ ಮೀ ಡ್ಯಾಡ್. ಅಕ್ಕ, ಅವಳು ಬೇಡಕ್ಕ, ಬೇಡ. ಯು ಆರ್ ವೆರಿ ಲಕ್ಕಿ. ಮಾವ, ಯಾರಿ ಬೇಬಿ? ಇವಳು ನನ್ನ ತಂಗಿ, ಸಿಟಿನಲ್ಲಿ ಓದ್ತಾ ಇದ್ದಾಳೆ ಅಂತ ಹೇಳಿದ್ನಲ್ಲ, ಮೋಹಿನಿ ಅಂತ ಇವಳ ಹೆಸರು. ಗ್ಲಾಡ್ ಟು ಮೀಟ್ ಯು ಮೋಹಿನಿ, ಹೌ ಆರ್ ಯು? ಅಕ್ಕ, ಇವನು ಯಾವ ಅಮೆರಿಕದಿಂದನೂ ಬಂದಿಲ್ಲ, ಇವನಿಗೆ ಯಾವ ಆಸ್ತಿನೂ ಇಲ್ಲ. ಇಸ್ ಆಫ್ಟರ್ ಆಲ್ ಟ್ಯಾಕ್ಸಿ ಡ್ರೈವರ್ ಅಟ್ ಬ್ಯಾಂಗ್ಳೂರ್. ನೋಡು, ಟ್ಯಾಕ್ಸಿ ಡ್ರೈವರ್? ಯು ಬ್ಲಡಿ ಬೇಬ್, ವಾಟ್ ಯು ಥಿಂಕ್ ಅಬೌಟ್ ಮೀ? ಹೌ ಡೇ ಯು ಟಾಕ್ ಟು ಮೀ ಲೈಕ್ ದಿಸ್? ನೋಡು, ನಾ ಮನ್ಸು ಮಾಡಿ ಈಗಲೇ ಒಂದು ಚಾರ್ಟ್ ಫ್ಲೈಟ್ ಬುಕ್ ಮಾಡ್ಕೊಂಡು ಅಮೆರಿಕಾಗೆ ಹೋಗಿ ಅಲ್ಲಿರೋ ಟ್ಯಾಕ್ಸಿ ಡ್ರೈವರ್ ಇವ್ನಿಗೆ ಹೇಳಿ ಅವ್ರನ್ನಲ್ಲಿ ಕರ್ಕೊಂಬಂದು ನಿನಗೆ ಬುದ್ಧಿ ಕಲಿಸುವಾಗ ಮಾಡಲಿಲ್ಲ. ನನ್ನ ಹೆಸರು ರಾಜ್, ಸನ್ ಆಫ್ ಡಾಕ್ಟರ್ ಕಂಠೀರವನ್ ಎಲ್ಲ, ಮೈಂಡ್ ಇಟ್. ಅಯ್ಯೋ ಮಾವ, ಅವಳು ನನ್ನ ತಂಗಿ, ಚಿಕ್ಕ ಹುಡುಗಿ, ಪಾಪ ಏನು ಗೊತ್ತಾಗಲ್ಲ. ಅವಳು ಸಿಟಿಲಿ ಕ್ಲಾಸಿಕ್ ಚಕ್ಕರ್ ಹೊಡೆದ್ಬಿಟ್ಟು ದಾರಿ ತಪ್ಪಿದ ಬಗ ಪಿಕ್ಚರ್ ನೋಡಿ ಕನ್ಫ್ಯೂಸ್ ಮಾಡ್ಕೊಂಡ್ಬಿಟ್ಟಿದ್ದಾಳೆ. ಯು ಮೀನ್ ಡಾಕ್ಟರ್ ರಾಜ್ ಕುಮಾರ್ ಫಿಲಂ? ಹೌದು. ಅಯ್ಯೋ ಅಕ್ಕ, ಒಬ್ಬರ ತರ ಒಬ್ರಿರಲ್ವೇನೆ? ಅಯ್ಯೋ, ಅದ್ ನನಗೂ ಗೊತ್ತು, ಆದ್ರೆ ಇವನ್ ಹಾಗಲ್ಲ. ಇವನ್ ಹೆಸರು ಶಿವು, ಇವನು ರಾಜು ಅಲ್ಲ, ಇವನ್ ಯಾವ ಡಾಕ್ಟರ್ ಕಂಠೀರವ ಮಗನೂ ಅಲ್ಲ, ಇವನೊಬ್ಬ ಟ್ಯಾಕ್ಸಿ ಡ್ರೈವರ್. ಟ್ಯಾಕ್ಸಿ ಡ್ರೈವರ್, ಟ್ಯಾಕ್ಸಿ ಡ್ರೈವರ್. ನೋಡು, ಅವ್ರು ಸುಮ್ಮನೆ ಇದ್ರು, ನಾನ್ ಸುಮ್ಮನೆ ಇರಲ್ಲ. ನೋಡು, ಹೋಗಿ ನಿಮ್ಮ ಮಗನಿಗೆ ಹೇಳು ಈ ಎಂಗೇಜ್ಮೆಂಟ್ ಕ್ಯಾನ್ಸಲ್ ಅಂತ. ಕ್ಯಾನ್ಸಲ್, 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 ಕ್ಯಾನ್ಸಲ್. ಅಯ್ಯೋ ಅಯ್ಯೋ ಅಯ್ಯೋ, ಬಿರುಗಾಳಿ ತರ ಬಂದು ಒತ್ತಡಕೊಂಡಿಯಲ್ಲೇ, ಇಂಥ ಸೊಗಸಾದ ಸಂಬಂಧನ ಹಾಳು ಮಾಡ್ಬಿಟ್ಟಿಯಲ್ಲೇ. ಅಯ್ಯೋ ಅನ್ನಪೂರ್ಣ, ಇದೇನಮ್ಮ ಗ್ರಾಚಾರ? ಊರ್ ತುಂಬಾ ಡಂಗುರ ಸಾರಿಸಿದೀವಿ, ಗೋಡೆ ಮೇಲೆ ಪೋಸ್ಟ್ ಅಂಟಿಸಿದೀವಿ, ಅಷ್ಟು ಸಾಲದು ಅಂತ ಜಟ್ಕಾ ಗಾಡಿಲಿ ಮೈಕ್ ಸೆಟ್ ಹಾಕಿಸ್ಕೊಂಡು ಅಮೆರಿಕಾಳಿಯ ಬರುತ್ತಿದ್ದಾನೆ, ಅಮೆರಿಕಾಳಿಯ ಬರುತ್ತಿದ್ದಾನೆ ಅಂತ ಗಂಟ್ಲ ದರ ಹೊರದೋಗ ಹಿಂಗೆ ಕೂಕೊಂಡಿದೀವಿ. ಚಿಚಿ, ಏನೇ ಆಗ್ಲಿ, ಬೀದಿ ನಾಯಿ ಬೀದಿ ನಾಯಿನೇ, ಮನೆ ನಾಯಿ ಮನೆ ನಾಯಿನೇ ಕಣಮ್ಮ. ಮನೆ ನಾಯಿ ಅಂತಂದ್ರೆ ನಾನೇ ತಾನೇ ಅದನ್ನ ನಿರೂಪಿಸೋದಿಕ್ಕೆ ಇವತ್ ನಿಂದ ಪ್ರಯತ್ನ ಪಡ್ತೀನಿ. ಕೈಯಲ್ಲಿ ತಿನ್ನೋದನ್ನ ಬಿಟ್ಬಿಟ್ಟು ನಾಲ್ಗೆಲೇ ನೆಕ್ಕತೀನಿ. ಅಮ್ಮ ಸ್ವಲ್ಪ ನನ್ ಮಾತ್ ಕೇಳು. ನೀನ್ ಹೇಳೋದು ಬೇಡ, ನಾನ್ ಕೇಳೋದು ಬೇಡ. ನಿನಗಿಷ್ಟ ಇದ್ರೆ ಇಲ್ಲಿರೋ, ಇಲ್ಲ ಅಂದ್ರೆ ಈಗಲೇ ಎತ್ತು ಗಾಡಿನ. ಅಮ್ಮ ಅಣ್ಣ ಬಾಣ, ಈಗಲೇ ಅಳಿಯಂದ್ರ ಹತ್ರ ಹೋಗಿ ಏನೋ ಚಿಕ್ಕ ಹುಡುಗಿ ತಪ್ಪು ಮಾಡಲು ಅಂತ ಹೇಳಿ ಅವ್ರ ಕಾಲಿಗೆ ಬಿದ್ದು ಕೇಳ್ಕೊಳ್ಳೋಣ ಬಾಣ್ಣ. ಮೊದ್ಲು ಆ ಕೆಲ್ಸ ಮಾಡು, ತಡ ಮಾಡಿದ್ರೆ ಅವರಪ್ಪ ಬಂದು ಇಳಿತಾನೆ, ಇವರಪ್ಪ ಎಲ್ಲಿ ಅಂತ ಕೇಳ್ತಾನೆ, ಆಮೇಲೆ ಜನಿಕರ ಜನರೆ. ಸುಮ್ಮನ್ ಕೂತ್ಕೊಳ್ಳಮ್ಮ ನೀನು. ಮಾಲ ಅಲ್ಬೇಡಮ್ಮ, ನಾನ್ ಹೋಗ್ ಬರ್ತೀನಿ. ಅಯ್ಯೋ ಮಾಲ, ನಾನ್ ನಿನ್ನ ಒಳ್ಳೇದಕ್ಕೆ ಹೇಳ್ತಾ ಇದ್ದೀನಿ. ಏನ ನನ್ನ ಒಳ್ಳೇದಕ್ಕೆ ಹೇಳೋದು? ನಾನು ಓದಿಲ್ಲ, ಓದಿಲ್ದೆ ಇರೋಳಿಗೆ ಅಮೆರಿಕ ಗಂಡ ಅಂತ ನಿಂಗೆ ಹೊಟ್ಟೆ ಕಿಚ್ಚು. ಅಯ್ಯೋ ಮಾಲ, ಮಾಲ ಜಾಸ್ತಿ ಮಾತಾಡಿದ್ರೆ ತಿ. ಅಜ್ಜಿ ಅಜ್ಜಿ ಅಜ್ಜಿ, ನೀನಾದ್ರೆ ನನ್ನ ಮಾತು. ಅಜ್ಜಿ, ಅಯ್ಯೋ ನನ್ನ ಮಾತನ್ನ ಯಾರು ಕೇಳಲ್ವೇ? ಮಾರಿಯಮ್ಮನ್ ಡೆಸ್ಕ್ ನಾನಿಲ್ವಾ? ಮನೆ ನಾಯಿಗೆ ನಿಯತ್ತು ಜಾಸ್ತಿ ಇರುತ್ತೆ. ನೀನ್ ಎಷ್ಟೇ ಮೊಳೆ ಹೊಡೆದ್ರು ಬೋರ್ ಮಾರ್ಕಳ್ದಂಗ್ ಕೇಳ್ತೀನಿ. ಕೃಷ್ಣ ಓಂ ಶ್ರೀರಸ್ತು ಶುಭಮಸ್ತು ಕಲ್ಯಾಣಮಸ್ತು.
ಅನ್ನಪೂರ್ಣೇಶ್ವರಿ ಅವರೇ, ಲಗ್ನ ಪತ್ರಿಕೆ ಬರದಾಯ್ತು, ಹುಡುಗನ ಕರೆಯವರು ಬಂದು ಲಗ್ನ ಪತ್ರಿಕೆ ತಗೊಂಡು ತಾಂಬೂಲ ಬದಲಾಯಿಸ್ಕೊಂಡ್ ಬಿಟ್ರೆ ನಿಶ್ಚಿತಾರ್ಥ ಕಾರ್ಯ ಮುಗ್ದ ಹಾಗೆ. ಹುಡುಗನ ತಂದೆ ಅಮೆರಿಕಾದಿಂದ ಬರ್ಬೇಕು ನೋಡಿ, ಲೇಟ್ ಆಗ್ಬಿಡುತ್ತೆ, ಅದಕ್ಕೋಸ್ಕರ ಮುಹೂರ್ತ ಮೀರೋಗ್ಬಿಡುತ್ತೆ, ಹಾಗೆ ನಾವ್ ನಾವೇ ಬದಲಾಯಿಸ್ಕೊಂಡ್ಬಿಟ್ರೆ ಆಗುತ್ತೆ. 500 ಕೋಟಿ ವಾರಸ್ತಾರನಾಗಿರೋ ನಮ್ಮ ಮಗನಿಗೆ ಸಿಲ್ಲಿ ಆಗಿ ಅನಾತಂತ್ರ ನಿಶ್ಚಿತಾರ್ಥ ಮಾಡ್ತಾ ಇದ್ದೀರಾ. ಸ್ಟಾಪ್ ಇಟ್. ಡ್ಯಾಮ್ ಇಟ್. ಬಟ್ ಬಟ್ ಯು ಗೆಟ್ ಕ್ಯಾನ್ಸಲ್. ಕ್ಯಾನ್ಸಲ್ ಡನ್. ಏ ಕ್ರೇಜಿ, ಇದು ಕ್ಯಾನ್ಸಲ್ ಸೀನ್ ಅಲ್ವಾ? ಡ್ಯಾಡಿ ಸೀನ್ ಅಪ್ಪ ಅಂತ ಕೇಳು. ಕರೆಕ್ಟ್. ಎಲ್ಲಿ ಎಲ್ಲಿ ವೆರಿ ಇಸ್ ಹಿ ದಟ್ ಬಡಿ ಅಪ್ಪ ಹುಡುಗಿ ಅಪ್ಪ ಎಲ್ಲಿ? ಅದೇ ಹೇಳಿದ್ವಲ್ಲ ದೇವರು, ಹುಡುಗಿ ತಂದೆ ಅಮೆರಿಕಾದಲ್ಲಿ ಹಾಂಗ್ಕಾಂಗ್ನಲ್ಲಿ ಲೆದರ್ ಬಿಸ್ನೆಸ್ ಅಂತ. ಅದೇ ಯಾಕೆ ಬರ್ಲಿಲ್ಲ? ವೆದರ್ ಅಪ್ಸೆಟ್ ಆಗ್ಬಿಟ್ಟು ಗೋಡನ್ ಅಲ್ಲಿರೋ ಲೆದರ್ ಎಲ್ಲ ಒದ್ದೆ ಮುದ್ದೆ ಆಗ್ಬಿಟ್ಟು ಬಿಸಿಲಲ್ಲಿ ಅದನ್ನೆಲ್ಲ ಒಣಗಿಸ್ತಾ ಕೂತಿದ್ದಾರೆ. ಬಿಸಿಲು ಕಾಲ ಹೋದ್ಮೇಲೆ ಬರ್ತೀನಿ ಅಂತ ಫೋನ್ ಮಾಡಿದ್ರು. ಡಾಕ್ಟರ್ ಮ್ಯಾರೇಜ್ ಗಿಂತ ಲೆದರ್ ನ ಹೀಟ್ ಮಾಡೋದು ಹೆಚ್ಚಾಗೋಯ್ತಾ? ನೋ, ಐ ವಾಂಟ್ ಹುಡುಗಿ ಫಾದರ್ ಅರ್ಜೆಂಟ್. ಮಾರೆಮ್ಮ ಡೆಸ್ಕೋ ಬಿಟ್ರ ವೆಲ್ಕಮ್ ಅಂಕಲ್. ಬನ್ನಿ ಮಿಸ್ಟರ್ ರಾಜ್, ಪ್ಲೀಸ್ ಕಮ್ ಹ್ಯೂ. ಅಂಕಲ್, ನಿಮ್ಮ ಟ್ಯಾಕ್ಸಿ ಡ್ರೈವರ್ ಶಿವು. ಶಿವು? ನಮ್ ಶಿವು? ಶಿವು ಹಾಗೇ ಇದೆಯಾ? ಯಾರಪ್ಪ ನೀವು? ನೀವ್ ಯಾರು ಅಂತ ನಾನು ಕೇಳ್ತಾ ಇದ್ರಲ್ಲ, ನೀವ್ ಯಾರು? ನಿಮ್ ಶಿವು ಯಾರು? ನಾನು ಕೃಷ್ಣ. ಮಾರಮ್ಮನ್ ಡೆಸ್ಕ್. ಅಂಕಲ್, ನಿಮಗೆ ಶಿವು ಯಾರು ಅಂತ ಗೊತ್ತಿಲ್ಲ ಗೊತ್ತಿಲ್ಲ ಅಲ್ವಾ? ನಿಜ ಏನು ಅಂತ ನಿಮ್ ಬಾಯಿಂದನೆ ಬಿಡಿಸ್ತೀನಿ ಕೃಷ್ಣ. ಹೇಳಿ ಹೇಳಿ ಯಾರು ಅಂತ. ಅಜ್ಜಿ, ಅವನ್ನ ಯಾರು ಅಂತ ತಿಳ್ಕೊಂಡಿದ್ಯಾ? ನಿನಗೆ ಜನ್ಮ ಕೊಟ್ಟ ತಂದೆ ಕಣೆ. ಇವರು ಇವಳ ತಂದೆನ? ಹೌದು. ಅಂದ್ರೆ ಹಾಂಗ್ಕಾಂಗ್ ಅಲ್ಲಿ ಲೆದರ್ ಬಿಸ್ನೆಸ್ ಮಾಡ್ತಾರೆ ಅಂದ್ರಲ್ಲ, ಲೆದರ್ ಮರ್ಚೆಂಟ್ ಇವರೇನಾ? ಹಾಂಗ್ಕಾಂಗ್ ಇಲ್ಲ, ಲೆದರ್ ಮರ್ಚೆಂಟು ಅಲ್ಲ, ಬೆಂಗಳೂರು ವಿಜಯನಗರದಲ್ಲಿ ಮೆಕ್ಯಾನಿಕ್ ಶಾಪ್ ಇಟ್ಕೊಂಡಿರೋ ಒಬ್ಬ ಸಾಮಾನ್ಯ ಮನುಷ್ಯ. ಅಂದ್ರೆ ಇವ್ರು ಹೇಳ್ತಾ ಇರೋದೆಲ್ಲ ಸುಳ್ಳು. ಸುಳ್ಳು ಮೋಸ ಅನ್ನೋದು ಅವರ ಜನ್ಮ ಕಂಟಿರೋ ರೋಗ ಅದು. ಮೋಹಿನಿ, ಹೆಣ್ಣು ಮಕ್ಕಳು ಬೆಳೀತಾ ಬೆಳೀತಾ ವಯಸ್ಸಿಗೆ ತಕ್ಕ ಹಾಗೆ ವಿದ್ಯಾ ಬುದ್ಧಿ ಸಂಸ್ಕಾರನ ಬೆಳೆಸ್ಕೋಬೇಕೇ ಹೊರತು ಅಹಂಕಾರ ಅಹಂಭಾವನ ಬೆಳೆಸ್ಕೊಂಡ್ರೆ ನಿಮ್ಮಮ್ಮನಿಗಾದ ಗತಿನೇ ನಿನಗೂ ಆಗತ್ತಮ್ಮ. ಕಾಲ ಬರತ್ತಮ್ಮ, ಕಾಲ ಬರುತ್ತೆ. Oh, what is this? It's a great insult. I can't bear this, Raj. What is this? ಈ ಇರೋ ಒಬ್ಬೊಬ್ರಿಗೂ ಇರೋ ಸಂಬಂಧಗಳು ಬಹಳ ವಿಚಿತ್ರವಾಗಿದೆ. ನೋ ನೋ, ನಾನು ಬರೀ 24 ಗಂಟೆ ಕಾಲಾವಕಾಶ ಕೊಡ್ತೀನಿ. ಅಷ್ಟರಲ್ಲಿ ಹುಡುಗಿ ಅಪ್ಪನ ಕರೆಸಿದ್ರೆ ಮಾತ್ರ ನಿಶ್ಚಿತಾರ್ಥ ಮದುವೆ, ಇಲ್ಲದೆ ಇದ್ರೆ ಟೋಟ್ಲಿ ಎಲ್ಲ ಕ್ಯಾನ್ಸಲ್. ರಾಜ್, ಕಮ್ ಆನ್. ಐ ಆಮ್ ಸಾರಿ. ವೆಂಕಟೇಶ್ವರ, ನನ್ನ ಕ್ಷಮಿಸ್ಬಿಡು, ನಾನು ಬದುಕಿರಲ್ಲ, ನಾನು ಸಾಯ್ತೇನೆ. ಯಾಕಮ್ಮ ಬೇಡಪ್ಪ, ನಾನು ಸಾಯ್ತೇನೆ. ಅಯ್ಯೋ, ಸಾಯುವಂತ ಏನೇ ಆಗಿದೆ? ಅವ್ರ ಜೊತೆ ಮದುವೆ ಅಂತ ಊರೆಲ್ಲ ಪೋಸ್ಟ್ ಮೇಲೆ ಹಂಚಿಸ್ಬಿಟ್ಟಿದ್ಯಾ, ಡಂಕುರ ಮೇಲೆ ಹೊಡೆಸ್ಬಿಟ್ಟಿದ್ಯಾ? ಅವ್ರಿಗೆ ನನ್ ಮನಸ್ಸು ಕೊಟ್ಬಿಟ್ಟು ಡ್ಯೂಯೆಟ್ ಮೇಲೆ ಹಾಡ್ಬಿಟ್ಟಿದ್ದೀನಿ, ಈಗ ಅದನ್ನೆಲ್ಲ ವಾಪಸ್ ತಗೊಳಕಾಗತ್ತಾ? ನಾನ್ ಸಾಯ್ತೇನೆ. ನನ್ ಮಾತು ಕೇಳಮ್ಮ, ನನಗೆ ಗೊತ್ತು ನೀನೇ ಹೇಳ್ತೀಯ ಅಂತ. ನೀನಂತ ಅಪ್ಪನ ಮುಂದೆ ತಲೆ ತೆಗಿಸಲ್ಲ, ನೀನ್ ಕ್ಷಮಾಪಣೆ ಕೇಳಿದ್ರೆ ಅಪ್ಪ ಒಳಗ್ ಬರೋಲ್ಲ, ನಾನ್ ಬದುಕಿರ್ಬಾರ್ದು, ನಾನ್ ಸಾಯ್ಬೇಕು ಕೊಡಮ್ಮ. ಅನ್ನಪೂರ್ಣ, ನಿನ್ನ ಹಠ ಮುಖ್ಯನ, ಮಗಳ ಭವಿಷ್ಯ ಮುಖ್ಯನ? ಮದ್ವೆ ಮುಂಚೆ ಇಡೀ ಆಸ್ತಿ ಎಲ್ಲ ನಿನ್ ಹೆಸರು ಬರೆದ್ರು. ದೇವ್ರಂತ ಮನುಷ್ಯರು, ಅವ್ರಿಗೆ ತಲೆ ತಗ್ಸೋದ್ರಿಂದ ತಪ್ಪೇನು ಇಲ್ಲ. ನಾನ್ ಆ ಮನೆಗ್ ಬರ್ಬೇಕಾದ್ರೆ ಒಂದು ಕಂಡೀಷನ್. ಏನೇಳಿ ಅಂದ್ರೆ? ಆವತ್ತು ನನ್ನ ಇಕ್ಕಟ್ಟಿನಲ್ಲಿ ಸಿಕ್ಸಿ ಯಾವ ಆಸ್ತಿನ ತನ್ನ ಹೆಸರಿಗೆ ಬರೆಸ್ಕೊಂಡು ಆಸ್ತಿ ಮೇಲೆ ಅಧಿಕಾರ ಇದೆ ಅಂತ ಅಹಂಕಾರದಿಂದ ಮೆರೆದಾಡಿ ನನ್ನ ತಂಗಿ ಸಂಸಾರನೆಲ್ಲ ಆ ಮನೆಯಿಂದ ಆಚೆ ಹೋಗೋ ಹಾಗೆ ಮಾಡಿದ್ಲೋ, ಆ ಆಸ್ತಿ ಸಾಹುಕಾರ್ ಅನ್ನಪೂರ್ಣೇಶ್ವರಿ ಹೆಸರಿನಲ್ಲಿ ಇರ್ಕೂಡ್ದು.
ಈಗ ಆಸ್ತಿ ಇವಳ ಹೆಸರಿನಲ್ಲಿಲ್ಲ. ನಮ್ಮ ಮಾಲನ ಮದುವೆ ಆಗೋಗ್ ಬರ್ತಾನಲ್ಲ ಹುಡುಗ, ಅವನ ತಂದೆ ಆಸ್ತಿ 500 ಕೋಟಿ ಇದೆಯಂತೆ. ಅದೆಲ್ಲ ನಮ್ಗೆ ಸೇರುತ್ತಲ್ಲ ಅಂತ ನಮ್ಮ ಆಸ್ತಿನ ಅವನ ಹೆಸರು ಬರ್ದಿದ್ದೀವಿ. ಅಮ್ಮ, ಸಂಸಾರದ ಗುಟ್ಟು ಮುಚ್ಚಿಡ್ಬೇಕು, ಕಾಯಿಲೆ ರಟ್ನ ಬಿಚ್ಚಿಡ್ಬೇಕು ಅನ್ನೋದು ನನಗ್ ಗೊತ್ತಿಲ್ವಾ? ನೋಡಿ ಹೇಳಿದ್ರೆ, ನಿಜ ಹೇಳಿದ್ರೆ ನಮ್ಮ ಅನ್ನಪೂರ್ಣಿಗೆ, ಅಲ್ಲ ಅಲ್ಲ, ನಿನ್ ಹೆಂಡತಿಗೆ ಏನು ಫೀಲಿಂಗು? ಆ ಹುಡುಗನಿಗೆ ಆಸ್ತಿ ಎಲ್ಲ ಬರ್ಕೊಟ್ಟಿದ್ದೀನಿ ಅಂತ ಹೇಳಿದ್ರಲ್ಲ, ಆ ಡಾಕ್ಯುಮೆಂಟ್ ತೋರಿಸಿ, ನಾ ಬರ್ತೀನಿ. ಮನೆಗೆ ಬರ್ತಿರಲ್ಲ ಹೇಳಿದ್ರೆ ಅವಾಗ ತೋರಿಸ್ತೀವಿ. ಸರಿ, ತಾಳಿ ಇಲ್ಲ, ಮದ್ವೆ ಇಲ್ಲ, ಸೋಮ್ನ ಇಲ್ಲ, ಯಾವನೋ ಥರ್ಡ್ ಪಾರ್ಟಿ ಹೆಸರಿಗೆ ಇಡೀ ಆಸ್ತಿನೆಲ್ಲ ಬರ್ದಿರೋ ಪೇಪರ್ಗೆ ಸೈನ್ ಹಾಕಕ್ ಕೂತಿದ್ಯಲ್ಲ, ನಾಳೆ ಏನಾದ್ರು ಡಾಮ್ ಡಸ್ಕ ಢಂಕ ಪಲಾಸ ಆದ್ರೆ ನಮ್ಗಳ ಗತಿ ಎಲ್ಲ ಏನು ಅಂತ? ಏನ್ ಮಾವ ಹೇಳ್ತಿದ್ಯಾ? ಯಾವನ ಥರ್ಡ್ ಪಾರ್ಟಿನ? ನಾಳೆ ನನ್ ಮದ್ವೆ ಮಾಡ್ಕೊಂಡು ಏ ಮನೆಗ್ ಬರೋ ಅಳಿಯನ್ನ ಥರ್ಡ್ ಪಾರ್ಟಿ ಅಂತಿದ್ಯಾ? ಅಂದ್ರೆ ನನ್ ಫಸ್ಟ್ ಪಾರ್ಟಿ, ನಾ ಸೆಕೆಂಡ್ ಪಾರ್ಟಿನ? ಅವ್ರಿಗೆ 500 ಕೋಟಿ ಆಸ್ತಿ ಇದೆ, ನಮ್ ಆಸ್ತಿ ಯಾವ ಲೆಕ್ಕ? ಅವ್ರು ಅವ್ರ ಗಂಡ್ಸು, ಪರವಾಗಿಲ್ಲ ಬಿಡು, ನಾನ್ ಹೆಂಗ್ಸು ಕಲ್ಪನೆ ತರ ಕಳ್ಕೊಂಡ್ಬಿಟ್ಟೆ ಕಳ್ಕೊಂಡ್ಬಿಟ್ಟೆ ಅಂತ ಇದೆಯಲ್ಲ, ಏನ್ ಕಳ್ಕೊಂಡ್ಬಿಟ್ಟೆ? ಎಷ್ಟೋ ಕೇಸ್ ಮದ್ವೆ ಆಗಿ ಸೋಬನ ಆಗಿ ಮಕ್ಕಳಾದ್ಮೇಲೆ ಡೈವರ್ಸ್ ಆಗೋಗ್ತವೆ, ಅಂತದ್ರಲ್ಲಿ ನೀನು ಹೃದಯನ ಕಳ್ಕೊಂಡ್ಬಿಟ್ಟೆ ಅಂತ ಇದೆಯಲ್ಲ. ನಾನು ಇನ್ನೇನೋ ಕಳ್ಕೊಂಡ್ಬಿಟ್ಟೇನೋ ಅನ್ಕೊಂಡಿದ್ದೆ. ನಾನು ಅಷ್ಟೇ, ಈ ಕೇಸ್ ಆಸ್ಪತ್ರೆವರೆಗೂ ಹೋಯ್ತೇನೋ ಅನ್ಕೊಂಡ್ಬಿಟ್ಟೆ. ಅಮ್ಮ, ನನಗೆ ಆಸ್ತಿನೂ ಬೇಡ, ಏನೂ ಬೇಡ. ಅಜ್ಜಿ, ಅದೇನೋ ಕುಡಿದ್ರೆ ಸತ್ ಹೋಗ್ತಾರಂತಲ್ಲ, ಆ ಡಾಲಿ ಪಾಲು, ಪಾಲಿ ಡಾಲು, ಅದನ್ನೇ, ಅದನ್ನ ಹಾಲ್ನಲ್ಲಿ ಬೆರೆಸಿ ನಿನ್ ಕೈಯಾರೆ ಕೊಟ್ಬಿಡು, ಕುಡ್ದು ಸಂತೋಷದಿಂದ ಸತ್ತು ಹೋಗ್ತೀನಿ. ಇವಳು ನೋಡಿದ್ರೆ ಸಾಯ್ತಿ ನಿಂತಿದ್ದಾಳೆ, ಅವ್ರು ನೋಡಿದ್ರೆ ಅಳಿಯಂದ್ರ ಹೆಸರು ಆಸ್ತಿನ ಬರಿದೆ ಹೋದ್ರೆ ಮನೆ ಒಳಗ್ ಕಾಲಿಡಲ್ಲ ಅಂತಿದ್ದಾರೆ. ಬೇಗ ನೋಡಿದ್ರೆ ತಾಯಿ ತಂದೆ ಇಲ್ದೇ ಇದ್ರೆ ನಿಶ್ಚಿತಾರ್ಥ ಮಾಡಲ್ಲ ಅಂತಿದ್ದಾರೆ. ನಾನ್ ನೋಡಿದ್ರೆ 28 ಹಳ್ಳಿಗಳಿಗೆ ಡಂಗುರ ಹೊಡ್ಸಿ ಪೋಸ್ಟ್ ಅನ್ಸಿದ್ದೀನಿ. ಆ ಅಮೆರಿಕ ಅಳಿಯಂದ್ರ ಸಂಬಂಧ ಕ್ಯಾನ್ಸಲ್ ಆದ್ರೆ ನಾನ್ ಮಾತ್ರ ಜೀವ ಸಹಿತ ಉಳಿಯಲ್ಲಮ್ಮ, ಖಂಡಿತ ಉಳಿಯಲ್ಲ. ಇದಕ್ಕೆಲ್ಲ ತಲೆ ಕೆಡಿಸ್ಕೊಂತಾರ ನೋಡು, ಧೈರ್ಯವಾಗಿ ಸೈನ್ ಮಾಡು. ನಿನ್ ಗಂಡ ಬಂದು ಪತ್ರ ಎಲ್ಲಿ ಅಂತ ಕೇಳ್ತಾನೆ, ನಾವು ಇಲ್ಲಿ ತೋರ್ಸೋಣ ಅಂತ ಒಳಗ್ ಬರ್ತಾನೆ. ಅವನು ಬರ್ತಾ ಇದ್ದಂಗೆ ಪತ್ರ ಹರಿದು ನೀರೊಳಗೆ ತುರುಕು ಬಿಡೋಣ. ನಿನ್ ಅಳಿನಾಗೋನ್ಗೆ ಪತ್ರ ಆಸ್ತಿ ಏನು ಗೊತ್ತಿಲ್ಲ, ತಗೋ ಸೈನ್ ಮಾಡು ಸುಮ್ನೆ. ನಾ ಬಂದಿದ್ದೀನಿ. ಬಂದ್ರು, ಬೇಗ ಬೇಗ. ಅಲ್ಲೇ ಯಾಕೆ ನಿಂತಿದ್ರೆ ಅಳಿ ಅಂದ್ರೆ, ಒಳಗ್ ಬನ್ನಿ. ಒಳಗ್ ಬರ್ತೀನಿ, ಪತ್ರ ಎಲ್ಲಿ? ಇಲ್ಲೋಡಿ, ಈಗ ಒಳಗ್ ಬರಬಹುದಲ್ಲ. ಪತ್ರ ನೋಡಿದ್ರೆ ಸಾಕ, ಓದೋದ್ ಬೇಡವಾ? ನಮ್ ಮೇಲೆ ಅಷ್ಟು ನಂಬಿಕೆ ಇಲ್ವಾ? ನಂಬೋ ವಯಸ್ಸಿನಲ್ಲಿ ನಂಬಿದೀನಿ, ಬಿದ್ದಿದ್ದೀನಿ. ಇದು ನಂಬೋ ವಯಸ್ಸು ಅಲ್ಲ, ನಾ ಬೀಳೋದು ಇಲ್ಲ. ತಗೊಳ್ಳಿ. ಸರ್, ಪತ್ರ ಎಲ್ಲ ಸ್ವಲ್ಪ ಸರಿಯಾಗಿದೆಯಾ ನೋಡಿ? ಸರಿಯಾಗಿದೆ ಸರ್. ಥ್ಯಾಂಕ್ ಯು, ನಿಮ್ಮಿನ ಅಲ್ಲೇ ರೀ, ನಾ ಬಂದ. ಆಯ್ತಲ್ಲ, ಕೊಡಿ. ಅಯ್ಯೋ, ಇದ್ರ ಜವಾಬ್ದಾರಿ ನಿಮ್ಗೆ ಯಾಕೆ? ನಾನು ಭದ್ರವಾಗಿಟ್ಟಿರ್ತೀನಿ. ಕಾಡಿಗೆ ಹೋಗ್ಬೇಕಾದ ಪರಿಸ್ಥಿತಿ ನಿಮ್ಮದು, ಕಾಶಿಗೆ ಹೋಗ್ಬೇಕಾದ ಪರಿಸ್ಥಿತಿ ನಂದು. ನಾವಿಬ್ರು ಈ ಪತ್ರ ಇಟ್ಕೊಂಡು ಏನ್ ಮಾಡೋದು ಹೇಳಿ? ಹತ್ತೇರಿ ಜಂಪರ್ ಮೇ ಬಂಪರ್. ಕಟ್ಟ ಹೇಳಿದ್ರಿ ಮಾವ, ಈ ಗೆಟಪ್ ನಂದು, ಈ ಸೆಟಪ್ ನಂದು, ಈ ಆಸ್ತಿನೂ ನಂದು. ಅಂದ್ಮೇಲೆ ಈ ಪತ್ರ ನನ್ನ ಹತ್ರನೇ ಇರಬೇಕು. ಏನನ್ನ ಇದು, ಡೈಲಾಗ್ ಸ್ಟೈಲೇ ಚೇಂಜ್ ಆಗ್ತಾ ಇದೆ. ಇನ್ಮೇಲೆ ಚೇಂಜೇನೇ ಅತ್ತೆ. ಯಾರೋ ನೀನು? ನಿನ್ನೆವರೆಗೂ ಅಮೆರಿಕ ಗಂಡು, ಮುತ್ತಿನ ಚೆಂಡು, ರಾಜ್ ಸನ್ ಆಫ್ ಡಾಕ್ಟರ್ ಕಂಠೀರವ. ಇದೇ ನನ್ನ ಒರಿಜಿನಲ್ ಗೆಟಪ್. ಟ್ಯಾಕ್ಸಿ ಡ್ರೈವರ್ ಶಿವು, ಕೇರ್ ಆಫ್ ವೆಂಕಟೇಶ್ವರ ಗ್ಯಾರೇಜ್, ವಿಜಯನಗರ, ಬೆಂಗಳೂರು 560040 ಪಿನ್ಕೋಡ್. ಇದೆ ನನ್ನ ಬಯೋಡೇಟ. ಹೆಂಗಿತ್ತು ಶಿವು ನನ್ನ ಆಕ್ಟಿಂಗ್? ನಮ್ ಗ್ಯಾರೇಜ್ ನಲ್ಲಿ ಕಾರ್ಗಳು ತುಂಬಾ ಕಾಯ್ತಾ ಇದೆ, ನಿಮಗೆ ಇಲ್ಲಿಂದ ಪ್ಯಾಕಪ್, ಲೊಕೇಶನ್ ಶಿಫ್ಟ್. ಹೋಗ್ರೋ. ಇವನ ಹಿಂದೆ ಎಷ್ಟು ಹೆಂಡಿದ್ಯಾ?
ಅಯ್ಯೋ ಹುಚ್ಚಿ, ಇಷ್ಟೇ ಏನೆ? ಇವನ ಹಿಂದೆ ಇಡೀ ಕನ್ನಡ ನಾಡೇ ಇದೆ. ನಾನು ಅವತ್ತು ಹೇಳಿದ್ದು ನಿಜ ಅಂತ ನಿಮಗೆ ಈಗ ಗೊತ್ತಾಯ್ತಾ? ಗೊತ್ತಾದ್ರೆ ಏನೇ ಏನ ಮಾಡ್ತೀಯ? ಕೊಡ ಆಸ್ಪತ್ರನ. ಅತ್ತೆ ರೀ ಜಂಪರ್ ಮೇ ಬಂಪರ್. ಅತ್ತೆ, ನಿಮ್ ಕೊರಳಿ ತಾಳಿ ಇದೆ, ಅದು ನಿಮ್ಮ ಆಸ್ತಿ, ನಿಮ್ ಹತ್ರ ಇರ್ಬೇಕು. ನಿಮ್ ಮಕ್ಕಳ ಮೈ ಮೇಲೆ ಬಟ್ಟೆ ಇದೆ, ಅದು ಅವ್ರ ಆಸ್ತಿ, ಅದು ಅವ್ರ ಹತ್ರ ಇರ್ಬೇಕು. ಇದು ನನ್ ಕೈನಲ್ಲಿದೆ, ನನ್ನ ಹೆಸರಿನಲ್ಲಿದೆ, ಇದು ನನ್ನ ಆಸ್ತಿ, ನನ್ನ ಹತ್ರ. ಏ ಜಂಪರ್, ಇದು ಸೇಫ್ ಡೆಪಾಸಿಟ್ ಲಾಕರ್, ಇಲ್ಲಿ ಯಾರು ಕೈ ಹಾಕಿ ತಗೊಳಕಾಗಲ್ಲ. ಏನಂತೆ ಗೊತ್ತ ಜೈಲಿನಲ್ಲಿ? ಅತ್ತೆ ಈ ಕಡೆ ಬನ್ನಿ. ಅಯ್ಯ ಬನ್ನಿ ಅತ್ತೆ. ನನಗೆ ಜೀವಾವಧಿ ಶಿಕ್ಷೆ ಕೊಟ್ಟಿದ್ರೆ ಚೆನ್ನಾಗಿರ್ತಿತ್ತು. ನಮ್ಮಂತ ಕೂಲಿ ಮಾಡೋರು ಮೂಳೆಲ್ ಮುದುಕಂಬಿದಿರ್ಬೇಕಾ? ಏಯ್, ನಿಮ್ಮಲ್ಲಿ ತೋರಿಸ್ತೀನಿ ಯಾರು ಮೂಳೆಲ್ ಮುದುಕಂಬಿದಿರ್ಬೇಕು ಅಂತ. ನಿಮ್ ಕೈನಲ್ಲಿ ತಟ್ಟೆ ಕೊಟ್ಟು ತಾರ್ ರಸ್ತೆಯಲ್ಲಿ ರನ್ನಿಗೆ ಸೋಡಾಗ ಮಾಡಿಲ್ಲ. ನನ್ನ ಹೆಸರು ಗೊತ್ತಲ್ಲ ಅತ್ತೆ, ಬರ್ಲ? ಏಯ್ ಕೇಳ, ಬಾ 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 ಬನ್ನಿ. ಯಾಕ್ ಡಾಕ್ಟರ್ ನೀವ್ ಎದ್ರಕೊಂತ ಇದ್ದೀರಾ? ಅಲ್ಲ, ಎಲ್ರ ಆಲ್ಟು ಲಬ್ ಡಬ್ ಲಬ್ ಡಬ್ ಲಬ್ ಡಬ್ ಅಂತ ಹೊಡ್ಕೊತಾ ಇದ್ರೆ, ಇವ್ರ ಆಲ್ಟು ಆಸ್ತಿ 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 ಅಂತ ಬಡ್ಕೊತಾ ಇದೆ. ಈ ಕಾಯಿಲೆಗೆ ನಮ್ಮತ್ರ ಔಷಧಿ ಇಲ್ಲಪ್ಪ. ಅಯ್ಯೋ, ಎಷ್ಟೋ ಮಕ್ಕಳು ಹುಟ್ಟುವಾಗ ನೋಡಿದ್ದೀನಿ, ನಗ್ತಾ ಅಳ್ತಾ ಹುಡ್ತಾರೆ, ನೀನ್ ಮಾತ್ರ ಆಸ್ತಿ ಅಂತ ಹುಟ್ಬಿಟ್ಟಲ್ಲ. ಅಮ್ಮ, ಕಂಡ ಹೋದ್ರೂ ಬದುಕ್ಬೋದು, ಮಕ್ಕಳು ಹೋದ್ರೂ ಬದುಕ್ಬೋದು, ಕಡೆ ಪಕ್ಷ ಈ ಪ್ರಾಣ ಹೋದ್ರೂ ಬದುಕ್ಬೋದು, ಆದ್ರೆ ಆಸ್ತಿ ಹೋದ್ರೆ ನನ್ನಿಂದ ಬದುಕಕ್ಕಾಗಲ್ಲಮ್ಮ, ನನ್ನಿಂದ ಬದುಕಕ್ಕಾಗಲ್ಲ. ಅಯ್ಯೋ ಅಮ್ಮ, ನೀನ್ ಯಾಕಮ್ಮ ಯೋಚನೆ ಮಾಡ್ತೀಯಾ? ಅವನ ಎಲ್ಲಿ ಹೇಗ್ ಹೊಡಿಬೇಕು ಅಂತ ನನಗ್ ಚೆನ್ನಾಗ್ ಗೊತ್ತು. ನಾನು ಹೋಗ್ ಪತ್ರ ತಗೊಂಡ್ ಬರ್ತೀನಮ್ಮ, ನನ್ಗೆ ಆಶೀರ್ವಾದ ಮಾಡಿ. ಹೋಗ್ಬೇಡ, ಯಾಕೆ ಹೋಗ್ಬಾರ್ದು? ನೀನ್ ಅಲ್ಲಿ ಹೋಗ್ಬಿಟ್ಟು ಎಲ್ಲೆಲ್ಲೋ ಹೊಡೆದು ಏನೇನೋ ಮಾಡಿದ್ರೆ ನಾನ್ ಪ್ರೀತಿಯಿಂದ ಕೆಟ್ಟಿದ್ದು ಪ್ರೇಮ ಮಂದಿರ ಕುಸ್ತು ಬಿಡುತ್ತೆ. ಅಯ್ಯೋ ಅಕ್ಕ, ನಿನಗ್ ಗೊತ್ತಿಲ್ಲ ಅವನ ಯಾವ ಟೈಪ್ ಅಂತ. ನಾನ್ ಸಿಟಿಲ್ ನೋಡ್ಬಿಟ್ಟಿದೀನಿ, ಅವನ ಎಲ್ಲಿ ಮುಟ್ಟಬೇಕೋ ಅಲ್ಲಿ ಮುಟ್ಟಿ, ಎಲ್ಲಿ ತಟ್ಟಬೇಕೋ ಅಲ್ಲಿ ತಟ್ಟತೀನಿ. ಅದೇ ನನಗ್ ಭಯ, ನಿನ್ ಸಿಟಿನಲ್ಲಿ ಎಲ್ಲೆಲ್ಲೋ ಮುಟ್ಟಿದ್ರಿಂದಾನೆ ಅವ್ರೀಗ ನಮ್ಮನ್ ಚೆನ್ನಾಗ್ ಮೆಚ್ತಾ ಇದ್ದಾರೆ. ಅಮ್ಮ, ನನಗ ಆಶೀರ್ವಾದ ಮಾಡಮ್ಮ. ಅಯ್ಯೋ ಅಕ್ಕ, ಅವನ ಪತ್ರನ ಅಲ್ಲಿ ಇಟ್ಕೊಂಡ್ಬಿಟ್ಟಿದ್ರೆ ಎಲ್ಲಾದ್ರೂ ಇಟ್ಕೊಂಡಿರ್ಲಿ, ಅದನ್ನ ಮುಟ್ಟೋ ಅಧಿಕಾರ ನನ್ಗೊಬ್ಳಿಗೆ ಇರೋದು. ಅಮ್ಮ, ನನಗ ಆಶೀರ್ವಾದ ಮಾಡಮ್ಮ. ನನಗ ಆಶೀರ್ವಾದ ಮಾಡಿ, ನಾನು ಹೋಗ್ಬಿಟ್ಟು ಬರ್ತೀನಿ. ನಾನು ಹೋಗ್ಬರ್ತೀನಿ, ನಾನು ಹೋಗ್ಬಿಟ್ಟು ಬರ್ತೀನಿ. ಮೋಹಿನಿ ಮಾಲಾ, ಮೋಹಿನಿ ನರಕಾಸುರ, ಈ ಗಂಗೆ ಗೌರಿ ಸಂವಾದ ಸಾಕು. ಅವನ್ನ ಎಲ್ಲಿ ಮುಟ್ತಿರೋ ಎಲ್ಲಿ ತಡ್ತಿರೋ ಬೇಕಿಲ್ಲ, ಒಟ್ಟಲ್ಲಿ ಆ ಪತ್ರ ತಗೊಂಡ್ ಬಂದು ನಿನ್ ತಾಯಿ ಪ್ರಾಣನ ಉಳಿಸ್ರಿ. ಕಾಲು ಮತ್ತು
ಕಡೆ ಆ ಕಡೆ ಈ ಕಡೆ ಆ ಕಡೆ ಎಲ್ಲಿ ಯಾರಿಗೆ 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 ಓಕೆ ಹೇಳಿ ಹೋಗಿದ್ ಹೆಣ್ಮಕ್ಳು ಸಂಜೆ ಆದ್ರೂ ಮನೆಗೆ ಬರ್ಲಿಲ್ಲ, ಮದುವೆ ಬೇರೆ ಆಗಿಲ್ಲ, ಏನ್ ಮಾಡ್ಕೊಂಡ್ ಬರ್ತಾರೋ ಗೋವಿಂದ. ಜನಿಕರ ಜನ ಅಮ್ಮ ಮೊಸಳೆ ಮುಂಗ್ಸಿ ಮುಳ್ಳ ನಂದಿಗಳ ಕತ್ತೆ ಕೋತಿಕ ಮಂಗಿಗಳ ಕಾಗೆ ಗೂಗೆ ಚಿಂಪಾಂಜಿಗಳ ಶೆಗ್ಗಣ ಹುಚ್ಚು ನಾಯಿಗಳ ಬಯಲಿಗಿಳಿವೆ ನಿಮ್ಮ ಬೋಸಗಳ ಮುರಿದು ಬಿಡುವೆ ನಿಮ್ಮ ಮೂಳೆಗಳ. ಇದ್ರಲ್ಲಿ ಬರ್ದಿದೆ ಕಣಮ್ಮ ಅದು ಆ ಪತ್ರ ನೋಡೋಣ. ಸ್ಥನಿಕ ಸ್ಥಪಿಪ ಸ್ಥಗಿರೋ ಸ್ಥಕುರುವ ದನಿ ಓನ್ನದ ಈ ಅಣ್ಣ ಭಾಷೆ ನೀವು ಹಿಂದಿನಿಂದ ಮುಂದೆ ಕೂತ್ಕೊಂಡು ಬನ್ನಿ. ಇಷ್ಟೇ ತಾನೇ, ಇದನ್ನ ಓದಿದವರು ಕುಷ್ಠ ರೋಗಿಷ್ಟ ಪಾಪಿ. ಹಲೋ ಅತ್ತೆ, ಅದು ನಕಲಿ ಪತ್ರ, ಅದಕ್ಕೆ ನಿಮಗೆ ಕೊಟ್ಟೆ ಆ ರೀತಿ ಉತ್ತರ. ಅಸಲಿ ಪತ್ರ ಈ ಮನೇಲೇ ಇದೆ. ಈ ಮನೇಲೇ ಇದೆಯಾ? ಹೌದು, ಬ್ಯಾಂಕ್ ಲಾಕರ್ನೇ ದೊರಡೆ ಮಾಡ್ತೀರ ಈ ಕಾಲದಲ್ಲಿ. ಈ ಸೇಫ್ಟಿ ಲಾಕರ್ ಎಲ್ಲಿ ಸೇಫ್ ಇರಲ್ವೋ ಅಂತ ಡೌಟ್ ಬಂದು ಎಲ್ಲಿ ಸೇಫ್ ಆಗಿರುತ್ತೋ ಅಲ್ಲಿ ಇಟ್ಟಿದ್ದೀನಿ. ಅತ್ತೆ ಸ್ವಲ್ಪ ಮೇಲೆ ದೇಳಿ, ಸ್ವಲ್ಪ ಮೇಲೆ ದೇಳಿ, ಜರುಗು ಜರುಗು. ಇಲ್ಲಿದೆ ಅಯ್ಯ ನರಕಾಸುರ, ಚೇಳೆ ನನ್ ಕಚ್ತೇನೋ? ಇಲ್ಲ ಕಡೆ ಬಾ, ಮೊದ್ಲೇ ಗೊತ್ತಾಗಿದ್ರೆ ನಾನು ಹೊಡೆದ್ಬಿಡ್ತಾ ಇದ್ದೆ ಪತ್ರ. ಹೊಡಿತೀಯ ಒಂದ್ ಅಂಡೆ ಉಪ್ಪಿಟ್ನ. ಅತ್ತೆ ನಿಮ್ಗೊಂದು ಶುಭವಾರ್ತೆ. ಏನಾ ಪತ್ರ ಕೊಡ್ತೀಯಪ್ಪ? ಇಲ್ಲ, ನನ್ನ ಫ್ರೆಂಡ್ಸ್ ಯು ಬಿ ಗ್ರೂಪ್ ನವ್ರು ಹೆಲ್ಪ್ ಮಾಡಿದ್ರು ಅಂತ ಎಷ್ಟು ದಿನ ಅವ್ರ ಗೆಸ್ಟ್ ಹೌಸ್ನ ಇಟ್ಕೊಂಡು ಅವ್ರು ತೊಂದರೆ ಕೊಡ್ಲಿ. ಅದಕ್ಕೆ ನಾವು ಒಂದು ತೀರ್ಮಾನಕ್ಕೆ ಬಂದಿದ್ದೀನಿ, ಹೇಗಿದ್ರು ಈ ಆಸ್ತಿ ನಂದು, ಈ ಮನೆನೂ ನಂದು, ಅದಕ್ಕೋಸ್ಕರ ಅಲ್ಲಿ ಆ ಕ್ಯಾಂಪ್ನ ಕ್ಲೋಸ್ ಮಾಡಿ ಇಲ್ಲಿ ಪರ್ಮನೆಂಟ್ ಅಟೆಂಟ್ ಆಗ್ಬೇಕು ಅಂತ ಡಿಸೈಡ್ ಮಾಡಿದ್ದೀನಿ. ಇಲ್ಲಿ ನಾನು ಇಟ್ಕೊಂಡೆ ನಿಮ್ಮನ್ನೆಲ್ಲ ಹೇಗೆ ಆಟಾಡಿಸ್ಬೇಕೋ ಹಾಗೆ ಆಟಾಡಿಸ್ತೀನಿ. ರಾಮ ಭೀಮಾ ನೋಡಿ, ಇಷ್ಟು ದಿವಸ ನೀವೆಲ್ಲ ಕೆಲಸ ಮಾಡಿ ಸುಸ್ತಾಗಿದ್ದೀರಾ, ಅದಕ್ಕೆ ನಿಮ್ಗೊಂದು ಹೊರಡೆ ಕೊಡ್ತೀನಿ. ಕರ್ನಾಟಕದಲ್ಲಿರೋ ಎಲ್ಲ ಪುಣ್ಯಕ್ಷೇತ್ರಕ್ಕೆ ಹೋಗಿ ದರ್ಶನ ಮಾಡ್ಕೊಂಬನ್ನಿ. ಆದ್ರೆ ಯಾಕೆ ಏನಂತ ಕಾರಣ ಕೇಳಬೇಡಿ, ಇದು ನಮ್ಮ ಫ್ಯಾಮಿಲಿ ಮ್ಯಾಟ್ರು. ಆದ್ರೆ ಪ್ರತಿ ತಿಂಗಳು ನಿಮ್ಮನೆ ಸಂಬಳ ಹೋಗ್ತಾ ಇರುತ್ತೆ. ತಗೊಳ್ಳಿ ಈ 5,000 ರೂಪಾಯಿ ಖರ್ಚಿಗೆ ಇಟ್ಕೊಳ್ಳಿ.
ಶಿವು ಇವ್ರನ್ನೆಲ್ಲ ಕಳಿಸ್ಬಿಡ್ತಾ ಇದೆಯಲ್ಲ, ಮನೆ ಕೆಲಸ ಯಾರು ಮಾಡೋರು? ಅಜ್ಜಿ, ದಂಡ ಪಿಟ್ಗಳ ತರ ತಿನ್ಕೊಂಡು ಬೇಸ್ ಬಡ್ಗವಿಯಲ್ಲ, ಅವ್ ಮಾಡ್ತಾ ಬಿಡಿ. ನಮ್ಮ ಅನ್ನಪೂರ್ಣ ಏನ್ ಕೆಲಸ ಮಾಡೋದು? ಅಡುಗೆ ಮನೆಯಲ್ಲಿ ಅಡುಗೆ ಮಾಡಬೇಕು, ಊಟ ಬಡಿಸ್ಬೇಕು, ತಿನ್ ಪಾತ್ರೆಗಳ ತೊಳಿಬೇಕು, ಬೆಳಿಗ್ಗೆ ಎದ್ದು ಮನೆನ ಗೂಡಿಸಿ ರಂಗೋಲಿ ಬಿಡಬೇಕು, ಎಲ್ರಿಗೂ ಬೆಡ್ ಕಾಫಿ ಕೊಡ್ಬೇಕು. ಏನು ನಾನು ನಾನು ಈ ಕೆಲಸ ಎಲ್ಲ ಮಾಡ್ಬೇಕಾ? ಹೂ ಮಾರಿದ ಊರಲ್ಲಿ ಕಟ್ಟಿಗೆ ಮಾರಬಾರ್ದಂತೆ. 28 ಹಳ್ಳಿಗೂ ಮಹಾರಾಣಿಯಾಗಿ ಮೆರೆದಿದ್ದೀಯ ನೀನು. ಅವ್ರು ಹೇಳ್ದಂಗೆ ಕೇಳ್ಕೊಂಡಿರೋದೇ ಒಳ್ಳೇದು, ಇಲ್ಲ ಅಂದ್ರೆ ಜಜ್ಜಿನಿ ಕಜ್ಜಿ ಅನ್ನೋರೇ. ಹತ್ತೇರಿ ಜಂಪರ್ ಮೇ ಬಂಪರ್. ಏನೇ ಅಂಬಾಪುರದ ಅನ್ನಪೂರ್ಣೇಶ್ವರಿ ಜೆರಾಕ್ಸ್ ಪ್ರಿಂಟ್. ಇವತ್ತಿಂದ ನೀನು ಏನ್ ಗೊತ್ತಾ ಡ್ಯೂಟಿ, ಈ ಮನೆನ ಒಳ್ಳೆ 5-star ಹೋಟೆಲ್ ತರ ನೋಡ್ಕೋಬೇಕು. ಓಕೆ? ಏನು ನಾನೇನ್ ರೂಮ್ ಬಾಯ? ಇಲ್ಲ, ರೂಮ್ ಗರ್ಲ್. ನೋ, ನೆವರ್. ನಾನು ಈ ಕೆಲಸ ಮಾಡೋದಿಲ್ಲ. ಅಯ್ಯೋ ನರಕಾಸುರ, ರಜಾ ಮುಗಿಯೋವರೆಗೂ ತಾನೇ ಮೂವಂತ ಒಪ್ಕೋ, ಇಲ್ಲ ಅಂದ್ರೆ ಇದೇ ಕೆಲಸ ಪರ್ಮನೆಂಟ್ ಆಗೋಗ್ಬಿಡುತ್ತೆ. ಸಿಂಗಾಪುರ್ ಸೆಂಟ್ರಲ್ ಕಾಲೇಜ್ ಪಂಕ್. ಇವತ್ತಿಂದ ನಿನ್ ಏನ್ ಗೊತ್ತಾ ಡ್ಯೂಟಿ? ಏನು? ದನದ ಕೊಟ್ಟಿಗೆ ಹೋಗಿ ಸಗಣಿ ಎತ್ತಿ ಬೆರಣಿ ತಟ್ಟಿ ಅದು ಹೊಣಗಿದ ಮೇಲೆ ಅದರಿಂದ ನೀ ಬಿಸಿಲು ಕಾಯಿಸ್ಬೇಕು. ಸೇರಿ ಜಂಪರ್ ಮೇ ಬಂಪರ್ ತೆಗಿಯೋ ನನ್ನ ಹಳೆಷ್ಟಿನ. ಎಷ್ಟೆಷ್ಟು ವರ್ಷ ಯಾವ್ಯಾವ ಜೈಲ್ ಇದೆ ಅಂತ ಹೇಳ? ಹೆಣ್ಮಕ್ಳ ಮುಂದೆ ಮನ ಬರೆಯದಿ ಹೋಗ. ನಿಮ್ಮ ಅಪ್ಪನ ಡ್ಯೂಟಿ ಏನ್ ಗೊತ್ತಾ? ಏನು? ಬಾತ್ರೂಮ್ ಅಲ್ಲಿ ಎಟ್ಟು ಕ್ಲೀನ್ ಮಾಡೋದು. ತಂದೆ ವಾಸಿ ನೀ ಹೇಳ್ದ ಕೇಳ್ತೀನಿ. ಅಜಯ್, ಇವರೆಲ್ಲ ಸರಿಯಾಗಿ ಕೆಲಸ ಮಾಡ್ತಾರಲ್ವೋ ಅಂತ ಸಿಐಡಿ ಕೆಲಸ ನೀನ್ ಮಾಡ್ಬೇಕು, ಅದು ನಿನ್ ಡ್ಯೂಟಿ. ಆಯ್ತಪ್ಪ. ಎಲ್ರಿಗೂ ಕೆಲಸ ಹೇಳ್ದೆ, ನನ್ಗೆ ಹೇಳಿಲ್ಲ. ಚುಚ್ಚು ನಾನ್ ಫುಲ್ ನೋಡ್ಕೊಳ್ಳೋದೇ ನಿನ್ ಡ್ಯೂಟಿ ಡಾರ್ಲಿಂಗ್. ಅಯ್ಯೋ, ಹೋಗ ಮಾವಾ. ಬಂದೇ 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 ಬಂದೇ. ಇವತ್ತಿಂದ ತಿಳ್ಕೊಳ್ಳಿ, ಮನೆ ಕೆಲಸನ ದೇವ್ರ ಕೆಲಸ ಅಂತ ತಿಳ್ಕೊಂಡು ನಿಯತ್ತಾಗಿ ಮಾಡ್ಬೇಕು. ಇಲ್ದೆ ಹೋದ್ರೆ ಸಂಸಾರ ಸಮೇತರಾಗಿ ಟ್ರಂಕ್ ರೋಡ್ ನಲ್ಲಿ ಟ್ರಂಕ್ ಹೊತ್ಕೊಂಡು ಅಂಬೋ. ಸಾಕ್ ಸಾಕಿದಳ. ನೋಡಿ ಅತ್ತೆ, ಆ ಗೆಟಪ್ಗೆ ಇದು ಸೂಟ್ ಆಗಲ್ಲ. ಈ ಗೆಟಪ್ಗೆ ಸೂಟ್ ಆಗುತ್ತೆ. ಯಾರು ಬರೆದ ಕತೆ ನನ್ ಜೈಲಲ್ಲಿದ್ದಾಗ ಕಂಬಳಿ ನೇಯರ್ ಕಲಿಸ್ತಾ ಇದ್ರು, ರಾಕೆಟ್ ತಿರುಗಿಸೋದ್ ಕಲಿಸ್ತಾ ಇದ್ರು, ಆರ್ ಮನೆ ಪರ್ಸೆ ಕಲಿಸ್ತಾ ಇದ್ರು. ಈ ಅಪ್ಪ ಒಳ್ಳೆ ಮಗ ಮದ್ವೆ ಮಾಡ್ತೀನಿ ಅಂತ ನನ್ನ ಮೇಲೆ ಕರ್ಕೊಂಡ್ಬಂದು ಬೆಣ್ಣೆ ತಟ್ಟದ್ರು ಕಲಿಸ್ತಾ ಇದ್ದಾನೆ. ಲೋಪರ್ ನನ್ ಮಗ, ಚೊಟ್ಟಿ ನನ್ ಮಗ. ಯಾರು ಲೋಪರ್ ನನ್ ಮಗ? ನೀನಲ್ಲ ಬಿಡು, ನನ್ ಪಕ್ಕದಲ್ಲಿ ಇರೋನು. ಈಗ ಊಟ ಮಾಡ್ಕೊಂಬಂದ. ಮದ್ವೆ ಅಂದ್ರೆ ನೆತ್ತಿಗೆ ಹೋಗ್ಬೇಕು ನನ್ನ ಮಗನೇ. ಈಗ ತಾನೇ ಕಕ್ಷ ತೊಳೆದು ಶಿವ ಅಂತ ಬರ್ತಾ ಇದ್ದೀನಿ. ಊಟ ಮಾಡ್ಕೊಂಬಂದ ಪಿತಾಜಿ ಅಂತ ಕೇಳ್ತಾ ಇದ್ಯಾ? ಪಿತಾಜಿ ಕಟ್ಟದಲ್ಲಿರೋ ಮಗನ್ಗೆ ಸಹಾಯ ಮಾಡ್ದೇ ಇರೋನು ಒಬ್ಬ ಅಪ್ಪನ. ಅದು ಒಂದ್ ಜನ್ಮನ. ಅನ್ನಪೂರ್ಣ, ದ್ರಾಕ್ಷಿ ತಿಂತೀಯಾ? ಅನ್ನಪೂರ್ಣ, ಹೇ ಆಗಿದ್ದವಳು ಹೇ ಆಗೋಗ್ಬಿಟ್ಟಿಯೇ. ಅಮ್ಮ, ನನ್ ಈ ಕೆಲ್ಸ ಮಾಡೋದ್ರಿಂದ ಸಂಕಟ ಆಗ್ತಿಲ್ವೇ? ಪದೇ ಪದೇ ನನ್ನ ನೋಡಿ ಹೇಗಿದ್ದವಳು ಹೇಗಾದಿಯೇ, ಹೇಗಿದ್ದವಳು ಹೇಗಾದಿ ಅಂತ ಹೇಳಿ ನನ್ನ ಹೊಟ್ಟೆ ಉರ್ಸ್ಯ ನೋಡು. ನಿನ್ನೋ ನಿನ್ನ ಕೌಸಲ್ಯ ಸುಪ್ರಜಾ ರಾಮ ಪೂರ್ವ ಸಂಧ್ಯಾ ಪ್ರವರ್ತತೆ ಒತ್ತೆ. ಗಂಟೆ ಎಂತಾಯ್ತು? ಇನ್ನು ಒರೆಸ್ತಾನೆ ಇದೆಯಲ್ಲೇ. ನಾನು ಯಾವಾಗ್ಲೇ ಪೂಜೆ ಮಾಡುದು, ಬೇಗ ಒರೆಸ್ತೇನೆ. ಏನು ಒರೆಸ್ತೀಯ? ಮುಖ ನೋಡು ಮುಖ. ಹೋಗೆ. ಏನ್ ಮುಸುಡಿ ತಿರುಗಿಸ್ತೀಯ? 8 ಗಂಟೆ ಆದ್ರೂ ಇಲ್ಲೇ ಸಾರಿಸ್ತಾ ಇದೀಯ. ಏನತ್ತೆ, ನೀವಾದ್ರೂ ಹೇಳ್ಬಾರ್ದ? ನಾನ್ ಹೇಳ್ಬೇಕು ಅಂತಿದ್ದೆ, ಅಷ್ಟ್ರಲ್ಲಿ ನೀವೇ ಹೇಳ್ಬಿಟ್ರಲ್ಲ. ಪೂರ್ತಿ ಹೇಳ್ತೀನಿ ಕೇಳಿ. ಏಯ್, ದೇವ್ರ ಮನೆಗೆ ಹೋಗುವಾಗ ನಿನ್ನ ಮುಸುಡಿ ನೋಡಿದ್ರೆ ಒಳಗಿರೋ ದೇವ್ರು ಓಡ್ ಹೋಗ್ತಾನೆ. ಕೌಸಲ್ಯ ಸುಪ್ರಜಾ ರಾಮ ಪೂರ್ವ ಸಂಧ್ಯಾ ಪ್ರವರ್ತತೆ ಉತ್ತಿಷ್ಠನರ ಶಾರ್ದೂಲ ಕರ್ತವ್ಯಂ ದೈವಮಾನಿಕಂ. ಶಟಲ್ ಬ್ಯಾಟ್, ಶಟಲ್ ಕಾಕು, ಆದ್ರೆ ನೆಟ್ಟೆ ಇಲ್ವಲ್ಲ, ಏನ್ ಮಾಡೋದು? ಮಲ ಸ್ವಲ್ಪ ನೀನ್ ದಾವಣಿ ಕೊಡ್ತೀಯ? ನೀನ್ ಕೇಳಿದ್ಮೇಲೆ ಏನ್ ಬೇಕಾದ್ರೂ ಕೊಡ್ತೀವಿ ತಗೋ. ಸದ್ಯಕ್ಕೆ ಸಾಕು. ಅಜಯ್ ಬಂದೆ ಇಡಿ ಅದು. ನನ್ಗೆ ವಯಸ್ಸಿಗೆ ಬಂದಿರೋ ಹೆಣ್ಣು ಮೈ ಮೇಲೆ ದಾವಣಿನೇ ಇಲ್ದೆ ಏನಾಟನೋ ಇದು. ನಾಚಿಕೆ ಇಲ್ಲ
ಹೇಯ್ ಕಣ್ ಕಾಣಿಸಲ್ವಾ? ಏನು ಕೇಳಿ ನೋಡು. ಕಾಕು ಅದೇ ತಗೊಂಬಂದ್ ಕೊಡು. ಹೇಯ್ ತಗೊಂಬಂದ್ ಕೊಡ. ಇಡಲೆ ಹೇಯ್ ಬಾಲೆ ವರ್ಷ ವರ್ಷ ಮತ್ತೆ ಈ ಸಾರಿ ಉತ್ಸವ ಚೆನ್ನಾಗಿ ಮಾಡ್ಬೇಕಪ್ಪ. ಊರ್ನವರೆಲ್ಲ ಬಂದ್ಬಿಟ್ರಿ, ಈಗ ಏನ್ ಮಾಡೋದು? ಹೇಗ್ ಮುಖ ತೋರ್ಸೋದು? ಏನಮ್ಮ ಸಾವುಕಾರ ಅನ್ನಪೂರ್ಣೇಶ್ವರಿ ಅವ್ರ ಮನೇಲಿ ಇದಾರಾ? ಇದಾರೆ ಇದಾರೆ, ಬನ್ನಿ ಬನ್ನಿ ಇದಾರಂತೆ ಹೋಗೋಣ. ಅಳಿಯಂದ್ರೆ ಅಳಿಯಂದ್ರೆ ಏನತ್ತೆ, ಬರೀ ಅಳಿಯಂದ್ರೆ ಅಳಿಯಂದ್ರೆ ಅಂತ ರೇಸ್ ಇಸ್ಕೊಂಡು ಕೂಗದೆ ಆಯ್ತಲ್ಲ. ನಾ ಹೇಳಿದ ಮುಹೂರ್ತದ ವಿಷಯ ಏನಾಯ್ತು? ಪುರೋಹಿತರಿಗೆ ಹೇಳಿ ಕಳ್ಸಿದೀನಿ ಅಳಿಯಂದ್ರೆ, ಇನ್ನೇನ್ ಬಂದ್ಬಿಡ್ತಾರೆ. ನೀವ್ ಕಾಫಿ ತಗೊಳ್ಳಿ. ಹತ್ತೇರಿ ಜಂಪರ್ ಮೇ ಬಂಪರ್, ನೀವ್ ನನ್ನ ಇಷ್ಟ ಐಸ ವಿಚಾರಿಸ್ಕೊಳ್ಳೋದ್ ನೋಡಿದ್ರೆ ನನ್ನ ತಲೆ ಮೇಲೆ ಐಸಿಟ್ಟು ಏನೋ ಗಿಡ್ಸ್ಕೊಳಕ್ ಕಾಣಿಸ್ತಾ ಇದೆಯಲ್ಲ. ಏನಿಲ್ಲ, ಓಡಕಿಂಗ್ ಬೇಡ. ಏನ್ ವಿಷಯ ಹೇಳಿ? ಸಣ್ಣದೊಂದು ಕೋರಿಕೆ. ಏನದು? ಏನಿಲ್ಲ. ಹಾಗಾದ್ರೆ ಹೋಗಿ. ಅಲ್ಲಲ್ಲ, ಊರಿ ಹಿರಿಯರೆಲ್ಲ ಬಂದಿದ್ದಾರೆ, ರಾಮೋತ್ಸವದ ಬಗ್ಗೆ ಮಾತಾಡ್ಬೇಕು ಅಂತ. ಸರಿ ಸರಿ, ನಾ ಮಾತಾಡ್ತೀನಿ ಬಿಡಿ. ನಿಮ್ಮ ಹತ್ರ ಅಲ್ಲ, ನನ್ನ ಹತ್ರ ನನ್ನ ಹತ್ರ ನನ್ನ ಹತ್ರ ನನ್ನ ಹತ್ರ. ಸರಿ ಹೋಗಿ ಮಾತಾಡಿ. ಅಳಿಯಂದ್ರೆ ಹೋಗಿ, ಅಳಿಯಂದ್ರೆ ಹೋಗಿ ಕೆಲಸದೋಳ್ ಗೆಟಪ್ಪಲ್ಲಿ ಮಾತಾಡು ಅಂದ್ರೆ ಎದುರುಗಡೆ ನೋಡಿ ನಮಸ್ಕಾರ ಅಂದು ಇದ್ ಕಡೆ ತಿರುಗಿಸಕ ನಂಗ್ ನಕ್ಬಿಟ್ಟು ಕ್ಯಾಕಸ್ ಬಗ್ಗೆ ಅಂತ ಉಗಿದೋಗ್ಬಿಡ್ತಾರೆ. ಅದೇನೋ ಸರಿ ಅದ್ರಿ, ನಮ್ ತಂಗಿ ಏನಿದ್ರು ಅಂಥವ್ರ ಎದುರುಗಡೆ ಒಳ್ಳೆ ಮಹಾರಾಣಿ ಗೆಟಪ್ಪಲ್ಲಿ, ಒಳ್ಳೆ ಮಹಾರಾಣಿ ಗೆಟಪ್ಪಲ್ಲಿ ಒಳ್ಳೆ ರೇಷ್ಮೆ ಸೀರೆ ಉಟ್ಕೊಂಡು ಮೈ ತುಂಬಾ ವಜ್ರ ವೈಡೂರಿ ಹಾಕೊಂಡು ಕಾಲ್ಗ ಐ ಹೀಲ್ ಚಪ್ಪಲ್ ಹಾಕೊಂಡು ಸಾಕ್ಷಾತ್ ಸಾವುಕಾರ ಅನ್ನಪೂರ್ಣೇಶ್ವರಿ ತರ ದರ್ಶನ ಕೊಟ್ರೆ ಚೆನ್ನಾಗಿರುತ್ತೆ. ಆ ಒಡವೆ ವಸ್ತು ಎಲ್ಲ ಬೀರೊಳಗಿದೆ, ಆ ಬೀರು ಬಿಗಿದ ಕೈ ತಮ್ಮ ಹತ್ರ ಇದೆ, ಅದನ್ನ ಒಂದು ಸೆಕೆಂಡ್ ನಮ್ ಕೈ ಕೊಟ್ಬಿಟ್ರೆ ಟಪಕನಿಗೆ ತಗೊಂಬಿಟ್ಟು ಟುಬಕನಿಗೆ ವಾಪಸ್ ಕೊಟ್ಬಿಡ್ತೀವಿ. ಹೆಂಗೆ ಟಪಕನ್ ತಗೊಂಡು ಟುಬಕನ್ ಕೀ ಕೊಡ್ಬೇಕಾ ನಿನಗೆ? ಅದು ಒಂದ್ ಸೆಕೆಂಡ್, ಅದನ್ ಕೊಟ್ರೆ ಇಡೀ ಮಾಲ್ ಸಮೇತ ಬೀರುನೆ ನುಂಗುವಂತ ತಿಮ್ಮಿಂಗ್ಲ ತರ ಕಾಣ್ತಿದ್ಯಾ? ಹೊಟ್ಟೆ ನೋಡಿದ್ರೆ ಗೊತ್ತಾಗಲ್ವಾ? ಅದು ಗ್ಯಾಸು ಅಳಿಯಂದ್ರೆ, ಗ್ಯಾಸು ಗ್ಯಾಸು ಗ್ಯಾಸು. ಸರಿ ಸರಿ ತಗೊಳ್ಳಿ. ಆದ್ರೆ ಏನು ಬಂದಿರೋ ಹತ್ರ ಬರೀ ಮೂರೇ ಮಾತ್ ಮಾತಾಡಬೇಕು. ಅಪ್ಪಿ ತಪ್ಪಿ ನಾಲ್ಕನೇ ಮಾತ್ ಬಂತು ಅಲ್ಲಿ ನಾ ಬರ್ಬೇಕಾಗುತ್ತೆ, ನನ್ನ ಎಂಟ್ರಿ ಗೊತ್ತಲ್ಲ. ತಗೊಳ್ಳಿ. ನಮಸ್ಕಾರ ಅಮ್ಮ. ನಮಸ್ಕಾರ. ಒಂದು ಮಾತಾಗೋಯ್ತು, ಮುಚ್ಚೋ ಬಾಯಿ. ಅಯ್ಯೋ ಎರಡ್ ಮಾತಾಗೋಯ್ತು, ಮೂರು ಮುಕ್ತ ಆಗೋಯ್ತು, ಅವ್ರು ಬಂದ್ಬಿಡ್ತಾರೆ. ಅಮ್ಮ ಅವರೇ, ತಾವು ನಮ್ಮ ರಾಮೋತ್ಸವ ಸಮಿತಿಗೆ ಪ್ರೆಸಿಡೆಂಟ್. ಪ್ರತಿ ವರ್ಷದ ಹಾಗೆ ಈ ವರ್ಷನೂ ಕೂಡ ರಾಮೋತ್ಸವಕ್ಕೆ ಚಂದ ವಸೂಲಿ ಮಾಡಿದೀವಿ. ಈ ಉತ್ಸವಕ್ಕೆ ಒಂದ್ 50,000 ರೂಪಾಯಿ ಖರ್ಚಾಗಬಹುದು. ಈಗ 10,000 ರೂಪಾಯಿ ಕಲೆಕ್ಟ್ ಮಾಡಿದೀವಿ, ಮಿಕ್ಕಿದ ಹಣನ ತಾವೇ ಹಾಕ್ಬಿಟ್ಟು ಉತ್ಸವ ನಡ್ಸ್ಕೊಡ್ಬೇಕು. ಅವನವ್ರು ಏನು ಮಾತಾಡ್ತಾ ಇಲ್ಲ, ಕೊಟ್ಟಿದ್ದೆ ಮೂರು, ಮೂರು ಮುಗ್ದೋಯ್ತಲ್ಲ. ಮೂರು ಏನ್ ಮೂರು? ಗಂಟ್ಲು ನೋಗಿ ಅಂತ ಡಾಕ್ಟ್ರು ಮೂರು ಮಾತ್ರೆ ಕೊಟ್ಟಿದ್ರು, ಮೂರು ಮಾತಿಗೆ ಮೂರು ಮಾತ್ರೆ ಮುಗ್ದೋಯ್ತು. ನಾಲ್ಕನೇ ಮಾತಾಡ್ಬೇಕು ಅಂದ್ರೆ ನಾಲ್ಕನೇ ಮಾತ್ರೆ ಕೊಡ್ಬೇಕು. ಇವ್ರು ಮಾತಾಡ್ಲಿಲ್ಲ ಅಂತ ನೀವೇನು ಚಿಂತೆ ಮಾಡಬೇಡಿ, ಆ ಹಣನ ನನ್ನ ಕೈಲಿ ಕೊಟ್ಬಿಡಿ. ಕಡಿಮೆ ಬಿದ್ದಿದ್ದ ನನ್ನ ಕೈಯಿಂದ ಹಾಕಿ ಈ ಸಾರಿ ರಾಮೋತ್ಸವನ ಬಹಳ ವಿಜೃಂಭಣೆಯಿಂದ ನೆರವೇರಿಸ್ಕೊಡ್ತೀನಿ. ಅಣ್ಣ ಪಕ್ಕದಲ್ಲಿ ನಾನು ಕೂತ್ಕೊಂಡಿದ್ದೀನಿ, ಬಾಯಿಗೆ ಬಿಗಿಲ್ದೆ ಮಾತಾಡ್ತಿದ್ಯಾ? ನೀನ್ ಏನ ನಡ್ಸ್ಕೊಡೋದು? ನೋಡಿ ಬೇಜಾರು ಮಾಡ್ಕೋಬೇಡಿ, ಪ್ರತಿ ವರ್ಷದ ಹಾಗೆ ರಾಮೋತ್ಸವದ ಕಾರ್ಯಕ್ರಮನ ನಾನೇ ನಿಂತು ನಡೆಸ್ಕೊಡ್ತೀನಿ. ಅನ್ಪೂರ್ಣ ನೀನ್ ಜಾಸ್ತಿ ಮಾತಾಡಬಾರ್ದು. ಯಾಕೆ ಮಾತಾಡಬಾರ್ದು? ಅವ್ನು ಬಂದ. ಏನ್ ಟೋಟಲ್ ಮಾತಲ್ಲ ಓವರ್ ಆಗ್ತಾ ಇದೆ. ಅದು ಅದು ಅದಲ್ಲ ಅಳಿಯಂದ್ರೆ, ಅವರು ಅವನು ಇವನಲ್ಲ ಬೇಡ, ಒಳಗೋಗಿ. ಅಳಿಯಂದ್ರೆ ಮರ್ಯಾದೆಗೆ ಒಳಗೋಗ್ತಿರೋ ಇಲ್ಲ ಡೊಂಕ್ ರಸ್ತೆಯಲ್ಲಿ ಟ್ರಂಕ್ ಹೊತ್ಕೊಂಡು ಅಂಬೋ ಅಂತ ಹೋಗ್ತಿರೋ? ಅಳಿಯಂದ್ರೆ ರಾಮೋತ್ಸವದ ನಾನೇ ಗ್ರಹ. ಹೌದು, ನಿಮ್ಮಂತವ್ರ ಉತ್ಸವ ಮಾಡೋದು ಬಿಟ್ರೆ ಗುಡಿಯಲ್ಲ ದೇವ್ರು ಕೈಗೆ ಸಿಗ್ದಾಗ ಪರಾರಿ ಆಗ್ತಾರೆ. ಅಳಿಯಂದ್ರೆ ಚುಪ್ ಚುಪ್ ಹಿರಿಯರೆ, ನಿಮ್ ಕಮಿಟಿಗೆ ನಮ್ಮ ಅತ್ತೆಯವರು ಪ್ರೆಸೆಂಟ್ ಆಗಿದ್ದಾರೆ. ಇವತ್ತು ಆ ಸ್ಥಾನಕ್ಕೆ ರಾಜೀನಾಮೆ ಕೊಡ್ತಾ ಇದ್ದಾರೆ. ಹೌದು 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 ಹೌದು
ಆ ಸ್ಥಾನಕ್ಕೆ ನಮ್ಮ ಮಾವನವರಾದ ಮಾವ ದೊಡ್ಡ ಮನೆ ದೇವರಾಯರು ಆ ಸ್ಥಾನ ಅಲಂಕರಿಸಿ ಈ ಉತ್ಸವ ನಡೆಸ್ಕೊಡ್ತಾರೆ. ಆದ್ರೆ ಪಾಜಿ, ನನ್ನ ಆಸ್ತಿನ ಕಿತ್ಕೊಂಡ, ನನ್ನ ಸ್ಥಾನನ ಕಿತ್ಕೊಂಡ, ನಾಲ್ಕು ಜನರತ್ರ ಮಾತಾಡೋ ಸ್ವಾತಂತ್ರ್ಯನ ಕಿತ್ಕೊಂಡ, ನೂರು ಜನರ ಮುಂದೆ ನನ್ಗೆ ಅವಮಾನ ಮಾಡಿದವನು ಅವನ್ ಬದುಕಿರ್ಬಾರ್ದು ಅಣ್ಣ, ಅವನ್ ಬದುಕಿರ್ಬಾರ್ದಣ್ಣ. ಅಯ್ಯೋ, ಡಿಕ್ಕಿ ಮಾಧವರಾವು, ಎಂ ಪಿ ಶಂಕರು, ನಾಗಪ್ಪನಿಂದ ಹಿಡಿದು ನಿನ್ನೆ ಮೊನ್ನೆ ಬಂದಿರೋ ಬಚ್ಚಾವಿಲನ್ವರೆಗೂ ಈ ಡೈಲಾಗ್ ಕೇಳಿ ಕೇಳಿ ಬೋರ್ ಆಗೋಯ್ತು. ನನ್ನ ಶತ್ರು ಬದುಕಿರ್ಬಾರ್ದು, ಶತ್ರು ಬದುಕಿರ್ಬಾರ್ದು. ಅವನ್ನ ಚಾಕು ತಗೊಂಡು ಚುಚ್ಬಿಡೋದು, ಇಲ್ಲ ರಿವಾಲ್ವರ್ ಅಲ್ಲಿ ಶೂಟ್ ಮಾಡ್ಬಿಡೋದು, ಇಲ್ಲ ಬಾಂಬ್ ಕಟ್ಟಿ ಬ್ಲಾಸ್ಟ್ ಮಾಡ್ಬಿಡೋದು, ಅವನ್ನ ಸಾಯಿಸಿ ಇವನ್ ಜೈಲ್ಗೆ ಹೋಗ್ಬಿಡೋದು. ಅಮ್ಮ, ನಾವು ಬೇರೆಯವ್ರನ್ನ ಸಾಯಿಸೋದು ಬೇಡ, ನಾವು ಜೈಲ್ಗೆ ಹೋಗೋದು ಬೇಡ. ಅಂತದೊಂದು ಹೊಸದೊಂದು ಟೆಕ್ನಿಕ್ ಯೂಸ್ ಮಾಡ್ತೀನಿ. ಸುಮ್ನೆ ಎಳಿಬೇಡ, ಅದೇನು ಹೊಸ ಟೆಕ್ನಿಕ್, ಸ್ವಲ್ಪ ಕಪ್ಪು. ನಾವು ರಾಮೋತ್ಸವ ಬರ್ತಾ ಇದೆಯಲ್ಲ, ರಾಮರಸನ ಚೆನ್ನಾಗಿ ಅರ್ದು ಅರ್ದು ಅವನಿಗೆ ಕುಡಿಸ್ಬಿಟ್ರೆ, ಜೊತೆಗೆ ಒಂದ್ ಅರ್ಧ ಕೆ ಜಿ ಸ್ವೀಟು ತಿನ್ನಿಸ್ಬಿಟ್ರೆ, ನಿಶದ ಅಮಲ್ನಲ್ಲಿ ಹಾಡಿ ಕುಡಿದು ಕುಪ್ಪುಳಿಸಿ ಒಂದೇ ಒಂದು ಸೈದ ಹಾಕು ಅಂತಂದ್ರೆ ಒಂದು ಸಾರ ಆಗ್ತದೆ. ಬೋಲೋ ಶ್ರೀ ರಾಮಚಂದ್ರ ಮಹಾರಾಜ ಕೀ ಜೈ. ಪಿತಾಜಿ, ಪಿತಾಜಿ, ನನಗೂ ಸ್ವಲ್ಪ ಉಯ್ಯಿ. ನೋಡಿ ನಮ್ ಕೆಲಸ ನೋಡೋಣ. ರಾಮರಸವೇ ಗಮ್ಮತ್ತು, ನನ್ ಸಹವಾಸ ಆಪತ್ತು, ಬಾರೋ ಮುದ್ದು ಅಳಿಮಯ್ಯ, ಹಾಡಿಸ್ತೇನಿ ಥಕಥಯ್ಯ. ಕೇಳೆ ಮುದ್ದು ಅತ್ತೆಮ್ಮ, ಇದು ಕುರುಕ್ಷೇತ್ರ ನೋಡಮ್ಮ, ಕೌರವಿ ನೀನು ಕೇಳಮ್ಮ, ಕೃಷ್ಣನ್ ಪಾರ್ಟ್ ನಾನಮ್ಮ. ಅತ್ತಮ್ಮ ಈಗ ಶುರು ಈ ಧರ್ಮಕ್ಕೆ ಯಹೂದು ಜಯ ಭೂಸಿದ್ಧ, ಗೊತ್ತೇನು ನಾವು ಗೆದ್ದೆವು, ನಿನ್ನಾಟ ಕೋಸು ಇನ್ನೇಕೆ ಪೋಸು, ಚಕ ಚಕ್ ಹೊರಟು ಕಾಶಿ ಯಾತ್ರೆ, ಇಲ್ದಿದ್ರೆ ಇಲ್ಲಿದೆ ಭಿಕ್ಷಾ ಪಾತ್ರೆ. ಅತ್ತಮ್ಮ ಈಗ ಶುರು ಈ ಯುದ್ಧ, ಧರ್ಮಕ್ಕೆ ಯಹೂದು ಜಯ ಭೂಸಿದ್ಧ, ಗೊತ್ತೇನು ನಾವು ಗೆದ್ದೆವು, ಇನ್ನೇಕೆ ಪೋಸು, ಚಕ್ಕ ಚಕ್ ಹೊರಡು ಕಾಶಿ ಯಾತ್ರೆ, ಇಲ್ದಿದ್ರೆ ಇಲ್ಲಿದ್ದ ಭಿಕ್ಷಾ ಪಾತ್ರೆ.
ಯಾರು ಅಡ್ಡ ಶರಣು ಮೂಗು ಹೋಯಿತು ಮತ್ತೆ ಸೇಮ್ ಸ್ಟೋರಿ ರಿಪೀಟು ಈಗ ಬಾಯಿ ಮುಚ್ಚಿಕೋ ಬೇಗ ಅತ್ತಮ್ಮ ಬಾಲಕ್ಕೆ ಕತ್ತರಿ ನಿನ್ನು ಇಲ್ಲಿಂದ ಟೆಂಟಂದು ಎತ್ತು ಅತ್ತಮ್ಮ ಈಗ ಶುರು ಈ ಯುದ್ಧ ಧರ್ಮಕ್ಕೆ ಯೋಧು ಜಯ ಭೂಸಿದ್ಧ ಗೊತ್ತೇನು ನಾವು ಗೆದ್ದೆವು ನಿನ್ನ ಟಕ್ಕಸ್ ಇನ್ನೇಕೆ ಪೊಸ ಚಕ ಚಕ ಹೊರಗು ಏನ ರಾಮದಾಸ ಕುಡಿದ್ಬಿಟ್ರೆ ನೀ ಹೇಳಿದ್ಕಾರ ಸೇನ್ ಆಗ್ತೀನ ಏನೋ ಕುಡಿದು ಕುಡಿದು ಸುಸ್ತಾಯ್ತಾರ ಅಂತ ಸ್ವಲ್ಪ ರಿಲ್ಯಾಕ್ಸ್ ಮಾಡ್ತಿದ್ದೆ ಅಷ್ಟು ಬೇಗ ಇಲ್ಲೆಲ್ಲ ಕೈಯಾಗಿ ಕೀ ಎತ್ಕೊಡ್ತೀಯಾ ಏಯ್ ಅತ್ತೆ ಐ ಐ ಈ ವಯಸ್ಸಲ್ಲೂ ಏನು ಸ್ಟೆಪ್ಪು ಏನು ಮೂಮೆಂಟು ಅತ್ತೆ ನಿಜವಾಗ್ಲೂ ನೀವು ಹುಟ್ಟು ಕಲಾವಿದೆ ಸೆಂಟಿಮೆಂಟ್ಗೂ ಸೈ ಕಾಮಿಡಿಗೂ ಸೈ ಅತ್ತೆ ಇನ್ಮೇಲೆ ಈ ರಾಮಕೃಷ್ಣ ಪ್ರೋಗ್ರಾಮ್ನ ಎವ್ರಿ ಸಂಡೇ ಪರ್ಮನೆಂಟಾಗಿ ಇಟ್ಕೊಂಬಿಡೋಣ ಸರಿ ಸರಿ ಈ ಹಬ್ಬದ ಗಡಪ್ ಸಾಕು ನಾಳೆ ಒರಿಜಿನಲ್ ಗಡಪ್ ಹಾಕ್ಕೊಂಡು ತಪ್ಪದೆ ಡ್ಯೂಟಿಗೆ ಹಾಜರಾಗ್ಬಿಡಿ ಏನು ಹಾಗೆ ಮುಖ ನೋಡ್ತಿದ್ದೀರಾ ಹೋಗೆ ಡ್ಯೂಟಿ ಅಂತೆ ಡ್ಯೂಟಿ ಡ್ಯೂಟಿಗೆ ತಪ್ಪದೆ ಬರಬೇಕಂತೆ ಏನಿವನು ದೊಡ್ಡ ಡಿಸ್ಟಿಕ್ ಕಲೆಕ್ಟರ್ ನಾವು ಇವನ್ ಕೈ ಕೆಳಗೆ ಕೆಲಸ ಮಾಡೋ ಜವಾನ್ರು ನಮ್ಮ ಆಸ್ತಿನ ಅವನ್ ಕೈಗೆಲ್ಲಿ ಇಟ್ಕೊಂಡು ನಮಗೆ ಅಧಿಕಾರ ಚಲಾಯಿಸ್ತಾನೆ ಊರಿಂದ ಹಿರಿಯರ ಮನೆಗೆ ಬಂದ್ರೆ ಹಬ್ಬ ಹುಣ್ಣಿಮೆ ಬಂದ್ರೆ ನನ್ನ ಒಡವೆ ನಾನ್ ಹಾಕೊಳಕ್ಕೆ ನನ್ ಸೀರೆ ನಾನ್ ಉಟ್ಕೊಳಕ್ಕೆ ಇವನ ಹತ್ರ ಪರ್ಮಿಷನ್ ಕೇಳ್ಬೇಕು ಅಯ್ಯೋ ವೆಂಕಟೇಶ್ವರ ಇದು ಒಂದು ಬದುಕೇನಪ್ಪ ಇಂತ ಹೀನಾಯವಾದ ಬದುಕು ಯಾಕೋ ಬದುಕಸ್ತೀಯ ಅಣ್ಣ ನನಗ್ ಬದುಕಕ್ ಇಷ್ಟ ಇಲ್ಲ ಒಂದ್ ಫಾಲಿಡಲ್ಲೋ ಟಿಕ್ ಟ್ವೆಂಟಿ ಏನಾದ್ರೂ ಒಂದ್ ತಂದ್ಕೊಂಡೆ ನಾನು ಕೂಡ ಸತ್ತು ಹೋಗ್ತೀನಿ ನನಗ್ ಬದುಕಕ್ ಇಷ್ಟ ಇಲ್ಲ ಅಣ್ಣ ತಂಗಿ ಶಾಂತಿ ಕಣಮ್ಮ ಶಾಂತಿ ಸಿಡಿಲಿನ ಆರ್ಭಟಕ್ಕೂ ಹೆದರದಲ್ಲೇ ಇರೋ ನೀನು ಹೋಗಿ ಹೋಗಿ ವಿಷ ಕುಡಿದು ಪ್ರಾಣ ಬಿಡ್ತೀನಿ ಅಂತೀಯಲ್ಲಮ್ಮ ಛೇ ಬದುಕಿದ್ರೆ ಸಿಂಹದಾಗ ಬದುಕಬೇಕು ಕಣಮ್ಮ ಸಿಂಹ ಯಾವತ್ತಿದ್ರು ಸಿಂಹನೇ ಅಣ್ಣ ಗುಳ್ಳೆ ನರಿ ಆಗಿದ್ದು ಇತಿಹಾಸದಲ್ಲೇ ಇಲ್ಲ ದಿನ ಸಾಯೋದ್ಕಿಂತ ಒಂದೇ ಸಲ ನೆಮ್ಮದಿಯಾಗಿ ಸಾಯ್ಬೋದಲ್ಲ ನನ್ನ ತಂಗಿನ ಈ ಸ್ಥಿತಿಗೆ ತಂದೋನ್ಗೆ ನಾನೊಂದ್ ಗತಿ ಕಾಣಿಸ್ತೇ ಬಿಡೋದಿಲ್ಲ ಆದ್ರೆ ನೀ ನನ್ಗೊಂದ್ ಮಾತು ಕೊಡ್ಬೇಕು ಕಣಮ್ಮ ಏನಣ್ಣ ನೀನ್ ಇಬ್ರ ಹೆಣ್ಮಕ್ಳಲ್ಲಿ ಒಬ್ಬ ಮಗಳನ್ನ ನನ್ನ ಮಗನು ಕೊಟ್ಟು ಮದುವೆ ಮಾಡ್ತೀನಿ ಅಂತ ನೀನ್ ಮಾತು ಕೊಡ್ಬೇಕು ಕಣಮ್ಮ ಆ ನನ್ನ ಮಗನ್ನ ಹುಚ್ಚನಾಯ್ತರ ಓಡ್ ಸಾರ್ಸ್ಕೊಂಡು ಹೊಡೆದು ನನ್ನ ಊರಾಚೆ ಕಳಿಸ್ಲಿಲ್ಲ ನನ್ನ ಹೆಸರಿಗೆ ಕರಿಬೇಡ ಮಾತು ಕೊಡಮ್ಮ ಒಟ್ಟಾಗೋಯ್ತು ನನ್ ಪ್ಲಾನ್ ಏನು ಅಂತ ಈಗ ಕೇಳು ನಾವು ಮಾಲನ ಕಿಡ್ನಾಪ್ ಮಾಡ್ತೀವಿ ನಾಟಕೀಯವಾಗಿ ನಾಟಕೀಯವಾಗಿ ನಾವು ಮೂರ್ ಜನ ಸೇರಿ ನಿನಗೂ ನಿಮ್ಮ ಅಮ್ಮನಿಗೂ ಬುದ್ಧಿ ಬರ್ಲಿ ಅಂತ ಈ ನಾಟಕ ಆಡಿದ್ವಿ ನಡೆದಿದ್ದೇನು ಅಂದ್ರೆ ಅಷ್ಟೊಂದು ಅನ್ಯಾಯ ಮಾಡಿದಾರ ಹೌದಮ್ಮ ಇವತ್ತು ನಿನ್ನ ಅತ್ತೆ ಜೈಲಿನಿಂದ ಬಿಡುಗಡೆ ಆಗಿ ಬರ್ತಾ ಇದ್ದಾರೆ ಇವತ್ತು ನಿನ್ ತಂದೆ ಕರ್ಕೊಂಡ್ ಬರಕ್ ಹೋಗಿದ್ದಾರೆ ಯಾರೋ ನೀನು ಟ್ಯಾಕ್ಸಿ ಡ್ರೈವರ್ ಶಿವು ಕೊಟ್ಟ ಅಂದ್ರೆ ಓಪನ್ ಆಗ್ಬಿಡ್ಬೇಕು ಬಾಕ್ಸ್ ನೀನು ಟ್ಯಾಕ್ಸಿ ಡ್ರೈವರ್ ಆದ್ರೇನು ಲಾರಿ ಕ್ಲೀನರ್ ಆದ್ರೇನು ಒಟ್ಟಿನಲ್ಲಿ ನೀನ್ ನನ್ ಸೋದ್ರಿ ಮಾವ ಅಯ್ಯೋ ಶಿವು ಅಯ್ಯೋ ನರಕಾಸುರ ನಾನು ಎಷ್ಟೊತ್ತು ಅಂತ ಕಣ್ಣು ಮುಚ್ಕೊಂಡಿರ್ಲಪ್ಪ ಅಯ್ಯೋ ಅಜ್ಜಿ ಅಯ್ಯೋ ಡ್ಯುಯೆಟ್ ಹಾಕೊಂಡು ರೊಮ್ಯಾನ್ಸ್ ಮಾಡೋ ಟೈಮ್ ಅಲ್ಲ ಮಾ ಚೇಜ್ ಮಾಡೋ ಟೈಮು ಚೇಜಾ ಏನ್ ಹೇಳ್ತಿದ್ಯಾ ಅಜ್ಜಿ ನಿಮ್ ಶಕುನಿ ಮಾವ ಮಾಲನ್ನ ಕುದುರೆ ಗಾಡಿಲಿ ಹಾಕೊಂಡು ಕಿಡ್ನಾಪ್ ಮಾಡ್ಕೊಂಡೋದ ಶಿವು ಚೇಜ್ ಚೇಜ್ Yeah.
ನಿಮ್ಮ ಅತ್ತೆಗೆ ಇದು ನಾಟಕ ಅಂತ ಹೇಳಿದ್ರು. ನೀನು ಮಾಲನ್ನ ನಿಜವಾಗ್ಲೂ ರೇಪ್ ಮಾಡ್ತೀಯಾ? ಅಂಬಾಪುರದ ಅನ್ನಪೂರ್ಣೇಶ್ವರಿ ಮಗಳಾದ ಮಾಲನ್ನ, ಅವರ ಸೋದರ ಮಾವನಾದ ಗಿರಿಯಪ್ಪ ಮತ್ತು ಮಗನಾದ ಕೃಷ್ಣಪ್ಪ ಅವಳನ್ನು ಅಪಹರಿಸಿಕೊಂಡು ಹೋಗಿ ಅತ್ಯಾಚಾರ ಮಾಡಲು ಪ್ರಯತ್ನ ಪಟ್ಟ ವಿಷಯ ಈಗಾಗಲೇ ನಿಮಗೆಲ್ಲ ಗೊತ್ತಿದೆ. ಅವರ ಸಂಬಂಧಿಗಳಾದ್ರಿಂದ ಪೊಲೀಸರು ತಿಳಿಸದೆ ಊರ್ ಪಂಚಾಯತಿಯಲ್ಲೇ ಈ ಸಮಸ್ಯೆಯನ್ನ ಬಗೆಹರಿಸಬೇಕು ಅಂತ ತೀರ್ಮಾನ ಮಾಡಿಕೊಂಡಿದ್ದೀವಿ. ಪಾಪಿಗಳ, ಆ ಟ್ಯಾಕ್ಸಿ ಡ್ರೈವರ್ ನ ಊರು ಬಿಟ್ಟು ಓಡಿಸಿ ನಿಂತ ಸುಳ್ಳು ಹೇಳಿ ನನ್ನ ಮಗಳ ಜೀವನನೇ ಹಾಳು ಮಾಡ್ತಿರೇನ್ರೊ? ನೀವು ಮನುಷ್ಯರಲ್ಲ, ರಾಕ್ಷಸರು. ಇಂಥ ಗುಳ್ಳೆನರಿಗಳನ್ನ ಬೆಂಕಿಯಾಗಿ ಸುಡಬೇಕು. ಇವ್ರನ್ನ ಊರ್ ಮಧ್ಯದಲ್ಲಿ ಕಟ್ ಹಾಕಿ ಕೈಕಾಲ್ ಮುರಿಬೇಕು. ನಮ್ ಹಳ್ಳಿ ಆಚಾರದ ಪ್ರಕಾರ ಇವ್ರನ್ನ ಒದ್ದು ಊರಿಂದ ಹೊರಗೋಡಿಸ್ಬೇಕು. ಊರಿಂದ ಓಡಿಸ್ಬೇಕಾಗಿರೋದು, ಬೆಂಕಿ ಹಚ್ಚಿ ಸುಡ್ಬೇಕಾಗಿರೋದು, ಊರ್ ಮಧ್ಯದಲ್ಲಿ ಕಟ್ ಹಾಕಿ ಕೈಕಾಲ್ ಮುರಿಬೇಕಾಗಿರೋದು ಇವ್ರನ್ನಲ್ಲ, ಆ ಟ್ಯಾಕ್ಸಿ ಡ್ರೈವರ್ ಶಿವನ. ನನ್ನ ಹತ್ರ ಯಾರು ಬರೋದು ಬೇಡ, ಮಾತಾಡೋದು ಬೇಡ. ಮಾಲ, ಏನಿದು ಹುಚ್ಚಾಗಿ ಮಾತಾಡ್ತಿದ್ಯಾ? ನನ್ ಸತ್ಯನೇ ಹೇಳ್ತಾ ಇದ್ದೀನಿ. ನನ್ನ ಮಾನಭಂಗ ಮಾಡಕ್ ಪ್ರಯತ್ನ ಪಟ್ಟಿದ್ದು ಈ ಕೃಷ್ಣ ಅಲ್ಲ, ಆ ಶಿವನೇ. ಮಾಲ, ಏನಮ್ಮ ನೀನ್ ಹೇಳ್ತಾ ಇರೋದು? ಹೌದಮ್ಮ, ನನ್ ಮದ್ವೆ ಆಗಿ ಈ ಆಸ್ತಿ ಎಲ್ಲ ಪಡಿಬೇಕಾದ್ರೆ ಇದೊಂದೇ ದಾರಿ ಅಂತ ಈ ಶಿವನನ್ನ ಹಾಳು ಮಾಡಕ್ ಪ್ರಯತ್ನ ಪಟ್ಟ. ಇಷ್ಟು ಜನರ ಮುಂದೆ ಮಾನ ಮರ್ಯಾದೆ ಬಿಟ್ಟು ಈ ವಿಷಯನ ಯಾವ ಹೆಣ್ಣಾದ್ರೂ ಹೇಳ್ತಾಳ? ನಾಯಿಗೊಂದು ತಣ್ಣ ಹಾಕಿದ್ರೆ ಸಾಯೋ ತನಕ ವಿಶ್ವಾಸ ತೋರಿಸುತ್ತೆ. ಇಷ್ಟು ದಿವಸ ನಾನ್ ನಿನಗೆ ಅನ್ನ ಹಾಕದ್ನಲ್ಲೋ, ಅಷ್ಟು ವಿಶ್ವಾಸ ಕೂಡ ಇಲ್ವಾ? ಇಷ್ಟು ಊರ್ ಜನರ ಮುಂದೆ ನನ್ ಮಾನ ಮರ್ಯಾದೆಲ್ಲ ಹಾಳು ಮಾಡ್ಬಿಟ್ಟಿಯಲ್ಲೋ. ಚಿಚಿ, ನಿನ್ ಮುಖ ಕೂಡ ತೋರಿಸ್ಬೇಡ, ಹೊಟ್ಟೋಗು, ಹೊಟ್ಟೋಗಿಲ್ಲಿಂದ. ಸತ್ಯ ಚಪ್ಪೆ ಹುಡುಕೋ ಅಷ್ಟರಲ್ಲಿ ಸುಳ್ಳು ಊರ್ಲ ಸುತ್ಕೊಂಡ್ಬಂತು ಅನ್ನೋದು ನಿಜ? ಸತ್ಯ ಇವತ್ತಲ್ಲ ನಾಳೆ ನಿಮ್ಗೆ ಗೊತ್ತಾಗುತ್ತೆ. ತಗೊಳ್ಳಿ ಅಕ್ಕ. ಇಷ್ಟು ದಿವಸ ನೀನು ಅಜ್ಜಿ ಎಲ್ಲ ಸೇರಿ ಆಡ್ತಿದ್ ನಾಟಕ ಮುಗೀತಲ್ವಾ? ಯಾವ ನಾಟಕ? ಯಾವ ನಾಟಕನ? ಶಿವು ನನ್ನ ಸೋದರ ಮಾವ ಅಂತ ಇಷ್ಟು ದಿವಸ ಯಾಕೆ ನನ್ನ ಹತ್ರ ಹೇಳಲಿಲ್ಲ? ಅಂದ್ರೆ ಶಿವು ಜಾನಕಿ ಮಗನ? ಹೌದಮ್ಮ,
ಅಜ್ಜಿ ನನಗೆಲ್ಲ ಹೇಳಿದ್ದಾರೆ, ನಿನಗೂ ನನಗೂ ಇರೋ ಅಹಂಕಾರ ನಿಲ್ಲಿಸ್ಬೇಕು ಅಂತ. ಇವರೆಲ್ಲ ಸೇರಿ ನಾಟಕ ಆಡಿದ್ದಾರೆ, ನಾಟಕ ಆಡಿ ನಮ್ ಕಣ್ ತರಿಸಿದ್ದಾರೆ. ಇದೆಲ್ಲ ಆಗಿದ್ದು ನಿನ್ನಿಂದಾನೆ. ನಿನ್ ದಾರಿಯಲ್ಲೇ ನನ್ನ ಬೆಳೆಸಿದ್ಯಾ. ಈಗ ಆಸ್ತಿ ಎಲ್ಲ ನಿನ್ ಕೈಗೆ ಬಂದಾಯ್ತಲ್ಲ, ಈ ಮನೆಯಲ್ಲಿ ನೀನೊಬ್ಳೆ ಮಹಾರಾಣಿ ತರ ಮೆರೆದಾಡು. ಮಾಲ, ಶಿವಗೋಸ್ಕರ ನೀನ್ ಎಷ್ಟೊಂದು ಸಹಾಯ ಮಾಡಿದೀಯ, ಈಗ ಯಾಕೆ ಹೊಸ ತರ ನಾಟಕ ಆಡ್ತಿದೀಯ? ನಿಜ ಹೇಳೆ ಮಾಲ, ಹೇಳ್ದೆ ಹೋದ್ರೆ ನನ್ನ ಮೇಲೆ ಆಣೆ. ಹೇಳ್ತೀನಿ ಮೋಹಿನಿ, ಹೇಳ್ತೀನಿ. ನಾನು ಹಾಗೆ ಹೇಳಿದ್ರೆ ನಮ್ಮ ಅಪ್ಪಾಜಿನ ಜೈಲಿನಿಂದ ಬಿಡುಗಡೆ ಆಗಿ ಬರ್ತಾ ಇರೋ ನಮ್ಮ ಅತ್ತೆನ ಸಹಿಸ್ಬಿಡ್ತೀನಿ ಅಂತ ಶಕು ನಿಮ್ಮ ಮಾವ ಹೆದರಿಸ್ತ. ಇಂಥದ್ದೇನೋ ಒಂದು ಇರುತ್ತೆ ಅಂತ ಅನ್ಕೊಂಡಿ, ಈಗ ಅದು ನಿಜ ಆಯ್ತು. ಅದೇ ಈಗ್ಲಾದ್ರೂ ಅರ್ಥ ಆಯ್ತಾ ಯಾರು ಒಳ್ಳೆಯವರು ಯಾರು ಕೆಟ್ಟವರು ಅಂತ? ವೆಲ್ಕಮ್ ಪಿತಾಜಿ, ಹೆಂಗಿದೆ ಸೆಟಪ್? ಸೂಪರ್. ನೀನ್ ಹೇಳಿದ ಪ್ರಕಾರ ಟೈಮ್ ಬಂಬ್ ಫಿಕ್ಸ್ ಮಾಡ್ಬಿಟ್ಟಿದ್ದೀನಿ. ಕೃಷ್ಣ, ಆಫ್ಟರ್ ಆಲ್ ಒಬ್ಬ ಟ್ಯಾಕ್ಸಿ ಡ್ರೈವರ್, ನಾನ್ ಅಮೆರಿಕಾದಿಂದ ಹೆಲಿಕಾಪ್ಟರ್ ಬರ್ತಾ ಇದ್ದೀನಿ ಅಂತ ಸುಳ್ಳು ಹೇಳಿ ಅಂಬಾಪುರದು ಹೊಲದಲ್ಲಿ ಲ್ಯಾಂಡ್ ಆಗಿ ಇಡೀ ಆಸ್ತಿನೇ ಹೊಡೆಯೋದಕ್ಕೆ ನೋಡ್ತಾನ. ಅವ್ನು ಯಾವ ಜಾಗದಲ್ಲಿ ಲ್ಯಾಂಡ್ ಆಗಿದಾನೋ ನಾವ್ ಅದೇ ಜಾಗದಿಂದ ಟೇಕಪ್ ಆಗಿ ಇಡೀ ಆಸ್ತಿನೆಲ್ಲ ಹೊಡ್ಕೊಂಡು ಅಮೆರಿಕಾದಲ್ಲಿ ಸೆಟ್ಲ್ ಆಗೋಣ. ಆಸ್ತಿ ಅಂತಸ್ತು ಐಶ್ವರ್ಯ ನನ್ಗೆ ಯಾವ್ದು ಬೇಡ ಕಣೋ ಶಿವು. ಶಿವು, ನೀನ್ ಮಾತ್ರ ನಮ್ಮನ್ ಬಿಟ್ಟೆಲ್ಲೂ ಹೋಗ್ಬೇಡಪ್ಪ, ನಮ್ಮನ್ ಬಿಟ್ಟೆಲ್ಲೂ ಹೋಗ್ಬೇಡ ಕಣೋ ಶಿವು. ಹೋಗಲ್ಲ. ಹಲೋ, ನಿನ್ ತಾಯಿ ನಿನ್ ಮಾವನ್ನ ಇಲ್ಲಿ ಭದ್ರವಾ ಕಟ್ಟ ಹಾಕಿದೀನಿ. ನನ್ನ ತಂಗಿ ಮನೆ ಆಸ್ತಿ ಪೇಪರು ಒಡವೆ ಹಣ ಎಲ್ಲ ಸೂಟ್ ಕೇಸ್ ನಲ್ಲಿ ಹಾಕೊಂಡು ರಾಮದೇವ್ರ ಬೆಟ್ಟದ ಹತ್ರ ಬರ್ಬೇಕು. ನಿನ್ ಹೀರೋ ಬುದ್ಧಿ ಏನಾದ್ರೂ ತೋರ್ಸಿದ್ರೆ ನಿನ್ನ ತಾಯಿ ಮಾವನ್ನ ಜೀವ ಸಹಿತ ನೋಡಕ್ ಆಗಲ್ಲ. ಉಷಾ, ಟೈಮ್ ಬಾಂಬ್ ಫಿಕ್ಸ್ ಮಾಡಿರೋ ಟೈಮ್ ಮಾತ್ರ ಪರ್ಫೆಕ್ಟ್ ಆಗಿದೆ. ಶಿವು ದುಡ್ಡು ತಗೊಂಡ್ಬರೋದು ಸ್ವಲ್ಪ ಲೇಟ್ ಆದ್ರೂ ಕೂಡ ಬಾಂಬ್ ಬ್ಲಾಸ್ಟ್ ಆಗೋಗ್ಬಿಡುತ್ತೆ. ಅವನ ದೃಷ್ಟ ಚೆನ್ನಾಗಿದ್ಯೋ ಇಲ್ಲ ನಿನ್ನ ದೃಷ್ಟ ಚೆನ್ನಾಗಿದ್ಯೋ ನನಗೆ ಗೊತ್ತಿಲ್ಲ. ಶಿವು ಲ್ಯಾಂಡಿಂಗ್, ನಾನು ಹೈಡಿಂಗ್. ಶಾಬಾಷ್, ಹೇಳಿ ಟೈಮ್ಗೆ ಸರಿಯಾಗಿ ಬಂದ್ಬಿಟ್ಟೆ. ಸೂಪರ್ ಸೂಪರ್ ಟೈಮಿಂಗ್. ಹತ್ತೇರಿ ಜಂಪರ್ ಮೇ ಬಂಪರ್, ಒಳ್ಳೇದಕ್ಕಾಗ್ಲಿ ಕೆಟ್ಟದಕ್ಕಾಗ್ಲಿ ಟೈಮಿಂಗ್ ಕರೆಕ್ಟ್ ಬರಬೇಕು ಅಂತ ನಾನ್ ದೊಡ್ಡವರಿಂದ ಪಡ್ಕೊಂಡಿದ್ದು ವರ ಕಣೋ. ಕೊನೆವರೆಗೂ ಟೈಮ್ ನಂದೇನೆ. ಏಯ್, ನೀನ್ ಅನ್ಕೊಂಡಿರೋ ಹಾಗೆ ನಾನ್ ನಿನ್ ಮುಂದೆ ಬಂದು ತಲೆ ತಗ್ಸಿ ನಿನ್ ಕೈಗೆ ಸೂಟ್ಕೇಸ್ ಕೊಟ್ಟು ಸಲ ಮಾಡಿದ್ ಅಂತ ನೀನ್ ಅನ್ಕೊಂಡಿದ್ರೆ ನಿನ್ನಂತ ಶತಮೂರ್ಖ ಈ ಜಗತ್ತಿನಲ್ಲಿ ಬೇರೆ ಯಾರು ಇಲ್ಲ. ನೀನು ಸಿಂಹದ ಮರಿ ಅಂತ ನನಗೆ ಚೆನ್ನಾಗಿ ಗೊತ್ತು ಕೊಡು. ಅದಕ್ಕೆ ನಿನ್ನ ಶಕ್ತಿಯಿಂದ ಗೆಲ್ಲಕ್ಕಾಗದೆ ಗುಳ್ಳೇನರಿ ಯುಕ್ತಿ ಉಪಯೋಗಿಸಿ ಅದಕ್ಕೆ ಈ ಸೆಟಪ್. 108 ಗಾಡಿಗಳಿವೆ. ಇದರಲ್ಲಿ ಯಾವುದೋ ಒಂದು ಗಾಡಿಯಲ್ಲಿ ನಿನ್ನ ಮಾತೃಶ್ರೀಯವರನ್ನು ನಿನ್ನ ಪ್ರಾಣ ಪದಕವಾದ ಮಾವನವರನ್ನು ಕಟ್ಟಿ ಹಾಕಿ ಜೊತೆಗೆ ಟೈಮ್ ಬಾಂಬು ಫಿಕ್ಸ್ ಮಾಡಿದೀನಿ. ಅದಿನ್ನೇನ್ ಕೇವಲ 9:09 ನಿಮಿಷದಲ್ಲಿ ಅದು ಬ್ಲಾಸ್ಟ್ ಆಗುತ್ತೆ. Thank you.
ಬೇಡ ಬಂದ್ಬಿಟ್ರೆ ಹೆಂಗಪ್ಪ ಈರೊಂದು ಸೂಟ್ ಮಾಡೋದು? ದೊಡ್ಡವಳು ನಾನು, ನಾನ್ ಸಾಯ್ಬೇಕು, ನೀನ್ ಯಾಕೆ ಸಾಯ್ಬೇಕು? ತಳ್ಳು, ಇಂಥ ಗದ್ದೆಲಿ ಒಬ್ಬ ನಾಯಕಿ ಸಾಯ್ಲೇಬೇಕು. ಆಗ್ಲೇ ಇನ್ನೊಬ್ಬಳು ಮದ್ವೆ ಆಗೋಕ್ ಸಾಧ್ಯ. ನಾನೇ ಸಾಯ್ತೀನಿ. ಅಯ್ಯಯ್ಯ, ನಾನ್ ಸಾಯ್ತೀನಿ, ನಾನ್ ಸಾಯ್ತೀನಿ ಅಂತ ಅದ್ ಯಾಕೆ ಕಿತ್ತಾಡ್ತೀರಾ? ಇಬ್ರು ಸಾಯೋದ್ ಬೇಡ, ನಾನ್ ಮದ್ವೆ ಮಾಡ್ಕೋಬೇಕಲ್ವಾ? ಈ ಕಡೆ ಬಂದ್ರೆ ನಾನು ಎರಡು ಕಂಚು ಸಿನಿಮಾ ನೋಡಿದೆ, ಅದರಲ್ಲಿ ನಮ್ಮ ಅಣ್ಣವ್ರಿಗೋಸ್ಕರ ಕಲ್ಪನಾ ತ್ಯಾಗ ಮಾಡ್ತಾಳೆ. ಹಾಗೆ ಅಕ್ಕ, ನೀನ್ ಸರಿಯಾಗಿ ನೋಡಿಲ್ಲ, ಅದ್ರಲ್ಲಿ ಮಂಜುಳನೇ ತ್ಯಾಗ ಮಾಡಿದ್ದು, ಅದಕ್ಕೆ ನಾನೇ ಸಾಯ್ತೀನಿ. ಕಲ್ಪನಾನೇ ಅಕ್ಕ, ಮಂಜುಳನೇ ಕಲ್ಪನಾನೇ ಮಂಜುಳ ಕಲ್ಪನಾನೇ ಡೆಸ್ಕ್. ಏನ್ ಹೀರೋಯಿನ್ಗಳಮ್ಮ ನೀವು, ಸರಿಯಾಗಿ ಪಿಕ್ಚರ್ ನೋಡಕೋ ಬರಲ್ವಾ? ಎರಡು ಕನ್ಸು ಸಿನಿಮಾದಲ್ಲಿ ಕಲ್ಪನಾನು ಸಾಯಲ್ಲ, ಮಂಜುಳಾನು ಸಾಯಲ್ಲ. ಈ ಕಡೆ ಬನ್ರಿ. ಯೋ ಹೀರಯ್ಯ, ಇನ್ನು ಯಾರು ಸಾಯ್ಬೇಕು ಅಂತ ಡಿಸೈಡ್ ಆಗಿದ? ಒಡ ಹುಟ್ಟಿದವರು ಅನ್ನೋ ಪವಿತ್ರವಾದ ಸಂಬಂಧಕ್ಕೆ ದ್ರೋಹ ಬಗ್ದಿರೋ ಪರಮ ಕಿರಾತಕ ನೀನು. ನೀನಿಷ್ಟೆಲ್ಲ ಮಾಡ್ತಿರೋದು ಈ ಒಡವೆ ಸರ ಹಣಕ್ಕೋಸ್ಕರ ತಾನೇ? ತಗೋ ಈ ನನ್ನ ತಾಳಿ ಸರ ಒಂದು ಬಿಟ್ಟು, ಬಾಕಿ ಎಲ್ಲ ತಗೋ. ಇದನ್ನೆಲ್ಲ ತಗೊಂಡು ನೀನು ಹಣಕ್ಕೆ ಹಾಕು. ತಗೋ ತಗೋಳ. ನನ್ನಿಂದ ನಿನ್ಗೆ ಅನ್ಯಾಯ ಆಗಿದೆ ಅಂತ ನನ್ ಮಕ್ಳಿಗೆ ಅನ್ಯಾಯ ಮಾಡ್ಬೇಡ ಜಾನಕಿ. ಅತ್ತಿಗೆ, ಎಲ್ರೂ ಒಂದಾಗುವಾಗ ನಾನು ಬೇಡ ಅಂತೀನ ಅಣ್ಣ? ಅರ್ಥ ಆಯ್ತು, ಅರ್ಥ ಆಯ್ತು. ನನ್ನ ಇಬ್ಬರ ಮಕ್ಕಳನ್ನು ನೀನು ಸೊಸೆಯರ್ನಾಗಿ ತಗೋಬೇಕು ಅಂತ ಅನ್ಕೋತಾ ಇದೀಯ ಅಲ್ವಾ? ದೈವೇಚ್ಛೆ ಶಿವರಾಜ್, ಜಾನಕಿಗೆ ಹುಟ್ಟಿದ್ದು ಅವಳಿ ಮಕ್ಕಳು. ನಿನ್ನ ಆಸೆ ಏನು ಅಂತ ನನಗೆ ಗೊತ್ತಿತ್ತಲ್ಲ. ಇಬ್ರಲ್ಲಿ ಒಬ್ಬ ಹುಡುಗನ್ನ ಅಮೆರಿಕಾಗೆ ಕಳಿಸಿದ್ದೆ, ಶಿವು ರಾಜು. ಹಾಯ್ ಡ್ಯಾಡಿ. ಶಿವರಾಜು. ಏ ಜಂಪರ್ ಡ್ಯಾಡಿ, ಹೊಸ ಜೋಡಿ, ಹೊಸ ಜೋಡಿ ನೋಡಿ, ಪ್ರೀತಿಗೆ ಲವ್ ಟ್ಯಾಕ್ಸ್. ಇರಬೇಡಿ ಇರಬೇಡಿ, ಚಮ ಚಮ ಐಸಿ ಲವ್ ಯಾವ ಲೈಸೆನ್ಸ್ ಇಲ್ಲ ಲಗ್ಗ ಐಸಿ. ಕನ್ನಡದ ಕುವರನು ನಾನೇ, ಕನ್ನಡರಂಗ ಗಂಡುಗಳೇ ನಾನೇ, ಆನಂದ ಸವ್ಯಸಾಚಿ ನಾನೇ, ನಿಮ್ಮ ಪ್ರೀತಿ ನಮ್ಮೆಲ್ಲರ ಪ್ರೀತಿ ಕಂದ ನೀನೇ, ನ್ಯಾಯಕ್ಕಾಗಿ ನಿಲ್ಲುವವ ನೀನೇ, ನಮ್ಮ ಕಷ್ಟದಲ್ಲಿ ಪಾಲುದಾರ ನೀನೇ, ಮರಿಲಾ